ಜಯತೆ ಆನಂದ ಶರ್ಮಾ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸುತ್ತಾ ರಾಜ್ಯದ ಹಿತಕ್ಕಾಗಿ ನನ್ನನ್ನು ಸಂಪೂರ್ಣವಾಗಿ ಮುಡಿಪಾಗಿಟ್ಟು ತಕ್ಕ ಜವಾಬ್ದಾರಿಯನ್ನು ನನಗೆ ವಹಿಸಿರತಕ್ಕ ಜವಾಬ್ದಾರಿಯನ್ನು ಕಾಯ ವಾಚ ಮನಸ ಕಾಯ ವಾಚ ಮನಸ ಸಂವಿಧಾನದ ತತ್ವಗಳಿಗೆ ಅನುಗುಣವಾಗಿ ಸಂವಿಧಾನದ ತತ್ವಗಳಿಗೆ ಅನುಗುಣವಾಗಿ ನಿಷ್ಠೆಯಿಂದ ನಿರ್ವಹಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ ನಿರ್ವಹಿಸುತ್ತೇನೆಂದು ಪ್ರಮಾಣ ಮಾಡುತ್ತೇನೆ ಜೈ ಹಿಂದ್ ಅತಿರಥ ಮಹಾರಥರಂತಹ ಪಕ್ಷಿಗಳಿಗೆ ಸೊಪ್ಪು ಹಾಕಿ 25 ವರ್ಷಗಳ ನಂತರ ಜನತೆ ನಿಮಗೆ ಸರ್ಕಾರ ರಚಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇದರ ಗುಟ್ಟೇನು ಅಂತ ಹೇಳ್ತೀರಾ ಸರ್ ಗುಟ್ಟುಗಳನ್ನು ಇಟ್ಟುಕೊಂಡು ಸರ್ಕಾರ ರಚನೆ ಮಾಡುವುದಕ್ಕೆ ನಮ್ಮದು ಗುಪ್ತಚಾರರ ಪಕ್ಷ ಅಲ್ಲ ಒಂದು ಸರ್ಕಾರದ ಅಳಿವು ಉಳಿವು ಜನತೆ ತಗೊಳ್ಳೋ ತೀರ್ಮಾನದ ಮೇಲೆ ನಿಂತಿರುತ್ತೆ ಅದರ ಪ್ರತಿಫಲನೇ ನಮ್ಮ ಸರ್ಕಾರದ ಉದಯ ಹೊಸದಾಗಿ ಅಧಿಕಾರಕ್ಕೆ ಬಂದಿರೋ ನೀವು ಜನತೆಗೆ ಏನು ಹೇಳ್ತೀರಾ ಶಾಂತಿ ಹಾಗೂ ಸೌಹಾರ್ದಯುತ ವಾತಾವರಣ ಗಾಂಧೀಜಿಯವರ ಕನಸಾಗಿದ್ದ ರಾಮರಾಜ್ಯದ ಸ್ಥಾಪನೆ ಯಾವುದೇ ಪಕ್ಷ ಆದರೂ ಭೂಗತ ಲೋಕದ ಸಂಪರ್ಕ ಇಲ್ಲದೆ ಸರ್ಕಾರ ನಡೆಸೋದು ಕಷ್ಟ ಅಂತ ಸಾಬೀತಾಗಿದೆ ಅರಸು ಕಾಲದ ಎಂಪಿ ಜೈರಾಜ್ ಕೊತ್ವಾಲ್ ರಾಮಚಂದ್ರ ಹೀಗೆ ಇದು ಶುದ್ಧ ನಾನ್ಸೆನ್ಸ್ ನಮ್ದೇನು ಸರ್ವಾಧಿಕಾರಿ ಸಾಮ್ರಾಜ್ಯನ ಇಲ್ಲ ಗೂಂಡ ರಾಜ್ಯನ ಪವಿತ್ರವಾದ ಪ್ರಜಾಪ್ರಭುತ್ವ ನಮ್ದು ಜನತೆ ಕೊಟ್ಟಿರೋ ಅಧಿಕಾರದಲ್ಲಿ ಕೂತ್ಕೊಂಡು ಕತ್ತಿ ಮಸಿಯೋದು ಲಾಂಗ್ ಮಸಿಯೋದಕ್ಕೆ ನಾವು ಹಿಟ್ಲರೂ ಅಲ್ಲ ಸದ್ದಾಂ ಹುಸೇನೂ ಅಲ್ಲ ಕಾನೂನಿಗೆ ವಿರೋಧವಾಗಿ ನಡ್ಕೊಳ್ಳೋರು ಯಾರೇ ಇರಬಹುದು ಅಂತಹವ್ರನ್ನ ನಮ್ಮ ಸರ್ಕಾರ ಸದೇ ಬಡಿಯುತ್ತೆ ಸಿಗದು ತೋರಣ ಕಟ್ಟುತ್ತೆ ನಿಮ್ದು ಜಾತೀಯತೆ ಪಕ್ಷ ಅಂತ ಹೇಳ್ತಾರಲ್ಲ ಹೌದು ನಮ್ದು ಜಾತೀಯತ ಪಕ್ಷನೇ ಆದ್ರೆ ಆ ಜಾತಿ ಯಾವುದು ಮಹಾತ್ಮ ಗಾಂಧಿಯವರು ಹುಟ್ಟು ಹಾಕಿದ್ರಲ್ಲ ಅಹಿಂಸೆ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರು ಹುಟ್ಟು ಹಾಕಿದ್ರಲ್ಲ ಒಗ್ಗಟ್ಟು ಸುಭಾಷ್ ಚಂದ್ರ ಬೋಸ್ ಅವರು ಹುಟ್ಟು ಹಾಕಿದ್ರಲ್ಲ ಕ್ರಾಂತಿ ಇವು ನಮ್ಮ ಜಾತಿ ಬ್ರಿಟಿಷರ ಬಂದೂಕಿಗೆ ಎದೆ ಚಾಚದಾಗ ಇಲ್ಲದೆ ಇದ್ದಂಥ ಜಾತಿ ಈಗ ಯಾಕೆ ಬೇಕು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಕೊಡಗು ಜಿಲ್ಲೆಗಳಲ್ಲಿ ಪ್ರತ್ಯೇಕತೆಯ ಕೂಗು ಕೇಳಿ ಬರ್ತಾ ಇದೆ ಇದಕ್ಕೆ ನಿಮ್ಮ ಸರ್ಕಾರ ಯಾವ ರೀತಿ ಕ್ರಮ ತಗೊಳ್ಳುತ್ತೆ ಕರ್ನಾಟಕ ಒಂದು ಶುದ್ಧ ಸಂಸ್ಕಾರಸ್ಥರ ಮನೆ ಇದ್ದಾಗಿ ಇಲ್ಲಿನ ಪ್ರತಿಯೊಬ್ಬರೂ ಈ ಮನೆ ಅಣ್ಣ ತಮ್ಮಂದರು ನಮ್ಮೆಲ್ಲರ ಬಾಂಧವ್ಯ ಸಿಹಿಯಾಗಿರಬೇಕು ಅನ್ನೋದು ನಮ್ಮ ಅಪೇಕ್ಷೆ ದಾಯಾದಿಗಳಾಗಿ ಹಿಂದೆ ಬ್ರಿಟಿಷರ ಗುಲಾಮರಾಗಿದ್ವಲ್ಲ ಆ ತರ ಆಗೋದಕ್ಕೆ ನಾವು ಬಿಡೋಲ್ಲ ನಿಮ್ಮ ಸರ್ಕಾರದಲ್ಲಿ ಕನ್ನಡಕ್ಕೆ ಪ್ರಾಶಸ್ತ್ಯ ಇದೆಯಾ ಸರ್ ಇಲ್ಲ ಯಾಕೆ ಸರ್ ಅಲ್ರಿ ಇದು ಕರ್ನಾಟಕ ನಾವೆಲ್ಲ ಕನ್ನಡಿಗರು
ನನ್ನ ಮೇಲೆ ಪ್ರಾಶಸ್ತ್ಯ ಕೊಡೋದೆಲ್ಲಿಂದ ಬಂತು? ನನಗೆ ಜನ್ಮ ಕೊಟ್ಟ ತಾಯಿನ ಅಮ್ಮ ಅಂತ ಕರೆಯೋದನ್ನ ಬೇರೆಯವ್ರ ಹತ್ರ ಹೇಳಿಸ್ಕೋಬೇಕೇನ್ರಿ? ನಮ್ಮ ನಾಡು, ನಮ್ಮ ನುಡಿ ಅನ್ನೋ ಅಭಿಮಾನ ನಮ್ಮ ಅಂತರಂಗದಿಂದ ಹುಟ್ಟಿ ಬರಬೇಕು, ಆಡಂಬರ ಆಗಬಾರ್ದು. ನಿಮ್ಮ ಗೌರ್ಮೆಂಟ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ಜೀವ ಭಯ ಇದೆ ಅನ್ನೋ ಸುದ್ದಿ ಇದೆ, ಇದಕ್ಕೆ ಈ ದೇಶದಲ್ಲಿ ಇದ್ಕೊಂಡು ಈ ದೇಶದ ಅನ್ನ ತಿನ್ಕೊಂಡು ಬೇರೆ ದೇಶಕ್ಕೆ ಜಿಂದಾಬಾದ್ ಹೇಳೋದನ್ನ ನಾವೆಂದು ಒಪ್ಪಲ್ಲ. ಇದರಿಂದ ನಿಮಗೆ ತೊಂದರೆ ಆಗಲ್ವಾ? ಈ ಮಣ್ಣಿಗೋಸ್ಕರ ನಮ್ಮ ದೇಹ ಹರಿದು ಚೂರು ಚೂರಾದ್ರೂ ಸರಿ ನಾವು ಅಂದ್ಕೊಂಡಿದ್ದನ್ನ ಮಾಡೇ ತೀರ್ತೀವಿ. ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದೆ ನಿಮಗೆ, ನನ್ನದೊಂದು ಸಣ್ಣ ಪ್ರಶ್ನೆ. ನೀವು ಯಾರು ಅಂತ ಕೇಳಿದ್ರೆ ನೀವೇನು ಉತ್ತರ ಹೇಳ್ತೀರಿ? ಇದೇ ಪ್ರಶ್ನೆಯನ್ನು ಒಬ್ಬ ಅಮೆರಿಕ ದೇಶದವನ್ನು ಕೇಳಿದ್ದಿದ್ರೆ ಅವನು ನಾನು ಅಮೆರಿಕನ್ ಅಂತ ಹೇಳ್ತಿದ್ದ. ಒಬ್ಬ ರಷ್ಯಾದವನ್ನು ಕೇಳಿದ್ರೆ ಅವನು ರಷ್ಯನ್ ಅಂತ ಹೇಳ್ತಿದ್ದ. ಇದೇ ರಾಷ್ಟ್ರದಲ್ಲಿ ಹುಟ್ಟಿ ಇದೇ ರಾಷ್ಟ್ರದಲ್ಲಿ ಬೆಳೆದು ನಾನೊಬ್ಬ ಭಾರತೀಯ ಅಂತ ಹೇಳ್ಕೊಳಕಾಗಲ್ವೇನು? ಇದನ್ನ ಜಾರಿಗೆ ತರಬೇಕು ಅಂತಲೇ ನಾವು ಅಧಿಕಾರಕ್ಕೆ ಬಂದಿರೋದು. ಸ್ನೇಹಿತರೆ, ಇಷ್ಟು ವರ್ಷಗಳ ನಮ್ಮ ಶ್ರಮ ಇವತ್ತು ಸಾರ್ಥಕವಾಗಿದೆ. ನಮ್ಮ ಪಕ್ಷದ ಕನಸುಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಜನತೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದೆ. ಅವರು ನಮ್ಮ ಮೇಲಿಟ್ಟಿರೋ ನಂಬಿಕೆಗೆ ಒಳ್ಳೆಯ ಆಡಳಿತ ಕೊಡಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಚುನಾವಣೆಯ ಸಮಯದಲ್ಲಿ 22 ಅಂಶಗಳ ಒಂದು ಕಾರ್ಯಕ್ರಮವನ್ನು ನಾವು ಜನತೆ ಮುಂದಿಟ್ಟಿದ್ವಿ. ಅದನ್ನು ಅನುಷ್ಠಾನಕ್ಕೆ ತರಬೇಕಾದದ್ದು ನಾವು ಮಾಡಬೇಕಾದ ಮೊಟ್ಟ ಮೊದಲನೆಯ ಕೆಲಸ. ಸರ್, ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಬೇಕು ಅಂದರೆ ಮುಂಗಡ ಪತ್ರದ ಪ್ರಕಾರ ನಮಗೆ 500 ಕೋಟಿ ರೂಪಾಯಿ ಬೇಕು. ಇವತ್ತು ನಮ್ಮ ರಾಜ್ಯ ಇರೋ ಪರಿಸ್ಥಿತಿನಲ್ಲಿ ಇದು ತುಂಬ ಕಷ್ಟ. ಏನು ಹೇಳ್ತಾ ಇದ್ದೀರಾ? ಹೌದು ಸರ್, ಅಟ್ ಪ್ರೆಸೆಂಟ್ ಕರ್ನಾಟಕ ರಾಜ್ಯದ ಮೇಲೆ 950 ಕೋಟಿ ರೂಪಾಯಿ ಸಾಲ ಇದೆ. ನಾವಿದನ್ನು ತೀರಿಸಿ ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರೋಕೆ ಕಡಿಮೆ ಅಂದರೂ 5 ವರ್ಷ ಬೇಕು. ಇದಕ್ಕೆ ಸಂಬಂಧಪಟ್ಟ ಅಂಕಿಅಂಶಗಳನ್ನ ತಾವೊಂದ್ಸರಿ ಗಮನಿಸಬೇಕು. ಅಂಕಿಅಂಶಗಳು ಏನೇ ಇರಬಹುದು, ಜನತೆಗೆ ನಾವು ಕೊಟ್ಟ ಮಾತನ್ನು ಉಳಿಸ್ಕೋಬೇಕು. ಅದಕ್ಕೆ ಏನು ಮಾಡಬೇಕು ಹೇಳಿ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಈಗಿರೋ ವಸ್ತುಗಳ ಮೇಲೆ 2 ಪಟ್ಟು ತೆರಿಗೆ ಜಾಸ್ತಿ ಮಾಡೋಣ. ಬದುಕೋದಕ್ಕೆ ಜನ ಈಗಾಗಲೇ ತೆರಿಗೆ ಕೊಡ್ತಾ ಇದ್ದಾರೆ, ಅದನ್ನು ಇನ್ನೂ ಜಾಸ್ತಿ ಮಾಡೋದ್ರ ಬದಲು ವಿಷ ಕೊಡೋದು ಒಳ್ಳೇದು. ಬೆಸ್ಟ್ ಲಾಸಲ್ಲಿ ನಡೀತಿರೋ BTS KSRTC ನ ಪ್ರೈವೇಟೈಸ್ ಮಾಡೋಣ. ಹೆಸರುಘಟ್ಟದಲ್ಲಿರೋ 400 ಎಕರೆ ಜಾಗನ ಹಿಂದಿನ ಸರ್ಕಾರದವರು ಅವ್ರಿಗೆ ಸ್ಯಾಂಕ್ಷನ್ ಮಾಡಿದೀವಿ ಇವ್ರಿಗೆ ಸ್ಯಾಂಕ್ಷನ್ ಮಾಡಿದೀವಿ ಅಂತ ಪೆಂಡಿಂಗ್ ಇಟ್ಬಿಟ್ಟಿದ್ದಾರೆ. ಆ ಖಾಲಿ ಜಾಗ ನಾವು ಹರಾಜ್ ಹಾಕ್ಬಿಡೋಣ. ಹಾಗೆ ಮೈಸೂರು ಪ್ಯಾಲೇಸು, ಬೆಂಗಳೂರು ಪ್ಯಾಲೇಸು, ತಾತ್ಗಣಿ ಎಸ್ಟೇಟ್ನ ಲೇಔಟ್ ಮಾಡಿ ಮಾರಾಕ್ಬಿಡೋಣ. ಹಿಂದಿನ ಎಲ್ಲ ಸರ್ಕಾರದವರು ಬೆಂಗಳೂರಿನಲ್ಲಿ ರೆಡ್ ಲೈಟ್ ಏರಿಯಾ ಮಾಡಬೇಕು 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 ಅಂತಿದ್ರು, ನಾವು ಮಾಡೇ ಬಿಡೋಣ. ಹಾ, ಬೆಸ್ಟ್ ಕೆಲಸ. ಒಂದಷ್ಟು ವರ್ಷಕ್ಕೆ ಬೆಳಗಾಮನ್ನ ಮಹಾರಾಷ್ಟ್ರ ಗೌರ್ಮೆಂಟ್ಗೆ ಭೋಗ್ಯಕ್ಕೆ ಹಾಕ್ಬಿಡೋಣ, ಇಲ್ಲ ಅಂದ್ರೆ KRS ನ ಡ್ಯಾಮ್ ಸಮೇತ ತಮಿಳ್ನಾಡಿಗೆ ಮಾಡ್ಬಿಡೋಣ ಸರ್. ಇದಿಷ್ಟು ಮಾಡಿದ್ರೆ ನಮ್ಮ ಕರ್ನಾಟಕದ ಸಾಲಾನು ತೀರುತ್ತೆ, ನಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ಬರುತ್ತೆ. ಶಟ್ ಅಪ್. ಒಂದು ಕೆಲಸ ಮಾಡಿ, ಈ ವಿಧಾನಸೌಧನ ಮತ್ತೆ ಎದುರುಗಡೆ ಇರೋ ಹೈಕೋರ್ಟ್ನ ಹರಾಜ್ ಹಾಕ್ಬಿಡಿ. ಜನ ನಮ್ಗೆ ಓಟ್ ಹಾಕಿ ಅಧಿಕಾರಕ್ಕೆ ತಂದಿದ್ದಕ್ಕೂ ಸಾರ್ಥಕ ಆಗುತ್ತೆ. ನಾಚಿಕೆ ಆಗೋದಿಲ್ವನ್ರಿ ನಿಮ್ಗೆ? ನಾವೇನು ಜನಗಳ ಸೇವೆ ಮಾಡೋದಕ್ಕೆ ಬಂದಿದ್ದೀವೋ ಇಲ್ಲ ಜನಗಳ ತಲೆ ಒಡೆಯೋದಕ್ಕೆ ಬಂದಿದ್ದೀವೋ? ಈ ಕೆಲಸ ಮಾಡೋದಕ್ಕೆ ನಾವು 20 ವರ್ಷ ಶ್ರಮ ಪಡಬೇಕಾಗಿರ್ಲಿಲ್ಲ. ಯಾವಾಗಲೂ ಈ ರಾಜ್ಯನ ಗುಡಿಸಿ ಗುಂಡಾಂತರ ಮಾಡಬಹುದಾಗಿತ್ತು. ಈಗಾಗಲೇ ಈ ರಾಜ್ಯದಲ್ಲಿ ಕನ್ನಡಿಗ ನೀರು ನೆರಳು ಇಲ್ಲದೆ ಸಾಯ್ತಿದ್ದಾನೆ. ಅಂಥದ್ರಲ್ಲಿ ನೀವ್ ಹೇಳ್ದಂಗೆ ನಾವೇನಾದ್ರೂ ಕೇಳ್ಬಿಟ್ರೆ ಅವನು ಕೆರ ಫುಟ್ಪಾತ್ ಆಗ್ತಾನೆ ಅಷ್ಟೇ. ಸರ್, ಎಲ್ಲಾ ಪ್ರಶ್ನೆಗೂ ಉತ್ತರ ಇರೋ ಹಾಗೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಎಲ್ಲಾ ಕಡೆಯಿಂದ ಆದಾಯ ಇದ್ರೂ ಅದು ಲಾಸ್ ಆಗೋದಕ್ಕೆ ಕಾರಣ ಹಿಂದಿನ ಸರ್ಕಾರದ ಕೆಲವು ಮಂತ್ರಿಗಳು ಆ ಕಡೆ ಈ ಕಡೆಯಿಂದ ಸಾಲ ತಗೊಂಡು ಅದನ್ನ ಯೋಜನೆಗಳಿಗೆ ಸರಿಯಾಗಿ ಬಳಸ್ಕೊಳ್ಳದೆ ತಮ್ಮ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂಡು ನಮ್ಮ ರಾಜ್ಯನ ಈ ಸ್ಥಿತಿಗೆ ತಂದಿದ್ದಾರೆ. ಇದ್ರ ಹಿಂದೆ ಯಾರ ಕೈವಾಡ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವೊಬ್ಬ ಎನ್ಕ್ವೈರಿ ಕಮಿಷನರ್ನ ಅಪಾಯಿಂಟ್ ಮಾಡಬೇಕು. ಅವಾಗ ಒಳಗಡೆ ಇರೋ ಹಣ ತಾನಾಗೆ ಹೊರಗಡೆ ಬರುತ್ತೆ. ಅದನ್ನ ನಾವು ಹಮ್ಮಿಕೊಂಡಿರೋ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ಕೊಂಡ್ರು ಸಾಕಷ್ಟು ಹಣ ಇನ್ನೂ ಉಳಿಯುತ್ತೆ. ಆದ್ರೆ ಈ ಕೆಲಸ ಮಾಡೋದಕ್ಕೆ ಒಂದು ಪ್ರಾಬ್ಲಮ್ ಇದೆ. ಏನದು? ನಾವು ಮಾಡಬೇಕು ಅಂತಿರೋ ಈ ಕೆಲಸಕ್ಕೆ ಯಾರೂ ಸಪೋರ್ಟ್ ಮಾಡೋದಿಲ್ಲ, ತಡೆಯೋಕ್ ಬರೋರೇ ಜಾಸ್ತಿ. ನಾವು ಇದನ್ನ ಧೈರ್ಯವಾಗಿ ಫೇಸ್ ಮಾಡ್ತೀವಿ ಅನ್ನೋದಾದ್ರೆ ನಾವು ಈ ಕೆಲಸನ ಮುಂದುವರ್ಸೋಣ. ಇಲ್ಲ ಅಂದ್ರೆ ನೋಡಿ, ಅನ್ಯಾಯಕ್ಕೆ ಸೊಪ್ಪು ಹಾಕೋ ಜಾಯಮಾನ ನಮ್ದಲ್ಲ. ಏನೇ ಪ್ರಾಬ್ಲಮ್ ಬಂದರೂ ಅದನ್ನು ಫೇಸ್ ಮಾಡೋಕೆ ನಾವು ಸಿದ್ಧ. ತಕ್ಷಣ ಎನ್ಕ್ವೈರಿ ಕಮಿಷನ್ ಅಪಾಯಿಂಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ. ಇವನು ಬೆಟ್ಟಪ್ಪ ಅಂತ, ಎಕ್ಸ್ ಚೀಫ್ ಮಿನಿಸ್ಟರ್. ಇವನ ಆದಾಯದ ಮೂಲ ಬಿನ್ನಿಪೇಟೆಯಲ್ಲಿ 2 ಕಾಟನ್ ಮಿಲ್, JP ನಗರದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮೈಸೂರು ರೋಡಲ್ಲಿ ಮಾರುತಿ ಶೋರೂಮ್, ಬೇರೆ ಬೇರೆ ಅಕೌಂಟಲ್ಲಿ 30 ಕೋಟಿ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್. ಇವನು ಓಬಲಪ್ಪ, ಎಕ್ಸ್ ರೆವಿನ್ಯೂ ಮಿನಿಸ್ಟರ್. ಇವನು ಉಳಿದಿರೋ ಆಯಸ್ಸು 30 ವರ್ಷ ಆದರೂ 3 ತಲೆಮಾರು ತಿನ್ನೋಷ್ಟು ಇವನ ಆಸ್ತಿ.
ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಇದರಲ್ಲಿದೆ. ಇವನು ಚಿದಾನಂದ ಮೂರ್ತಿ, ಎಕ್ಸೈಸ್ ಕಾಂಟ್ರಾಕ್ಟರ್ ಕಮ್ ಬಿಲ್ಡರ್. ಸರ್ಕಾರದ ಕಾಂಟ್ರಾಕ್ಟ್ ನ ಮೂರ್ ಕಾಸಕ್ಕೆ ತಗೊಂಡು ಖಜಾನೆ ಲೂಟಿ ಮಾಡೋದ್ರಲ್ಲಿ ಪರೋಕ್ಷ ಪಾತ್ರ. ಇವನ್ಗಿರೋ ಆಸ್ತಿಯಲ್ಲಿ 10,000 ಜನ 5 ವರ್ಷ ಕೂತು ಊಟ ಮಾಡಬಹುದು. ಈ ತ್ರಿಮೂರ್ತಿಗಳನ್ನ ಶ್ರೀಕೃಷ್ಣ ಪರಮಾತ್ಮ ತರ ಕಾಪಾಡಿಕೊಂಡು ಸ್ವಲ್ಪ ಏಮಾರದ್ರು ಕರ್ನಾಟಕದ ಭವಿಷ್ಯನೇ ಬದಲಾಯಿಸಕ್ಕೆ ಹೇಸದೇ ಇರೋ ಎಂಪಿ ಮಹದೇವಯ್ಯ. Tomorrow morning 10:30 AM sharp. Office, residence, guest house, farmhouse. Everywhere same time rate. Hey mister, enak bekagittu yaar nivu? We are from COD department. ನಿಮ್ಮ ಆಫೀಸ್ನ ರೈಡ್ ಮಾಡಕ್ ಬಂದಿದ್ದೀವಿ. ಸಾರಿ ಸರ್, ನಮ್ಮ ಎಂ ಡಿ ಪರ್ಮಿಷನ್ ಇದೆ, ನಾವು ನಿಮ್ಮನ್ನ ಅಲೋ ಮಾಡಲ್ಲ. ನಿಮ್ಮ ಎಂ ಡಿ ಪರ್ಮಿಷನ್ ನಮ್ಗೆ ಬೇಕಾಗಿಲ್ಲ ರೀ, ದಿಸ್ ಇಸ್ ಗವರ್ಮೆಂಟ್ ಆರ್ಡರ್. ಏನ್ ವಿಷಯ? ನಿಮ್ಮ ಮನೆ ಮೇಲೆ ಸಿಒಡಿ ರೈಡ್ ಇದೆ. ಇದಕ್ಕೆಲ್ಲ ನಾನು ಅವಕಾಶ ಮಾಡ್ಕೊಡಲ್ಲ. ಸಿಒಡಿ ಆರ್ಡರ್ನ ರೆಫ್ಯೂಸ್ ಮಾಡಿದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಗೊತ್ತಾ? ನಿನ್ನಂತ ಸಿಒಡಿ ಆಫೀಸರ್ಸ್ ನನ್ನ ಲೈಫಲ್ಲಿ ಎಷ್ಟು ಜನರು ನೋಡಿದ್ದೀನಿ, ಹೋಗಲ್ಲ. ಎರಡು ವರ್ಷದಿಂದ ಚೆನ್ನಗಿರಿ ಬಸ್ ಸ್ಟ್ಯಾಂಡ್ ಅಲ್ಲಿ ನೀನೇನಾಗಿದ್ದೆ ಅಂತ ಸ್ವಲ್ಪ ಜ್ಞಾಪಿಸ್ಕೋ. ನಿನ್ನಂತ ಪರ್ಕಿಗಳೆಲ್ಲ ಎಂ ಎಲ್ ಸಿ ಆಗಿರೋ ಹೊತ್ತಿಗೆ ಇವತ್ತು ನಮ್ಮ ಜನ ಕೇರ್ ಆಫ್ ಫುಟ್ಪಾತ್ ಆಗಿರೋದು. ನೀವು ಅಧಿಕಾರದಲ್ಲಿದ್ದು 3 ವರ್ಷ 11 ತಿಂಗಳು 4 ದಿನ. ಜನ ಕಲ್ಯಾಣಕ್ಕೆ ಅಂತ ಫಾರಿನ್ ಬ್ಯಾಂಕ್ಗಳಿಂದ ರಾಜ್ಯದ ಮೇಲೆ ಸಾಲ ಹೊರಿಸಿದ್ದು ಅಲ್ಲದೆ ಸರ್ಕಾರದ ಖಜಾನೆನ ದುರುಪಯೋಗ ಪಡಿಸಿಕೊಂಡು ದಿವಾಳಿ ಮಾಡಿದಿರಾ ಅಂತ ನಿಮ್ಮೇಲೆ ಆರೋಪ ಇದೆ. ಇದಕ್ಕೆ ನೀವೇನ್ ಹೇಳ್ತೀರಾ? ಹಿಂದಿದ್ದ ಸರ್ಕಾರದವರು ಖಜಾನೆನೆಲ್ಲ ನುಣ್ಣಗೆ ಬಾಚಿ ಬಳಿದು ನುಂಗಿ ನೀರು ಕುಡಿದ್ಬಿಟ್ಟು ತೇಗ್ಬಿಟ್ಟಿದ್ರು. ನಮ್ಮ ಸರ್ಕಾರದವರು ಅಧಿಕಾರ ರೂಢರಾದ ಮೇಲೆ ಖಜಾನೆ ಒಳಗೆ ಏನಿದೆ ಅಂತ ಬಾಗಿಲು ತೆಗೆದು ನೋಡಿದ್ವಿ. ಬರೀ ಹೆಗ್ಗಣಗಳಿತ್ತು. ಆ ಹೆಗ್ಗಣಗಳನ್ನೆಲ್ಲ ಓಡಿಸಿ ದೊಗರನ್ನೆಲ್ಲ ಮುಚ್ಚೋವಷ್ಟೊತ್ತಿಗೆ ಸರ್ಕಾರ ದಿಕ್ಕಾಪಾಲು ಆಗುತ್ತೆ, ದಿವಾಳಿನೂ ಆಗುತ್ತೆ. ಇದು ಒಳ್ಳೆ ಕತೆ ಆಯ್ತಲ್ಲ. ನಾವಾಗೋ ಅಷ್ಟೊತ್ತಿಗೆ ಇಷ್ಟಾದ್ರೂ ಸಾಧನೆ ಮಾಡಿದೀವಿ. ಬೇರೆಯವರಾಗಿದ್ರೆ ಕರ್ನಾಟಕನೇ ಮಾರಾಟಕ್ಕೆ ಬಿಟ್ಟಿರೋರು. ಶಟ್ ಅಪ್. ನಿಮ್ಮ ಅಧಿಕಾರದ ಅವಧಿಯಲ್ಲಿ ಜನತೆಗೆ ನಿಮ್ಮೇಲೆ 3 ಕಾಸಿನ ಬೆಲೆ ಇಲ್ಲದೆ ಹೋದ್ರು ಇವತ್ತು ಒಬ್ಬೊಬ್ರು 400 ಕೋಟಿ ಬೆಲೆ ಬಾಳ್ತಿರಲ್ಲ. ಇಷ್ಟೊಂದು ಡೆಲ್ಲಿಂದ ಬಂತು. ಶೂನೇ ಶಂಭುಲಿಂಗ, ಅದು ನಮ್ ಪಿತ್ರಾರ್ಜಿತವಾಗಿ ಬಂದಿರೋ ಆಸ್ತಿ ಅಲ್ವಾ ದೇವ್ರು? ಯಾವ್ದು? ಬೆಂಗಳೂರಿನ ಕ್ಯಾಲಿಫೋರ್ನಿಯಾ ಮಾರ್ತೀವಿ ಅಂತ ವರ್ಲ್ಡ್ ಬ್ಯಾಂಕ್ ನಿಂದ 500 ಕೋಟಿ ಸಾಲ ಮಾಡಿ ಗುರ್ತು ಇಲ್ದಂಗ್ ನುಂಗಾಕದ್ರಲ್ಲ, ಇದು ನಿಮ್ ಪಿತ್ರಾರ್ಜಿತ ಆಸ್ತಿನ? ನೆಲೆ ಇಲ್ದವ್ರಿಗೆ ನೆಲೆ ಮಾಡ್ಕೊಡ್ತೀವಿ ಅಂತ ಸೆಂಟ್ರಲ್ ನಿಂದ 300 ಕೋಟಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಹೇಳಕ್ ಹೆಸರಿಲ್ದಂಗ್ ಮಾಡಿದ್ದು ಅಲ್ದೆ ಇವತ್ತು ಹುಟ್ಟ ಒಂದೊಂದ್ ಮಕ್ಳ ಮೇಲೆ 50,000 ರೂಪಾಯಿ ಸಾಲ ಹೊರಿಸಿದ್ರಲ್ಲ, ಇದೇ ನಿಮ್ ಪೂರ್ವಜರ್ ಹೂತಿಟ್ ನಿತಿನ? ಸಾವಧಾನ ಸಾವಧಾನ. ದೇಶಭಕ್ತಿಲಿ ತಾವು ಭಗತ್ ಸಿಂಗ್ ಅಂತ ನನಗ್ ಚೆನ್ನಾಗ್ ಗೊತ್ತು ದೇವ್ರು. ಹಂಗಂತ ಇದ್ಬದ್ದಿದ ಆಪಾದನೆಲ್ಲ ನಮ್ ತಲೆ ಮೇಲೆ ಒರ್ಸಿದ್ರೆ ಆ ದ್ಯಾವ್ರ ಮೇಷ್ತಾನ? ಸರ್ಕಾರಕ್ಕೆ ಆದಾಯ ಆಗ್ಬೇಕಾಗಿರೋ ಕೋಟ್ಯಾಂತರ ರೂಪಾಯಿ ಅಬಕಾರಿ ಕಾಂಟ್ರಾಕ್ಟ್ಗಳನ್ನ 3 ಕಾಸಿಗೆ ಮಾರಿ ಸರ್ಕಾರನ ಫುಟ್ಪಾತ್ಗೆ ತಂದಿರೋ ಇವ್ರಿಗೆ ಶ್ರೀಕೃಷ್ಣ ಪರಮಾತ್ಮನ್ ತರ ಬೆನ್ಗಾವಲಾಗಿ ನಿಂತಿದ್ಯಲ್ಲ, ನೀನು ಒಬ್ಬ ರಾಜ್ಯ ಮಟ್ಟದ ನಾಯಕ. ನೋಡಿ, ನಾವು ಒಂದೇ, ಈ ದೇಶನ ಒಂದೇ. ವಿ ಆರ್ ದ ಪಿಲ್ಲರ್ಸ್ ಆಫ್ ದ ನೇಷನ್. ನಮ್ಮಂತವ್ರನ್ನ ಕರೆಸಿ ಈ ರೀತಿ ಪ್ರಶ್ನೆ ಮಾಡಿದ್ರೆ ಪರಿಣಾಮ ಏನಾಗತ್ತೆ ಗೊತ್ತಾ? ಇರ್ಲಿ ಇರ್ಲಿ, ಹೊಸದ್ರಲ್ಲಿ ಗೋಡಿನ ಅಗಸ ಎತ್ತೆ ತೋಗದಂತೆ ಪಾಪ. 1 ಎಕರೆ ಭೂಮಿ ಇದ್ರೆ ಇವತ್ತಿನ ಕಾಲದಲ್ಲಿ ಒಬ್ಬ ಬಡವ ಸಂಸಾರನೇ ತೂಕ್ತಾನೆ. ಅಂಥದ್ರಲ್ಲಿ ಅಧಿಕಾರಕ್ಕೆ ಬಂದು 3 ತಿಂಗಳಿನಲ್ಲಿ ಹಾಸನ್ ಹತ್ರ 1,000 ಎಕರೆ ಎಸ್ಟೇಟ್ ನ ಖರೀದಿ ಮಾಡಿದ್ಯಲ್ಲ, ಜನಕ್ಕೆ ಸಮಾಧಿ ಕಟ್ಟಬೇಕು ಅಂತ ಯೋಚನೆ ಮಾಡಿದ್ಯಾ? ಹಿಂದುಳಿದ ಪಂಗಡದವರು ಉದ್ಧಾರ ಆಗ್ಲಿ ಅಂತ ಪುಣ್ಯಾತ್ಮ ಅಂಬೇಡ್ಕರ್ ಕಾನೂನು ಮಾಡಿದ್ರೆ ನಿಮ್ಮಪ್ಪ ಸೆಂಟ್ರಲ್ ನಲ್ಲಿದ್ದ ಅನ್ನೋ ಒಂದೇ ಒಂದ್ ಕಾರಣಕ್ಕೆ SC ST ಕೋಟ್ ದಲ್ಲಿದ್ದ 1 ಪೆಟ್ರೋಲ್ ಬಂಕ್ ನಿಮ್ ನೆಂಟ್ರಿಗೆ ಮಾಡಿದ್ರಲ್ಲ, ನೀವು ಈ ದೇಶದ ರಾಜಕಾರಣಿನ? ನೀವು ಬಲವಂತವಾಗಿ ಅಪವಾದ ನಮ್ಮ ಮೇಲೆ ಹೊರಿಸಿದ ಮಾತ್ರಕ್ಕೆ ಸತ್ಯ ಆಗೋಲ್ಲ. ಇದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ. ಇದೆಲ್ಲ ಶುದ್ಧ ಸುಳ್ಳು. ಸುಳ್ಳ? ಯಾವ್ದು ಸುಳ್ಳು?
ಬಿನ್ನಿಪೇಟೆಯಲ್ಲಿ ಕಾಟನ್ ಮಿಲ್ಲು, ಎಂ ಜಿ ರೋಡ್ನಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಜೆಸಿ ರೋಡ್ನಲ್ಲಿ ಮಾರುತಿ ಶೋರೂಮ್, ಸದಾಶಿವನಗರದಲ್ಲಿ 6,500 ಸ್ಕ್ವೇರ್ ಫೀಟ್ ಎಸಿ ಬಂಗ್ಲೋ. ಇದು ಸುಳ್ಳ. ಒಬ್ಬೊಬ್ರು ಮನ್ಲು 5 ಲಕ್ಷ ರೂಪಾಯಿ ಬೆಲೆ ಬಾಳೋ ಒಂದೊಂದು ಡಾಕ್ಯುಮೆಂಟ್ ಲೆಕ್ಕವಿಲ್ಲದ ಸಿಕ್ಕಿದೆ ಅಂದ್ಮೇಲೆ ನೀವು ಈ ರಾಜ್ಯನ ಯಾವ ಮಟ್ಟದಲ್ಲಿ ಕೊಳ್ಳೆ ಹೊಡೆದಿರ್ಬೇಕು? ನಾನು ಹೇಳೋದು ಸುಳ್ಳಿರ್ಬೋದು, ನೀವು ಹೇಳೋದು ಸುಳ್ಳಿರ್ಬೋದು, ಆದ್ರೆ ನಿಮ್ ಜಾತಕನ ಇಂಚಿಂಚು ಜಾಲಾಡ್ತಾ ಇರೋ ಈ ರೆಕಾರ್ಡ್ಸ್ ಸುಳ್ಳು ಹೇಳೋಲ್ಲ. ಇವಿಷ್ಟು ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಮಾಡಿರೋ ಅನಿಷ್ಟಗಳು. ನೀವಾಗೆ ತಪ್ಪಕೊಂಡು ನಾಳೆ ಸರೆಂಡರ್ ಆದ್ರೆ ಸರಿ, ಇಲ್ಲಾಂದ್ರೆ ಮುಂದಾಗೋದನ್ನು ನಾನು ಹೇಳೋದಿಲ್ಲ, ಕೋರ್ಟ್ ತೀರ್ಮಾನ ಮಾಡುತ್ತೆ. ಇನ್ನು ನಿಮ್ಗೆ ಉಳಿದಿರೋದು 48 ಗಂಟೆಗಳು ಮಾತ್ರ. ಜಸ್ಟ್ 48 hours. ಹಲೋ ಪ್ರಿಯಾ. ಹಾಯ್ ಪ್ರಿಯಾ, ಹೌ ಆರ್ ಯು? ಫೈನ್ ಡ್ಯಾಡಿ. ಏನ್ ಮಾಡ್ತಿದ್ದೀರಾ? ಮಾಮೂಲಿ ಕುಕಿಂಗ್, ಆಮ್ಲೆಟ್ ಮಾಡ್ತಾ ಇದ್ದೀನಿ. ಏನ್ ಡ್ಯಾಡಿ ಇಷ್ಟೊಂದು ಗಮ್ ಗಮ್ ಅಂತಿದೆ? ಸ್ವಲ್ಪ ಸಾಲ್ಟ್ ಜಾಸ್ತಿ ಆಯ್ತು. ಏನಮ್ಮ ಮಾಡ್ಲಿ, ಸ್ವಲ್ಪ ಮೆಷರ್ಮೆಂಟ್ ತಪ್ಪಾಗೋಯ್ತು, ಇದೊಂದ್ಸಲ ಕ್ಷಮಿಸ್ಬಿಡಮ್ಮ. ಅರೆ ನನಗೇನಾಗಿದೆ, ಗುಡ್ಬಂಡೆ ಗುಂಡ್ಕಲ್ ಬೇಕಾದ್ರೂ ತಿಂದು ಜೀರ್ಣ ಮಾಡ್ಕೋತೀನಿ ಗೊತ್ತಾ. ಹ್ಮ್ ರಮಯ್ಯ, ಕೋಲ್ಡ್ ವಾಟರ್. ಐ ಆಮ್ ಸಾರಿ. ರಮಯ್ಯ, ಹಾಟ್ ವಾಟರ್. ಏನಮ್ಮ ಒಂಟಿ ಜೀವನ, ತುಂಬಾ ಬೋರ್ ಆಗ್ತಾ ಇದೆ, ನೀನ್ ಯಾವಾಗ ಬರ್ತೀಯಮ್ಮ? ಸ್ವಲ್ಪ ದಿನ ತಡ್ಕೊಂಡಿದ್ದೇನೆ, ನನ್ನ ಓದ್ ಮುಗಿದ್ರೆ ಆಮೇಲೆ ಬಿಸ್ಬಿಸಿ ಊಟ, ಬಿಸ್ಬಿಸಿ ಮಾತು, ಬಿಸ್ಬಿಸಿ ಪ್ರೀತಿ ಅಂತ ನಿಮ್ ಜೊತೆ ಹಾಯಾಗಿ ಎದ್ಬಿಡ್ತೀನಿ. ರಮಯ್ಯ, ಡೋರ್ ಕ್ಲೋಸ್ ಮಾಡಿ ಮಲ್ಕ. ಸರಿ ಸರಿ ಡ್ಯಾಡಿ, ನಾಳೆ ಮತ್ತೆ ಇದೇ ಟೈಮ್ಗೆ ಫೋನ್ ಮಾಡ್ತೀನಿ. ಡ್ಯಾಡಿ ಮಲ್ಗೋಕ್ ಮುಂಚೆ ಮಾತ್ರೆ ತಗೊಳ್ಳೋದು ಮಾತ್ರ ಮರಿಬೇಡಿ. ಆಯ್ತಮ್ಮ, ಓಕೆ, ಗುಡ್ ನೈಟ್ ಡ್ಯಾಡ್. ಗುಡ್ ನೈಟ್ ಬೇಬಿ. ಹಲೋ ಎನ್ಕ್ವೈರಿ ಕಮಿಷನ್ರೆ, ಇಷ್ಟು ದಿನ ನಿಮ್ ಸರ್ವಿಸ್ ನಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಅಂತ ಸೇವೆ ಮಾಡಿ ಸಾಕಾಗ್ಲಿಲ್ವನ್ರಿ, ನಿಮ್ದೊಳ್ಳೆ ತಲೆನೋವು ಆಯ್ತಲ್ರಿ ನಮ್ಗೆ. ನೋಡಿ ಇನ್ ಮುಂದೆ ನೀವು ಮಾಡಿದ್ನೆಲ್ಲ ನೋಡ್ಕೊಂಡು ಸುಮ್ನೆ ಕುಂತಿರೋದಕ್ಕೆ ನಾವು ತಯಾರಿಲ್ಲ. ದುಡ್ಡು ತಿನ್ನದ ಸರ್ಕಾರದ ಸೇವೆ ರೀ, ಯಾವನೋ ಹೇಳ್ದ ಅಂತ ನೀವು ಅದನ್ನೇ ಮಾಡಿಕೊಟ್ಟಿದಿರಲ್ಲ, ಪರಿಣಾಮ ಏನಾಗುತ್ತೆ ಗೊತ್ತಾ? ಲೋಕ್, ನಾನು ಒಂದೇ, ಪಾರ್ಲಿಮೆಂಟು ಒಂದೇ, ಇದನ್ನ ಇಲ್ಲಿಗೆ ನಿಲ್ಸಿ ನಾನಾಯ್ತು ನಂದಾಯ್ತು ಅಂತ ಇದ್ರೆ ಸರಿ, ಇಲ್ಲ ಅಂದ್ರೆ ಈ ಕಾದಿಪ್ಪ ಅವ್ರು ಏನು ಅಂತ ತೋರಿಸ್ಬೇಕಾಗುತ್ತೆ. ಯಾರು ನೀನು? ಪಾಟನ, ಬಿಲ್ಲನ, ಅಂಬಾನಿನ? ಏಯ್, ನಿಮ್ಮಂತ ತಿಗಡೆಗಳನ್ನ ನನ್ನ ಸರ್ವಿಸ್ ನಲ್ಲಿ ಬಹಳ ಹೊಸಕಾಕಿದ್ದೀನಿ, ಈಗಾಗಲೇ ನಿಮ್ಮವ್ರಿಗೆ 48 ಗಂಟೆ ಟೈಮ್ ಕೊಟ್ಟಿದ್ದೀನಿ, ನೀವು ಇದೇ ರೀತಿ ಫೋನ್ ಮಾಡ್ತಾ ಇದ್ರೆ ಅದನ್ನ 24 ಗಂಟೆಗೆ ಇಳಿಸ್ಬೇಕಾಗತ್ತೆ. ಎಸ್, ನೀನು 24 ಗಂಟೆಯಲ್ಲಿ ಸೆಕ್ಯೂರಿಟಿ ಅರೇಂಜ್ ಆಗಬೇಕು, ಯಾಕೆಂದ್ರೆ ಇನ್ಕ್ವೈರಿ ಕಮಿಷನರ್ನ ಕೊಲೆ ಮಾಡೋದಕ್ಕೆ ಅಂಡರ್ವರ್ಲ್ಡ್ನವರು ಪ್ಲಾನ್ ಮಾಡಿದ್ದಾರೆ ಅಂತ ಚೀಫ್ ಆಫ್ ಸೆಕ್ಯೂರಿಟಿಯಿಂದ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಒಬ್ಬ ಸರ್ಕಾರದ ಸೇವಕನ ಕಾಪಾಡಬೇಕಾದ್ದು ನಮ್ಮ ಸರ್ಕಾರದ ಜವಾಬ್ದಾರಿ ಸರ್. ಪೊಲೀಸ್ ಸೆಕ್ಯೂರಿಟಿ ಕೊಡೋದು ಅಂತ ಆರೋಗ್ಯಕರವಾದ ನಿರ್ಧಾರ ಅಲ್ಲ, ಯಾಕೆ ಅಂದ್ರೆ ಹಿಂದಿನ ಸರ್ಕಾರದವ್ರ ಜೊತೆ ಅವ್ರು ಮಿಂಗಲಾಗಿರೋದ್ರಿಂದ ರಕ್ಷಣೆಗಿಂತ ಅನಾಹುತಗಳೇ ಜಾಸ್ತಿ. ಸೆಂಟರಿಂದ NST ಕರೆಸೋದು ಒಳ್ಳೇದಂತ ನನಗನ್ಸುತ್ತೆ. ನೀವ್ ಹೇಳೋದು ಕರೆಕ್ಟ್, ಇದು ನಮ್ಮ ರಾಜ್ಯದ ತುಂಬಾ ಸೂಕ್ಷ್ಮವಾದ ವಿಷಯ ಆಗಿರೋದ್ರಿಂದ ನಾವಷ್ಟು ಹಗುರವಾದ ನಿರ್ಧಾರ ತೆಗೆದುಕೊಳ್ಳೋದು ಬೇಡ. ಆದ್ರಿಂದ ನಮ್ಮ ಅಡ್ವೈಸರ್ ಹೇಳೋ ಹಾಗೆ ಸೆಂಟರಿಂದ NST ಕರೆಸೋದೇ ಸರಿ ಅನ್ಸುತ್ತೆ. ಆಲ್ ರೈಟ್, ಗೃಹ ಮಂತ್ರಿಗಳೇ, ತಕ್ಷಣ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ನ ಕರೆಸೋದಕ್ಕೆ ಅರೇಂಜ್ ಮಾಡಿ. ಇವರು ಮಿಸ್ಟರ್ ಸಂಗ್ರಾಮ್ ಸಿಂಗ್, ಚೀಫ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಫ್ರಮ್ ಡೆಲ್ಲಿ. ಐ ಸಿ. ಯಾರೋ ಕಿಡಿಗೇಡಿಗಳು ತಮ್ಮ ಇನ್ವೆಸ್ಟಿಗೇಷನ್ಗೆ ತೊಂದರೆ ಕೊಡಬೇಕು ಅಂತ
ಅಂಡರ್ ವರ್ಲ್ಡ್ನವ್ರ ಜೊತೆ ಸೇರಿಕೊಂಡು ತಮ್ಮ ಕೊಲೆಗೆ ಪಿತೂರಿ ಮಾಡ್ತಿದ್ದಾರೆ ಅಂತ ಚೀಫ್ ಸೆಕ್ಯೂರಿಟಿಯಿಂದ ರಿಪೋರ್ಟ್ ಬಂದಿದೆ. ಅದಕ್ಕೆ ಸಿಎಂ ಅವರೇ ಪರ್ಸನಲ್ ಆಗಿ ಇಂಟ್ರೆಸ್ಟ್ ತಗೊಂಡು ಡೆಲ್ಲಿಯಿಂದ NSG ಕರೆಸಿ ತಮ್ಮ ಸೆಕ್ಯೂರಿಟಿಗೆ ಅರೇಂಜ್ ಮಾಡಿದ್ದಾರೆ. ಸೆಕ್ಯೂರಿಟಿನ ನನಗೆ? ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನೀವೇ ಈ ರೀತಿ ಹೇಳಿದ್ರೆ ಹೇಗೆ? ಇಂಥ ಕೆಲಸದಲ್ಲಿ ಬೆದರಿಕೆಗಳು ಸಾವಿರ ಬರುತ್ತೆ, ಸಾವಿರ ಹೋಗುತ್ತೆ. ಹಾಗಂತ ಎಲ್ರಿಗೂ ಸೆಕ್ಯೂರಿಟಿ ಕೊಡ್ತಾ ಹೋಗ್ತಾ ಇದ್ರೆ ದೇಶನ ಯಾರು ಕಾಯ್ತಾರೆ? ಇದು ನ್ಯಾಷನಲ್ ವೇಸ್ಟ್ ಅಲ್ವಾ? ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಅನಾಹುತ ಆದ್ಮೇಲೆ ಆಲೋಚನೆ ಮಾಡೋದಕ್ಕಿಂತ ಮುಂದಾಲೋಚನೆ ಬಹಳ ಒಳ್ಳೆಯದು. ವಾಟ್ ಡ್ಯೂ ಮೀನ್ ಸರ್? ಸೈನಿಕರು ನಮ್ಮ ದೇಶದ ಬಾರ್ಡರ್ನಲ್ಲಿ ಕಾಯ್ತಾನೆ ಇರ್ತಾರೆ. ಶತ್ರುಗಳು ನಮ್ಮ ಮೇಲೆ ಯುದ್ಧ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅಲ್ಲ, ನಮ್ಮ ಸೇಫ್ಟಿಗೋಸ್ಕರ. ಒಬ್ಬ ನ್ಯಾಯಾಧೀಶನಾಗಿ ನ್ಯಾಯನ ಕಾಪಾಡೋದು ನಿಮ್ಮ ಕರ್ತವ್ಯ, ನಿಮ್ಮಂಥ ಸತ್ಪ್ರಜೆಯನ್ನು ಕಾಪಾಡೋದು ನಮ್ಮಂಥ ಸೇವಕರ ಕರ್ತವ್ಯ. ಒಬ್ಬ ಇಂಡಿಯನ್ನ ಕಾಪಾಡೋದು ಇನ್ನೊಬ್ಬ ಇಂಡಿಯನ್ನ ಡ್ಯೂಟಿ. ಸೊ ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಹೌದು ಸರ್, ಮಿಸ್ಟರ್ ಸಂಗ್ರಾಮ್ ಸಿಂಗ್ ಹೇಳ್ತಾ ಇರೋದು ಸರಿ. ಪರಿಸ್ಥಿತಿ ಕೈ ಮೀರೋಕ್ ಮುಂಚೆ ನಾವು ಜಾಗೃತರಾಗಿರೋದು ಒಳ್ಳೇದು. ಓಕೆ, ಗೋ ಹೆಡ್. ಥ್ಯಾಂಕ್ ಯು ಸರ್. ಏಯ್, ಬೇಡಗಂಬಾಗುತ್ತಾ ನಿಂಗೆ? ನಾ ಬರೋವರೆಗೂ ಹಂಗೆ ನಿಂತಿರು. ಸರಿ ಸರ್. ಅರೆರೆ, ಏನ್ರೇ ಇದು? ಒಳ್ಳೆ ಗಂಡ್ಸಟ್ ಮುಂಡೇರ್ ತರ ಕೂತಿದ್ರಾ? ಸುಮ್ನೆ ಕೂತ್ಕೊಳ್ಳೋದ್ರ ಬದಲು ಜೋರಾಗಿ ಬಾಯ್ ಬೆಳ್ಕೊಳ್ಳೋದ ಅಂತ ನೋಡಿದ್ವಿ. ಪಾಪ, ನೀನೊಬ್ಬ ಕಮ್ಮಿ ಆಗಿದ್ಯಲ್ಲ, ನೀನು ಬಂದ್ಬಿಟ್ರೆ ನಾಲ್ಕು ಜನ ಸೇರ್ಕೊಂಡು ಕೋರಸಾಗಿ ಬಾಯ್ ಬೆಳ್ಕೊಳ್ಳೋಣ ಅಂತ ಕೂತಿದೀವಿ. ಅಲ್ಲಿ ಓ ಬೇಕು ನನ್ನ ಮಗನೇ, ಆ ಎಂಕ್ವೈರಿ ಕಮಿಷನರು ನಮ್ಮನ್ನೆಲ್ಲ ನೇಣೆತ್ಬೇಕು ಅಂತ ಹಗ್ಗ ಹೊಸಿತಾ ಇದ್ದಾನೆ. ನೀನು ಒಳ್ಳೆ ಜೈನ್ರ ಸನ್ಯಾಸಿ ತರ ಸ್ಲೋ ಮೋಷನ್ ಅಲ್ಲಿ ಬಂದು ಏನ್ರೋ ಒಳ್ಳೆ ಗಂಡ್ಸತ್ ಮುಂಡೆ ತರ ಕೂತಿದ್ರಾ ಅಂತ ಕೇಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಬಗಳ ನನ್ನ ಮಗನೇ. ಏ, ನಾನು ಇರ್ಬೇಕಾದ್ರೆ ನೀವ್ ಯಾಕೆ ಹೆದರ್ಕೋತೀರಾ? ಅವ್ ನಮಗ್ ಕೊಟ್ಟರೋ ವಾಯ್ದೆ ಪ್ರಕಾರ ಇನ್ನುಳಿದಿರೋದು 8 ಗಂಟೆ ಅಷ್ಟೇ. ಈಗಲೂ ನಾವು ಜಪ್ಪಯ್ಯ ಅಂದ ಹೋದ್ರೆ ನಮ್ ಜನ್ಮಾನ ರೋಸ್ಟೆಡ್ ದೋಸೆ ತರ ಮಗ್ಚ ಹಾಕ್ಬಿಡ್ತಾನಷ್ಟೇ. ನವನವಗಳಾಗಿದ್ರೆ ಹಾಳಾಗಲು ಸರೆಂಡರ್ ಆಗಬೋದಾಗಿತ್ತು. ಇದ್ರಲ್ಲಿ ತಲೆ ಇಟ್ಟದ್ದು ಒಬ್ರ ಇಬ್ರ ಪಾರ್ಲಿಮೆಂಟ್ ಶೇಕಾಗ್ಬಿಡ್ತಷ್ಟೇ. ಇವಾಗ ಸಿಟಿಂಗ್ ಎಂಪಿ, ಯು ಟೇಕ್ ದ ಡಿಸಿಷನ್ ರೈಟ್. ಯೋ, ಮುಚ್ಕೊಂಡ್ ಕೂತ್ಕೊಳ್ಳಿಯಾ ಸುಮ್ನೆ, ಯಾಕೊಳ್ಳೆ ಕಾಗೆ ತರ ಅರ್ಜ್ಕೋತೀಯಾ? ನಾನ್ ಅವತ್ತೇ ಬಡ್ಕಂಡೆ ಈ ಹಲ್ಕ ಸಾವಸ ಬೇಡ ಅಂತ. ಹೆಂಗೋ ನಾವು ನಮ್ಮ ಹಳ್ಳಿಲಿ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ಅಟ್ಲಗದ್ದೆ ತುಳ್ಕೊಂಡು ಹಾಯವಾಗಿ ರಾಜರಂಗಿದ್ವಿ. ಖಾದಿ ಹಾಕೊಂಡ್ಬಿಟ್ರೆ ಇಡೀ ಹಳ್ಳಿನೇ ತುಳಿಬಹುದು ಅಂತ ನಮ್ಮನ್ನು ಪುಸರಾಯಿಸಿ ಈಗ ಎಲ್ರ ಕೈಗೂ ಬೇಡಿ ಹಾಕ್ಸಕ್ ಹೊಟ್ಟಿದ್ಯಲ್ಲ, ಯಾವೂರ್ ನ್ಯಾಯಾಲಯ ಇದು? ನಾವು ರಾಜಕೀಯದವರು, ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರು ಮಾಡಿಸಿದ್ದ. ನಮ್ ಪ್ರಾಣಕ್ಕೆ ತೊಂದರೆ ಆದ್ರೆ ಸುಮ್ನೆ ಕೂತ್ಕೊಳ್ಳಕಾತ? ನೀನೇನೋ ಪವರ್ ಇದೀಯ, ಹಾಗೆ ತಪ್ಪಿಸ್ಕೊಂಡ್ಬಿಡ್ತೀಯ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ತಲೆ ಹೋಗೋದು ನಮ್ದು. ಯೋ, ಸುಮ್ನಿರಯ್ಯ, ಸಣ್ಣ ವಿಷಯಕ್ಕೆಲ್ಲ ಯಾಕೆ ಸುಮ್ನೆ ತಲೆಯಲ್ಲ ಕೆಲ್ಸ್ಕೊಂಡು ಗೊಬ್ಬರ ಮಾಡ್ಕೋತೀಯ? ಅವನೇನೋ ನಾನೇ ಬುದ್ಧಿವಂತ ಅಂತ ತಿಳ್ಕೊಂಡಿಯಾನೆ, ಕೋರ್ಟಿಗೆ ತಾನೇ ಹೋಗ್ಲಿ ಬಿಡು. ಅಬ್ಬಾ, ನನಗೆ ಈಗ ಸಮಾಧಾನ ಆಗೋಯ್ತು. ಈ ಮಾತು ಮೊದ್ಲೇ ಹೇಳಕ್ ಏನ್ ಬಂದಿತ್ತು ನಿನಗೆ ದೊಡ್ಡ ರೋಗ? ಕೋರ್ಟ್ ಅಂತೆ ಕೋರ್ಟ್, ನಾವು ಕಾಣ್ದಲೇ ಇರೋ ಕೋರ್ಟ್ ಅಲ್ಲಯ್ಯ. ನಮ್ಮ ದೇಶದಲ್ಲಿ ಯಾವ ಭ್ರಷ್ಟ ರಾಜಕಾರಣಿನ ಕರೆಸಿ ಶಿಕ್ಷೆ ಕೊಟ್ಟಿದೆ? ಆ ಎಂಕ್ವೈರಿ ಕಮಿಷನರ್ ಅದೇನ್ ಕಿತ್ಕೊಂತಾರೋ ಕಿತ್ಕೊಳ್ಳಿ ಸರ್. ನಾವು ಅವ್ರಿಗೆ ಕೊಟ್ಟ 48 ಗಂಟೆ ಗಡುವಿನಲ್ಲಿ ಈಗಾಗಲೇ 36 ಗಂಟೆ ಕಳೆದೋಗಿದೆ. ಇನ್ನುಳಿದಿರೋ 12 ಗಂಟೆಗಳಲ್ಲಿ ಅವರು ಕೋರ್ಟ್ಗೆ ಸೆರೆಂಡರ್ ಆಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಅವರು ಬೇರೆ ದಾರಿಲಿ ನಮ್ಮ ಶ್ರಮನ ವ್ಯರ್ಥ ಮಾಡೋಕೆ ಹೊಂಚಾಗ್ತಿದ್ರಂತ ನನಗನ್ನಿಸ್ತಿದೆ ಸರ್. ಸರ್ಕಾರಿ ಖಜಾನೆನ ಗುರುತು ಬಿಡದಂಗೆ ಗುಡಿಸಿ ಸಾರಿಸಿರೋ ಇವರು ಈಗ ತಂಪ್ರಾಣಕ್ಕೆ ಕಂಟಕ ಆಗಿರೋ ಈ ಕೇಸನ್ನ ಮುಚ್ಚಾಕೋ ಪ್ರಯತ್ನಗಳೇನಾದರೂ? ಶರಪ್, ಅವರೆಷ್ಟೇ ಬ್ರಿಲಿಯಂಟ್ ಆದರೂ ಸರಿ, ಭವ್ಯ ಭಾರತದ ಬಲಿಷ್ಠ ಪಿಲ್ಲರ್ ಆದರೂ ಸರಿ, ಈ ಅಮರನಾಥ್ನ ಹದ್ದಿನ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಕಾನೂನಲ್ಲಿ ಕರುಣೆ ತೋರಿಸ್ಬೇಕಾಗಿರೋದು ನಮ್ಮ ಧರ್ಮ, ಆದರೆ ಅದೇ ಕಾನೂನು ಕೆರಳು ನಿಂತರೆ ನಡೆಯೋದು ಕುರುಕ್ಷೇತ್ರ. ಎಕ್ಸ್ಕ್ಯೂಸ್ ಮಿ ಸರ್, ಕಾಲ್ ಫಾರ್ ಯು. ನಾಳೆ ನಾವು ಕೋರ್ಟಲ್ಲಿ ಮೀಟ್ ಮಾಡೋಣ. ನಿಮ್ ಡಾಟರ್ ಇಂದ. ಏನಮ್ಮ ಪ್ರಿಯ, ಹೇಗಿದ್ಯಾ? ಅವರಾ? ನೋಡಮ್ಮ, ಇನ್ ಮುಂದೆ ನೀನ್ ನನ್ ಕ್ಷೇಮ ಸಮಾಚಾರ ವಿಚಾರಿಸೋದು ಬೇಕಾಗಿಲ್ಲ. ಅದಕ್ಕೆ ಅಂತ ಗವರ್ಮೆಂಟ್ ನನಗೆ ಸೆಕ್ಯೂರಿಟಿ ಕೊಟ್ಟಿದೆ. ಗಾಬರಿ ಆಗುವಂತದ್ದೇನಿಲ್ಲ, ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಸೆಕ್ಯೂರಿಟಿ ಕೊಡೋದು ಸರ್ಕಾರದ ಪ್ರೊಸೀಜರ್ ಅಷ್ಟೇ. ಓಕೆ, ಒನ್ ಸೆಕೆಂಡ್. ಮೈ ಡಾಟರ್ ವಾಂಟ್ಸ್ ಟು ಟಾಕ್ ಟು ಯು. ಇಸ್ ಇಟ್? ಯಾ. ಹಲೋ. ಓಕೆ. ಆಲ್ ರೈಟ್. ಓಕೆ. ಓಹ್ ಶೋರ್ ಸರ್. ಓಕೆ ಮಾ, ಸಾಕು, ನೀನವ್ರು ತಲೆ ತಿಂದಿದ್ದು ಸಾಕು. ನಾಳೆ ಮಾತಾಡೋಣ. ಓಕೆ, ಗುಡ್ ನೈಟ್.
ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಇವತ್ತು ನೀವು ಇಡ್ತಾ ಇರೋ ಬೋಲ್ಡ್ ಸ್ಟೆಪ್ಸ್ ನಾಳೆ ನ್ಯೂಸ್ ಆಗಿ ಹೊರಬಂದಾಗ ಅದೆಷ್ಟು ಜನ ಸಂತೋಷ ಪಡ್ತಾರೋ, ಅದೆಷ್ಟು ಜನ ಫೇಂಟ್ ಆಗ್ತಾರೋ ಹೇಳಕ್ಕೆ ಆಗಲ್ಲ. ಮಿಸ್ಟರ್ ಸಂಗ್ರಾಮ್ ಸಿಂಗ್, ಈ ದೇಶದಲ್ಲಿ ಪ್ರತಿಯೊಬ್ಬನು ಎಲ್ಲಿವರೆಗೂ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾನೋ ಅಲ್ಲಿವರೆಗೂ ಈ ದೇಶಕ್ಕೆ ಖಂಡಿತ ಅನಿಷ್ಟ ತಪ್ಪಿದ್ದಾನೆ. ಮೊದಲು ಜನ ಬದಲಾಗಬೇಕು, ಅವ್ರು ಈ ದೇಶಕ್ಕೆ ತಾವು ಮಾಡಬೇಕಾಗಿರೋ ಕರ್ತವ್ಯ ಏನು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಒಂದು ರೂಪಾಯಿ ಮುಖಬೆಲೆ ನಾಣ್ಯ ಅವ್ರ ಜೀವನದಲ್ಲಿ ಎಂಥ ಮಹತ್ತರವಾದ ಪಾತ್ರ ವಹಿಸುತ್ತೆ ಅನ್ನೋದನ್ನ ಅವ್ರು ತಿಳ್ಕೋಬೇಕು. ಇವತ್ತು ನಡೀತಾ ಇರೋ ಪರಿಸ್ಥಿತಿನಲ್ಲಿ ಅದು 100% ಸಾಧ್ಯನೇ ಇಲ್ಲ ಸರ್. ಆದರೆ ಈ ಪ್ರಜಾಪ್ರಭುತ್ವದಲ್ಲಿ ಕೆಲವು ಹಳೆ ವ್ಯವಸ್ಥೆಗಳು ಬದಲಾಗಲೇಬೇಕು. ಅದಕ್ಕೋಸ್ಕರ ನನ್ನ ಪ್ರಾಣ ಹೋದರೂ ಸರಿ ನಾನು ಅದನ್ನು ಮಾಡೇ ಮಾಡ್ತೀನಿ. ನೀವೇನೇ ಹೇಳ್ಬೋದು, ಶತಮಾನಗಳಿಂದ ಬೆಳಕು ಬಂದಿರೋ ಈ ಕೆಟ್ಟ ವ್ಯವಸ್ಥೆನ ಒಂದೇ ಒಂದು ದಿವಸದಲ್ಲಿ ಬದಲಾಯಿಸೋದಕ್ಕೆ ಯಾರಿಂದನೂ ಆಗಲ್ಲ ಸರ್. ಅದೇನೇ ಇರ್ಬೋದು, ನಮ್ಮ ದೇಶದಲ್ಲಿ ಯಾರೇ ತಪ್ಪು ಮಾಡಿದ್ರು ನಮ್ಮ ಜನಗಳು ರೊಚ್ಚಿಗೆದ್ದು ಅಂಥವ್ರ ವಿರುದ್ಧ ಪ್ರತಿಭಟಿಸಬೇಕು. ಆಗ್ಲೇ ಈ ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಬೆಲೆ ಬರೋದು. ದಟ್ ಇಸ್ ಡೆಮೋಕ್ರಸಿ. ಮತ್ತೊಂದು ಸ್ವಾತಂತ್ರ್ಯ ಸಂಗ್ರಾಮ ಆದ್ರೂ ಇನ್ನೊಂದು ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡನ ಈ ದೇಶ ಜನರು ನೋಡಿದ್ರು ಸರಿನೇ, ಈ ವ್ಯವಸ್ಥೆಯನ್ನು ಬದಲಾಯಿಸಕ್ ಸಾಧ್ಯ ಇಲ್ಲ. ಇದು ನಮ್ಮ ದೇಶ ಕಂಡುಕೊಂಡಿರೋ ಶಾಪ. ನಿಮ್ ಹಾಗೆ ಕರ್ತವ್ಯ ದೇಶ ಅಂತಿದ್ದ ಪ್ರತಿಯೊಬ್ಬ ದೇಶ ಭಕ್ತನಿಗೂ ಒಬ್ಬೊಬ್ಬ ಗೋಡ್ಸೆ ಹುಟ್ಕೊಂಡ ಹಾಗೆ ನಿಮಗೆ ನಾನು ಬಂದಿದ್ದೀನಿ. What do you mean? Yes. Stop the car. ನೀವು ಹೇಗೆ ಮುಂದೆ ಇಟ್ಟ ಹೆಜ್ಜೆನ ಹಿಂದೆ ತೆಗೆಯಲ್ವೋ ಹಾಗೆ ನಾನು ಇಟ್ಟ ಗುರಿನ ಯಾವತ್ತೂ ಬದಲಾಯಿಸಲ್ಲ. No. No, officer. No. No compromise. No, please. ಮಕ್ಕಳಿಗೆ ಆರೋಗ್ಯ ಕಡಿಮೆಯಂತೆ. ನೀವ್ ಯಾವಾಗ ವಿಧಾನಸೌಧದಲ್ಲಿ ದಿಢೀರ್ ಪ್ರತ್ಯಕ್ಷರಾದ್ರೋ ನಾನು ಆಗ್ಲೇ ಅನ್ಕೊಂಡೆ ನಿಮ್ ತೂತ್ಗಳನ್ನ ಎಣಿಸೋದಕ್ಕೆ ಜಾಸ್ತಿ ದಿನ ಬೇಡ ಅಂತ. ನಾನು ಅನ್ಕೊಂಡಂಗೆ ಆಯ್ತು. ಅಲ್ರಿ, ನೀವ್ ಅಧಿಕಾರಕ್ಕೆ ಬಂದ ಸ್ಪೀಡ್ ನೋಡಿದ್ರೆ ನಮ್ಮ ರಾಜ್ಯ ವಿಜಯನಗರ ಸಾಮ್ರಾಜ್ಯ ಆಗುತ್ತೆ. ನಮ್ಮ ಜನ ಚಿನ್ನ ಬೆಳ್ಳಿನಲ್ಲ ಬಳ್ಳನಲ್ಲ ಅಳಿತಾರೆ ಅನ್ಕೊಂಡಿದ್ದೆ. ಮೂರ್ ದಿನಕ್ಕೆ ಕಾಲ್ ಕಿಸ್ಕೊಳ್ತಲ್ರಿ ನಿಮ್ಮ ಘನ ಸರ್ಕಾರ. ಏ ಜನ ಓಟ್ ಹಾಕಿ ಗೆಲ್ಸ್ಬಿಟ್ರೆ ಬರ್ಲಿಲ್ಲ ರೀ,
ಅಧಿಕಾರದಲ್ಲಿ ಇರೋದಕ್ಕೆ ಯೋಗ್ಯತೆ ಇದೆಯೋ ಇಲ್ವೋ ಅನ್ನೋ ಯೋಚನೆ ಬೇಡ ನಿಮ್ಗೆ. ಯಾವ ಬೆಳ್ಳರ್ ಕ್ಲಾಸು, ನೀ ಇಲ್ಲೇ ಇದೀಯಾ? ನಮ್ ಸರ್ಕಾರ ಸಾರಾಯಿ ಬ್ಯಾನ್ ಮಾಡಿದ್ಮೇಲೆ ಕಳ್ಬಟ್ಟಿ ಹುಡ್ಕೊಂಡು ಕನಕ್ಪುರಕ್ ಹೋಗಿದ್ಯಾ ಅನ್ಕೊಂಡೆ. ನಾನ್ ಕನಕ್ಪುರ್ಕಾದ್ರೂ ಹೋಗ್ತೀನಿ, ಕಾಕನಕೋಟೆಗಾದ್ರೂ ಹೋಗ್ತೀನಿ, ಅದನ್ನ ಕಟ್ಕೊಂಡು ನಿನ್ಗೇನೆ ಆಗ್ಬೇಕು. ಮೊದ್ಲಿಗೆ ಆಗಿರೋ ಅನಾಹುತ ಕುತ್ರ ಬಗಳು. ಆ ನೀನಿರೋ ಕಲರ್ಗೆ ವಿಧಾನಸೌಧ ಮುಂದೆ ಕಡಲೆಕಾಯಿ ಮಾರಕ್ಕೂ ಯೋಗ್ಯತೆ ಇಲ್ಲ. ನಿನ್ ಕರ್ಕೊಂಬಂದು ಆಫೀಸಲ್ಲಿ ಕೂಡ್ಸವ್ರಲ್ಲ, ಆ ನಮ್ ಜನಕ್ಕೆ ಏನ್ ಹೇಳ್ಬೇಕು? ನನ್ನ ಮುಖ ಇರ್ಲಿ, ನಿಮ್ಮ ಮುಖಗಳು ನೋಡ್ಕೊಳ್ರಯ್ಯ, ಸತ್ ದನ ಕಿತ್ಕೊಂತಿನ ರಾಕ್ಷಸರ ಮುಖ ಇದ್ದಂಗೈತೆ. ಮಠ ಮಠ ಮಧ್ಯಾಹ್ನದಲ್ಲೇ ಕೊಳೆ ಮಾಡ ಮಟ್ಟಕ್ಕೆ ಬಂದಿದ್ದೀರಾ ಅಂದ್ರೆ ಮುಂದಿನ ಐದು ವರ್ಷ ನೆನೆಸ್ಕಡೆ ಚಳಿ ಜರ ಬರುತ್ತೆ, ಸಾಕು ಕೂತಡ್ರಿ. ಯೋ ಸ್ಪೀಕರ್, ಮುಖದ ಮುಂದೆ ಮೈಕ್ ಇಟ್ಕೊಂಡು ಸುಮ್ನೆ ಕೂತಿದ್ಯಾಲಯ್ಯ, ಏನಾದ್ರು ಹೋದ್ರು? ಶಾಂತಿ ಶಾಂತಿ ಶಾಂತಿ. ಇವ್ರಿನ್ನು ಅಧಿಕಾರದಲ್ಲಿ ಇರೋದ್ಕೇನೆ ನಮ್ ರೈತರು ಎಲ್ಲಿ ಅಂದ್ರಲ್ಲಿ ಮೆಟಾಸಿಟ್ ತಕೊಂಡು ಸಾಯ್ತಿರೋದು. ಏನ್ ಮುಖ ನೋಡ್ತಾ ಇದ್ಯಾ? ನಿನಗೆ ಹೇಳ್ತಿರೋದು, ರಾಜಕಾರಣಿಗಳು ರಾಜಕೀಯಕ್ಕೆ ಬರೋದೇ ದುಡ್ಡು ಮಾಡೋದಕ್ಕೆ. ಅದು ನಿನಗೂ ಗೊತ್ತು, ನನಗೂ ಗೊತ್ತು, ಜನಕ್ಕೂ ಗೊತ್ತು. ಅದನ್ನೇನೆ ನೀನ್ ಬಿಚ್ಚೋರ್ಸೋದು? ಊರ್ಗ ಒಳ್ಳೇದಾಗ್ಲಿ ಅಂತ ಮಾರಮ್ಮನ್ಗೆ ಕ್ವಾಣ್ ಬಲಿ ಕೊಟ್ಟು ಶಾಂತಿ ಮಾಡ್ದಂಗೆ ಅನ್ಯಾಯವಾಗಿ ಎಂಕ್ವೈರಿ ಕಮಿಷನರ್ ನಿಮ್ ಸರ್ಕಾರಕ್ಕೆ ಬಲಿ ತಕೊಂಡ್ಬಿಟ್ರಲ್ಲ. ನಾಲಿಗೆ ಮುದ್ದೆ ಇದೆ ಅಂತ ಊರ್ ತುಂಬಾ ಚಾಚಬೇಡ, ಕುಯ್ದು ಕೈಮ ಮಾಡ್ಬಿಟ್ಟವು. ನೀವು ಮಾಡಿರೋ ಘನಂದಾರಿ ಕೆಲ್ಸಕ್ಕೆ ನಿಮಗೆ ಶಾಲಿಸಿ ಸನ್ಮಾನ ಮೇರೆ ಮಾಡ್ಬೇಕಾ? ಅಲ್ರಯ್ಯ, ನಾವು ರಾಮ್ ರಾಜ್ಯ ಕಟ್ತೀವಿ ರಾಮ್ ರಾಜ್ಯ ಕಟ್ತೀವಿ ಅಂತ ಯಾವಾಗ ಈ ಕಪಿ ಸೈನ್ಯನೆಲ್ಲ ಕಟ್ಕೊಂಡು ವಿಧಾನಸೌಧದೊಳಗೆ ಕಾಲಿಟ್ರು, ಅಲ್ಲಿನ ಕಲರ್ ಚೇಂಜ್ ಆಗೋಯ್ತು. ವೋಟ್ ಹಾಕ ಜನ ನಮ್ಗೆ ಕುತ್ಕ ಪಟ್ಟಿ ಹಿಡ್ಕೊಂಡು ನನ್ನ ಮಕ್ಕಳ ವಿಧಾನಸೌಧದಲ್ಲಿ ಅಪೋಷನ್ ಅಲ್ಲಿ ಕೂತ್ಕೊಂಡು ಏನ್ ಇದ ಮಾಡ್ತಾ ಇದ್ದೀರಿ ಅಂತ ಬಾಯಿ ಬಂದಾಗೆಲ್ಲ ಬೈತಾರಲ್ಲ, ಏನಿಗೆ ಆಚಾರನೇ ನಮ್ದು. ಯಾವ ಪೇಪರ್ ನೋಡ್ಲಿ ಟಿವಿ ನೋಡ್ಲಿ ಕೊಲೆ ಕೊಲೆ, ನಿಮ್ ಸರ್ಕಾರದಲ್ಲಿ ಬದುಕ್ತೀವಿ ಅನ್ನೋ ಗ್ಯಾರಂಟಿನೇ ಇಲ್ವಲ್ರಿ? ಇವ್ರು ಅಧಿಕಾರಕ್ಕೆ ಬಂದಿರೋದೇ ಕೊಲೆ ಮಾಡ್ಸಕ್ಕೆ. ನೋಡಿ, ಸಭೆಯಲ್ಲಿ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಬಾರ್ದು. ನಾನು ಆವಾಗಿಂದ ಹೇಳ್ತಾ ಇದ್ದೀನಿ, ನನಗೆ ಬಿ ಪಿ ನೆತ್ತಿಗೇರಿದ್ರೆ ನಾನು ಮನುಷ್ಯನಾಗಿರಕ್ಕಿಲ್ಲ. ಈ ವಿಧಾನಸೌಧದಲ್ಲಿ ನಂದು 40 ಸೀಟ್ ಇದೆ, ಇವ್ರು ಮಾಡೋ ಅನ್ಯಾಯನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರಕ್ಕಾಗಲ್ಲ, ನನಗೂ ಕೇಳೋದಕ್ಕೆ ರೈಟ್ಸ್ ಇದೆ. ಆ ರೈಟ್ ಹೇಳಕ್ಕಾಲ ಹತ್ತಿರದಲ್ಲಿದೆ. ಯೋ ಸೋಡ ಕ್ಲಾಸು, ನಿಂದ ಯಾಕೋ ಹೊತ್ತೆ ಆಗ್ತಾ ಇದೆ. ನನಗೇನಾದ್ರು ತಲೆಗೆಲ್ಲ ಕೆಟ್ಟರೆ ನಿಮ್ಮನ್ನೆಲ್ಲ ವಿಧಾನಸೌಧ ಮುಂದೆ ಮಲಗಿಸಿ ಬುಲ್ಡೋಸರ್ ಹತ್ತಿಸ್ಬಿಡ್ತೀನಿ. ಹುಷಾರ್ ಕೂತ್ಕೊಳ್ರೆ. ಬುಲ್ಡೋಸರ್ ಹಚ್ಚಿದ್ರು ಸಾಯ್ಕಲ ಏನ ಮಕ್ಳು ಕೈ ಕಾಲು ಕಟ್ಟಿ ಟಿಪ್ಪುಡ್ರಪ್ಪನಿಂದ ಎತ್ತಾಕ್ಬಿಡ್ಬೇಕು. ನಾವ್ ಇಷ್ಟೆಲ್ಲ ಮಾತಾಡ್ತಾನೆ, ನೀವು ಒಳ್ಳೆ ಓದಿಕೆ ಅಂತ ಕುಂತ ಕುಂತಾವ್ ನೀ ಸಿಎಂ. ಯೋ ನಮ್ ಸಿಎಂ ಬಗ್ಗೆ ಅಗುರ್ವ ಮಾತಾಡಿದ್ರೆ ಚೆನ್ನಾಗಿರಕ್ಕಿಲ್ಲ. ಸಿಎಂ ಅಂತೆ ಯಾವ ಸಿಎಂ? ಸಿಎಂ ಇಲ್ಲೆಲ್ಲರೂ ಒಂದೇ. ಏಯ್, ಅವ್ರಿಗೆ ಆಗಿರೋ ವಯಸ್ಸಾರ ಮರ್ಯಾದೆ ಕೊಟ್ಟು ಮಾತಾಡ್ರಿ. ಇವಾಗ ಏನ್ ವಯಸ್ಸಯ್ಯ, ನಿಮ್ ಸರ್ಕಾರದ ಆಯಸ್ಸೇ ಮುಗಿದೋಗಿದೆ. ಇದು ನನ್ ವಿಧಾನಸೌಧ ಅನ್ಕೊಂಡಿದ್ರು, ಸ್ತಂಭ ಅನ್ಕೊಂಡಿದ್ರು. ರಾಜಕೀಯ ನಾಯಕರುಗಳು ನೀವೇ ಹೀಗೆ ಕಿತ್ತಾಡಿದ್ರೆ ಜನಗಳು ನಮಗೆ ಏನ್ ಅನ್ಕೋಬೇಕು? ಪ್ರತಿಪಕ್ಷದ ನಾಯಕರುಗಳು ಆಡಳಿತ ಪಕ್ಷದವರ ತಪ್ಪು ಒಪ್ಪುಗಳನ್ನ ತಿದ್ದಿ ಮಾರ್ಗದರ್ಶನ ನೀಡಬೇಕು. ನಿಮ್ಗಳ ನಡತೆ ನೋಡ್ತಿದ್ರೆ ಹೇಸ್ಕೆ ಆಗುತ್ತೆ. ಹೇಸ್ಕೆ ಆಗ್ತೈತೋ ನಾತಾಡಿತದೋ, ಇದು ರಾಜಕೀಯ ರಾಕ್ಷಣ ಬಸರಾಗೋ ಜಾಗ ಅಲ್ಲ. ನೀವು ಅಧಿಕಾರದಲ್ಲಿ ಇರೋದಕ್ಕೆ ಲಾಯಕ್ಕೆ ಇಲ್ಲ. ಇನ್ನೂ 25 ವರ್ಷ ಅಪೋಸಿಷನ್ ಅಲ್ಲೇ ಇದ್ಕೊಂಡು ಆಮೇಲೆ ಅಧಿಕಾರಕ್ಕೆ ಬರೋದಕ್ಕೆ ಪ್ರಯತ್ನ ಪಡಿ. ಸದ್ಯಕ್ಕೀಗ ನಾವು ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ನಿರ್ಧಾರ ಮಾಡುವ. ಏನ್ರಪ್ಪ ಮುಖ್ಯಮಂತ್ರಿಗಳೇ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ರಾಜಕಾರಣ ಒಂದು ಪವಿತ್ರವಾದ ಕೆಲಸ, ಅದರಲ್ಲಿ ಇಷ್ಟೊಂದು ಕಲ್ಮಶ ಬರ್ತಿದೆ ಅನ್ನೋದಾದ್ರೆ ನನ್ನ ತೀರ್ಮಾನವನ್ನ ಸದ್ಯದಲ್ಲೇ ತಿಳಿಸ್ತೀನಿ. ನೀವ್ ಅಧಿಕಾರಕ್ಕೆ ಬಂದ ಸ್ಪೀಡ್ ನೋಡಿದ್ರೆ ನಮ್ಮ ರಾಜ್ಯ ವಿಜಯನಗರ ಸಾಮ್ರಾಜ್ಯ ಆಗುತ್ತೆ. ನಮ್ಮ ಜನ ಚಿನ್ನ ಬೆಳ್ಳಿನಲ್ಲ ಪಳ್ಳನ ಅಳಿತಾರೆ ಅನ್ಕೊಂಡಿದ್ದೆ. 3 ದಿನಕ್ಕೆ ಕಾಲ್ ಕಿಸ್ಕೊಳ್ತಲ್ರಿ ನಿಮ್ಮ ಘನ ಸರ್ಕಾರ. ಏ ಜನ ಓಟ್ ಹಾಕಿ ಕೆಲ್ಸ್ಬಿಟ್ರೆ ಬರಲಿಲ್ಲ ರೀ, ಅಧಿಕಾರದಲ್ಲಿ ಇರೋದಕ್ಕೆ ಯೋಗ್ಯತೆ ಇದೆಯೋ ಇಲ್ವೋ ಅನ್ನೋ ಯೋಚನೆ ಬೇಡ ನಿಮ್ಗೆ.
ಮಾಡೋರದ ಕೆಲಸ ದೇವರ ಕೆಲಸ. ಇದಕ್ಕೆ ನೀವು ವಿಧಾನಸೌಧಕ್ಕೆ ಬರಬೇಕಾಗಿರ್ಲಿಲ್ಲ ಸರ್. ಈ ಕೆಲಸನ 25 ವರ್ಷಕ್ಕೆ ಮುಂಚೆನೆ ಮಾಡಬಹುದಾಗಿತ್ತು. ಆವತ್ತು ನೀವೇನ್ ಹೇಳಿದ್ರಿ? ಈ ದೇಶಕ್ಕೋಸ್ಕರ ನನ್ನ ದೇಹ ಚಿಂದಿ ಚಿಂದಿ ಆದ್ರೂ ಪರವಾಗಿಲ್ಲ, ರಾಮರಾಜ್ಯ ಕಟ್ಟೇ ಕಟ್ತೀನಿ ಅಂದ್ರಿ. ಇವತ್ತು ಈ ದೇಶನ ಕಳ್ರು ಕದಿಮಿರ್ಗೆ ನೀವೇ ತಲೆ ಹಿಡಿಯೋಕ್ ಹೊಟ್ಟಿದ್ರಲ್ಲ ಸರ್. ನಿಮ್ಮಂತ ನಿಷ್ಠಾವಂತ ನಾಯಕರು ವಿವೇಕ ಕಳ್ಕೊಂಡು ತಗೊಳ್ಳೋ ನಿರ್ಧಾರದಿಂದಲೇ ಇವತ್ತು ನಮ್ಮ ದೇಶ ಒಳ್ಳೆ ರಾಜಕಾರಣಿಗಳಿಲ್ಲದೆ ದಿವಾಳಿ ಆಗಿರೋದು. 50 ವರ್ಷಗಳಿಂದ ಕೊಲೆ, ಸುಲುಗೆ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇರೋ ಈ ಸಮಾಜದಲ್ಲಿ ತಿನ್ನೋ ಕನ್ನ ಇಲ್ಲದೆ ಮಲಗೋಕ್ ಜಾಗ ಇಲ್ಲದೆ ಈ ಜನ್ಮ ಅನ್ನೋದು ಒಂದು ದೊಡ್ಡ ಕರ್ಮ ಅನ್ಕೊಂಡು ಈ ದೇಶದ ಫುಟ್ಪಾತ್ಗಳಲ್ಲಿ ಬಿದ್ದಿರೋ ಜೀವಿಗಳು ಒಂದ ಎರಡ ಅಂತ ಬಂದೊಂದ್ಸಲ ನೋಡಿ ಸರ್. ದುಡ್ಡು ಮತ್ತು ಅಧಿಕಾರದಿಂದ ಕುಲ್ಗೆಟ್ಟಿರೋ ಈ ವ್ಯವಸ್ಥೆನ ಬದಲಾಯಿಸಿ ಬಲಿಷ್ಠ ಸಾಮ್ರಾಜ್ಯ ಕಟ್ಟಬೇಕು ಅಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಮ್ಮ ಕಷ್ಟಗಳಿಗೆಲ್ಲ ಆಸರೆ ಆಗ್ತೀರಾ ಅಂತ ಆಸೆ ಇಟ್ಕೊಂಡಿರೋ ಜನಕ್ಕೆ ನೀವು ಕೊಡೋ ಪ್ರತಿಫಲ ಇದೇನಾ? ಆವತ್ತು ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ರಂತ ದೇಶಭಕ್ತರು ಬ್ರಿಟಿಷ್ ಅವರ ಬಂದೂಕಿಗೆ ಹೆದರಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇತ್ತ? ಸೋಲೆ ಗೆಲುವಿನ ಮೆಟ್ಲು, ಆ ಮೆಟ್ಲು ನಿಮ್ದಾಗ್ಬೇಕು ಅನ್ನೋದೇ ನನ್ನ ಆಸೆ ಸರ್. 25 ವರ್ಷಗಳ ಹಿಂದೆ ನಿಮ್ಮತ್ರ ಬರೀ ಕನ್ಸು ಮಾತ್ರ ಇತ್ತು, ಇವತ್ತು ಸರ್ಕಾರನೇ ನಿಮ್ಮದಾಗಿದೆ. ದಯವಿಟ್ಟು ನಿಮ್ಮ ಕನಸನ್ನ ಕನಸಾಗಿ ಉಳಿಸ್ಬಿಡಿ ಸರ್. ಗಿವ್ ಮಿ ಎ ಚಾನ್ಸ್. ಬಯಲಾಗ್ತಿದ್ದ ಬಂಡವಾಳನ ಕಾಪಾಡ್ಕೊಳ್ಳೋಕೆ ಯಾವ 48 ಗಂಟೆಗಳಲ್ಲಿ ಈ ಅನಿಷ್ಠಾನ ಸೃಷ್ಟಿ ಮಾಡಿದ್ರು, ಅದೇ 48 ಗಂಟೆಗಳಲ್ಲಿ ಅವರ ಜುಟ್ಟು ಜನ್ವಾರಾಣ ಜಾಲಾಡಿ ಕರ್ನಾಟಕನ ಬಂಗಾರ ಮಾಡಿ ತೋರಿಸ್ತೀನಿ. ಹೌದು ಸರ್, ಅವ್ರು ಹೇಳ್ತಾ ಇರೋ ಮಾತು ನಿಜ. ನಾನೇ ದೇವನ್ನ ಈ ಕೇಸ್ಗೆ ಸ್ಪೆಷಲ್ ಆಫೀಸರ್ ಆಗಿ ಅಪಾಯಿಂಟ್ ಮಾಡಿದ್ದೀನಿ. ಇಡೀ ಕರ್ನಾಟಕದ ಪೊಲೀಸು ತಮ್ಮ ಬೆನ್ನೆಲುಬಾಗಿ ನಿಂತಿರ್ತವೆ. ತಾವು ದಯವಿಟ್ಟು ತಮ್ಮ ನಿರ್ಧಾರನ ಬದಲಾಯಿಸ್ಕೊಳ್ಬೇಕು ಸರ್. ಮುಗಿಲು ಮುಟ್ಟಿ ನಿಂತಿರೋ ಕರಪ್ಷನ್ನ ಮಟ್ಟ ಹಾಕೋದಕ್ಕೆ ನೀನೇ ಸರಿಯಾದ ಬ್ರಹ್ಮಾಸ್ತ್ರ, ಅದರ ನಂಬಿಕೆ ನನಗಿದೆ. ತಪ್ಪು ಮಾಡಿದವ್ರು ಯಾರೇ ಇರಲಿ, ಕೇರ್ ಮಾಡದೆ ನಿನ್ನ ಕರ್ತವ್ಯ ಮುಂದುವರಿಸು. ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದ್ದೇ ಇರುತ್ತೆ. ಲೈಟ್ಸ್ ಆನ್. ಇವನು 100% ಸರ್ದಾರ್ಜಿ ಅಲ್ಲ. ಒಬ್ಬ ನಿಜವಾದ ಸರ್ದಾರ್ಜಿಗೆ ಕೇಶ, ಕೃಪಾಣ, ಕಂಗ ಇವೆಲ್ಲ ಇರಲೇಬೇಕು. ಆದ್ರೆ ಇವನಲ್ಲಿ ಅದು ಯಾವುದು ಕಾಣ್ತಾ ಇಲ್ಲ. ಅಂದ್ಮೇಲೆ ಇವನು ಸರ್ದಾರ್ಜಿ ವೇಷದಲ್ಲಿ ಬಂದಿರೋ ಒಬ್ಬ ಪ್ರೊಫೆಷನಲ್ ಕಿಲ್ಲ. ನಾಗೇಶ್, ಈ ಫೋಟೋಸ್ನ ಕಂಪ್ಯೂಟರ್ನಲ್ಲಿ ಪ್ರಾಸೆಸ್ ಮಾಡಿ. ಇವನು ಎಷ್ಟು ಗೆಟಪ್ನಲ್ಲಿ ಇರೋಕ್ ಸಾಧ್ಯನೋ ಅಷ್ಟು ಟೈಪ್ ಆಫ್ ಫೋಟೋಸ್ನ ಇಮಿಡಿಯೇಟ್ ಆಗಿ ನನ್ನ ಟೇಬಲ್ ತನ್ನಿ. ಎಸ್ ಸರ್. ಎನ್ಎಸ್ಜಿ ಮುಖಾಂತರ ತನ್ನ ಕೆಲಸನ ಸಾಧಿಸಿಕೊಂಡು ಕರ್ನಾಟಕ ಗೌರ್ಮೆಂಟ್ನ ಫೂಲ್ ಮಾಡಿದ್ದಾನೆ ಅಂದ್ರೆ ಹಿ ಈಸ್ ವೆರಿ ಕ್ಲವರ್ ಅಂಡ್ ಬ್ರಿಲಿಯಂಟ್ ಅಂತ ಇದರಿಂದನೇ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಅವನ ಹಿಂದೆ ಯಾವುದೋ ಒಂದು ಬಲವಾದ ಶಕ್ತಿ ಇದೆ. ಅಂದ್ರೆ ನೀವು ಹೇಳ್ತಿರೋದು ಇವರು ಒರಿಜಿನಲ್ ಎನ್ಎಸ್ಜಿ ಅಲ್ಲ ಅಂತಾನ? ಎಸ್, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್, ಪ್ರಾಣ ಕಾಪಾಡೋರೇ ಹೊರತು ಪ್ರಾಣ ತೆಗಿಯೋರಲ್ಲ. ಸರ್, ಹಾಗಾದ್ರೆ ಒರಿಜಿನಲ್ ಎನ್ಎಸ್ಜಿ? ಎನ್ಕ್ವೈರಿ ಕಮಿಷನರ್ ಬದುಕಿದ್ರೆ ತಮ್ಮ ಕುಲ ಗೋತ್ರ ಎಲ್ಲ ಎಲ್ಲಿ ಗಾಳಿ ತೂಡ್ಬಿಡ್ತಾರೋ ಅಂತ ಎನ್ಎಸ್ಜಿನ ಹೈಜಾಕ್ ಮಾಡಿ ಅವ್ರ ವೇಷದಲ್ಲಿ ತಮ್ಮ ಕೆಲಸನ ಸ್ವಲ್ಪ ಸುಳಿಬಿಡದೆ ಅಚ್ಚುಕಟ್ಟಾಗಿ ಮುಗಿಸೋಗಿದ್ದಾರೆ. ಸರ್, ಅವರಿಗೆ ವೈಯಕ್ತಿಕ ದ್ವೇಷ ಏನಾದರೂ? ನೋನೋ, ಈಸ್ ಅ ಜೆಂಟಲ್ಮನ್. ಪ್ಲೀಸ್, ತಮ್ಮ ಕೆರಿಯರ್ನಲ್ಲಿ ಯಾರ ಜೊತೆನು ದುರಂಕಾರದಲ್ಲಿ ವರ್ತಿಸಿದವ್ರು ಅಲ್ಲ ಅಂತ ಅವ್ರ ಕೊಲೀಗ್ ಸ್ಟೇಟ್ಮೆಂಟೇ ಇದೆ. ಅಷ್ಟಕ್ಕೂ ಅವರು ಒಂಟಿ ಜೀವನ ನಡೆಸೋಕೆ ಇಷ್ಟಪಡ್ತಿದ್ರು ಅಂದ್ರೆ ಕೊಲೆನಲ್ಲಿ ಕೊನೆಯಾಗೋ ವೈಯಕ್ತಿಕ ದ್ವೇಷಕ್ಕೆ ಆಸ್ಪದ ಇಲ್ಲ ಅನ್ನೋದು ಪ್ರೂವ್ ಆಗುತ್ತೆ. ಕಿಲ್ಲರ್ ಅವ್ರನ್ನ ಕೊಲೆ ಮಾಡೋದಕ್ಕೆ ಕಾರಣ ಬೇಕಲ್ಲ ಸರ್? ಅದನ್ನೇ ನಾವೀಗ ಪತ್ತೆ ಮಾಡಬೇಕಾಗಿರೋದು. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ಸತ್ಯ ಯಾವತ್ತೂ ಸುಳ್ಳಲ್ಲ. ರಿಪೋರ್ಟ್ ರೆಡಿ ಸರ್. ಶೋ ಮಿ. ಹ್ಮ್
ಇದರಲ್ಲೇ ಯಾವುದೋ ಒಂದು ಗೆಟಪ್ನಲ್ಲಿ ಅವನಿದ್ದೇ ಇರ್ತಾನೆ. ಇಮಿಡಿಯೇಟ್ ಆಗಿ ಎಲ್ಲ ಸ್ಟೇಟ್ಗೂ ಮೆಸೇಜ್ ಪಾಸ್ ಮಾಡಿ, ಕ್ರೈಮ್ ರೆಕಾರ್ಡ್ಸ್ ಅಲ್ಲಿ ಇವನ ಬಗ್ಗೆ ಇರೋ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ. ನನ್ ಮಗನ ಚಿಕನ್ ಟಿಕ್ಕಾ, ಚಿಕನ್ ಕಬಾಬ್, ಚಿಲ್ಲಿ ಚಿಕನ್, ಒಂದ್ ಕೆಲಸ ಮಾಡು, ಎರಡು ಚಿಕನ್ ಕಬಾಬ್ ತಗೊಂಡ್ ಚಿಲ್ಲು ಬೀರ್ ತಗೊಂಡ್ಬತ್ತ ಗಂಡ ನನ್ ಮಗನ. Hi, baby. You stupid. May I help you? ನೀನ್ ಒಬ್ನೇನೋ ಅಂಡವಳ್ ಡಾನು, ಒಳ್ಳೆ ಗೋಳಾಗತ್ತಲ್ಲ ನಿಂದು. ಅಲ್ಲ ನಮ್ನ ಏನಂತ ತಿಳ್ಕೊಂಡಿದ್ಯಾ? ಆವತ್ ನೋಡಿದ್ರೆ 3 ಕೋಟಿ ಕಲ್ಲು ಹಾಕ್ದೆ, ಮೊನ್ನೆ ನೋಡಿದ್ರೆ ನಮ್ ಗೋಡವನ್ನ ಸೀಸ್ ಮಾಡಿದ್ದೆ. ನಾವ್ ನಿಮ್ಗೆ ಏನಯ್ಯ ಮಾಡಿದೀವಿ?
ಅಂಡುವಳ್ಳಿಯ ನಿಮ್ಮ ಅಪ್ಪನ ಮನೆ ಆಸ್ತಿನ ನೋಡು ಭಗವಾನ್, ನೀನ್ ಯಾಕೋ ತುಂಬಾ ಮಿತಿ ಮೀರ್ತಾ ಇದ್ಯಾ, ಯೋಚನೆ ಮಾಡು. ನೀನ್ ತಿನ್ನೋದು ತಲೆ ಹೊಡೆದೆ, ನಾನ್ ತಿನ್ನೋದು ತಲೆ ಹೊಡೆದೆ, ಇವೆಲ್ಲ ಚೆನ್ನಾಗಿರಕ್ಕಿಲ್ಲ. ಏನಣ್ಣ ನೀನು, ಅವರು ಅಂದ್ರೇನು, ನಾವು ಅಂದ್ರೇನು? ಈ ಅಂಡರ್ವರ್ಲ್ಡ್ನ ನಾಲ್ಕು ತಲೆಮಾರಿನಿಂದ ಆಳ್ಕೊಂಡ್ಬಂದಿರೋ ನಾವು ನೆನ್ನೆ ಮೊನ್ನೆ ಕಂಡ್ಬಿಟ್ರೆ ಈ ನನ್ನ ಮಕ್ಕಳ ಹತ್ರ ಮಸ್ಕ ಹೊಡಿಬೇಕಾ? ನೋಡ ಕತ್ತಿ ಕರಿಯ ಹೇಳ್ತಾ ಇದ್ದೀನಿ, ನಮ್ಮ ವಿಷಯದಲ್ಲಿ ಏನಾದ್ರು ತಲೆ ಹಾಕಿದ್ರೆ ಅಂಡರ್ವರ್ಲ್ಡ್ ನೀವು ಅಡ್ರೆಸ್ ಇರಬಾರ್ದು. ಏಯ್, ನೀನ್ ಇಂಟರ್ನ್ಯಾಷನಲ್ ಫಿಗರ್ ಇರ್ಬೋದು, ತಲೆ ಕೆಟ್ಟು ಕತ್ತಿ ಬೀಸಿದ್ರೆ ಭಗವಾನು ಇಲ್ಲ, ಭಗವಂತನ ಇಲ್ಲ. ನೋಡ ಅವನ ಅವನ್ ನಾನು ಹೇಳೋವಷ್ಟು ಹೇಳಿದ್ದೀನಿ, ಇದ್ರ ಮೇಲೂ ಇನ್ನೂ ಕಿಸಿಯಕ್ಕೆ ಬಂದ್ರೆ ಇನ್ ಮೇಲೆ ಕರಿಯ ಮಾತಾಡಕ್ಕಿಲ್ಲ, ಅವ್ನು ಕತ್ತಿ ಮಾತಾಡ. ನಾನು ಬೆಂಕಿ, ನಮ್ಮಣ್ಣ ಬಿರುಗಾಳಿ, ಇಬ್ರು ಸೇರಿದ್ರೆ ಬೀಳೋದು ಬೆಂಕಿ ಮಳೆ. ವಿಶ್ವ, ನೀನ್ ಸಾಯಿಸೋದಕ್ಕೆ ಒಂದೇ ಗುಂಡು ಸಾಕು, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ಸೌದಿ ಪಾರ್ಟಿ 30 ಲಕ್ಷ ಕಳಿಸಿದ್ದಾನೆ, ಇನ್ನು ಉಳಿದ ಅಮೌಂಟ್ ಅನ್ನ 2 ಇನ್ಸ್ಟಾಲ್ಮೆಂಟ್ ಅಲ್ಲಿ ಸೆಟಲ್ ಮಾಡ್ತಾನಂತೆ. ಇನ್ನೊಂದು ಬ್ಯಾಡ್ ನ್ಯೂಸ್. ವಾಟ್? ಎನ್ಕ್ವೈರಿ ಕಮಿಷನರ್ ಕೊಲೆ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಕರ್ನಾಟಕ ಗವರ್ಮೆಂಟ್ ದೇವ ಅನ್ನೋ ಸ್ಪೆಷಲ್ ಆಫೀಸರ್ ಅನ್ನ ಅಪಾಯಿಂಟ್ ಮಾಡಿದ್ದಾರೆ. ಖಾಲಿಯಾಗಿರೋ ಕರ್ನಾಟಕದ ಹಣೆ ಬರಹನ ಈ ಭಗವಾನೇ ಬರಿಬೇಕು ಅಂತಿದ್ರೆ ಅದಕ್ಕೆ ಯಾರೇನ್ ಮಾಡಕ್ಕಾಗ್ತದೆ? ಟೈಮ್ ನೋಡಿ ಪ್ರೀತಿ ಮಾಡೋಕಾಗುತ್ತಾ? ಎಲ್ಲಾದ್ರೂ ಉಂಟಾ? ಬರೀ ಪ್ರೀತಿನೇ ಮಾಡ್ತಿದ್ರೆ ಮನೆ ಕೆಲ್ಸನ ನಿಮ್ಮಜ್ಜಿನ ಮಾಡ್ತಾಳೆ. ದೊಡ್ಡವ್ರು ಏನ್ ಹೇಳಿದಾರೆ ಗೊತ್ತಾ? ಪ್ರೀತಿ ಮದುವೆಗ್ ಮುಂಚೆ ಮಾತಲ್ಲಿರ್ಬೇಕು, ಮದುವೆ ಆದ್ಮೇಲೆ ಮುತ್ತಲ್ಲಿರ್ಬೇಕು, ಮುದುಕರಾದ್ಮೇಲೆ ಮನಸ್ಸಲ್ಲಿರ್ಬೇಕು. ಗೊತ್ತಾ? ಅವರೇ ಇನ್ನೊಂದ್ ಹೇಳಿದ್ದಾರೆ, ಅದ್ ಗೊತ್ತಾ? ಇನ್ನೇನ್ ಹೇಳಿದಾರೆ? ಪ್ರೀತಿ ಮದ್ವೆಗ್ ಮುಂಚೆ ಕಣ್ಣಲ್ಲಿರ್ಬೇಕು, ಮದ್ವೆ ಆದ್ಮೇಲೆ ಮಿತಿಯಾಗಿರ್ಬೇಕು, ಓಹೋ, ಮುದುಕರಾದ್ಮೇಲೆ ದೇವರಲ್ಲಿರ್ಬೇಕು ಅಂತ. ಅಯ್ಯಯ್ಯೋ, ದೊಡ್ಡವ್ರು ಹೇಳಿದ್ನೆಲ್ಲ ಪಾಲಿಸಕ್ ಹೋದ್ರೆ ನಾವ್ ಈ ಜನ್ಮದಲ್ಲಿ ಪ್ರೀತಿನೇ ಮಾಡೋಕಾಗಲ್ಲ. ಏನಭಿ, ಒನ್ ಪ್ಲಸ್ ಒನ್ ಎಷ್ಟು ಮಮ್ಮಿ? ಲೋ ದಡ್ಡ, ಅಷ್ಟು ಗೊತ್ತಿಲ್ವಾ? 1 + 1 = 2. ನೋ 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 ನೋ, 1 + 1 = 3. ಅದ್ ಹೇಗ್ರಿ? ನೀನು 1 + 1 = 1. 1 + 1 = 3. ನೆಕ್ಸ್ಟ್ ಇಯರ್ 1 + 1 = 4. ಓಕೆ ಓಕೆ, ಅದ್ ಸರಿ. ಡೈಲಿ ಡ್ಯೂಟಿ ಡ್ಯೂಟಿ ಅಂತ 10 ಗಂಟೆಗೆ ನಮ್ಮ ಮನೆಯಿಂದ ಕಾಲ್ ಕೇಳ್ತಿದ್ ನೀವು, ಇನ್ನೂ ಇಲ್ಲೇ ಇದ್ದೀರಲ್ಲ, ಏನ್ ಸಮಾಚಾರ? ಇವತ್ತು ಡ್ಯೂಟಿಗೆ ರಜಾ ಹಾಕ್ಬಿಡೋಣ ಅನಿಸ್ತಾ ಇದೆ, ನೀನೇನ್ ಹೇಳ್ತೀಯ? ನೀವೇನು ಹೇಳೋದ್ ಬೇಡ, ಡ್ಯೂಟಿ ಫಸ್ಟ್, ಫ್ಯಾಮಿಲಿ ನೆಕ್ಸ್ಟ್, ಹೋಗಿ. ಓಕೆ ಓಕೆ, ಬಾಯ್ ಬಾಯ್. ಹಲೋ, ದೇವ ಸ್ಪೀಕಿಂಗ್. ದೇವ, ಐಪಿಎಸ್ ಮಾಡಿದೀನಿ ಅಂತ ಗತ್ತು ದಿಮಾಕ್ ಹೋಗಿದ್ರೆ ಅದು ನಿನ್ನ ಹತ್ರನೇ ಇಟ್ಕೋ, ಕೇಸು ಗೀಸು ಅಂತ ತಗೊಂಡ್ರೆ ತಗೊಂಡ್ರೆ ಎನ್ಕ್ವೈರಿ ಕಮಿಷನ್ ಏನಾಯ್ತು ಅಂತ ಗೊತ್ತು ತಾನೆ? ಶಟ್ ಅಪ್ ಸರ್. ಇಂಟರ್ಸ್ಟೇಟಿಂದ ನಮಗೆ ಬಂದಿರೋ ನ್ಯೂಸ್ ಪ್ರಕಾರ ಯಾವುದೇ ಕ್ರೈಮ್ ರೆಕಾರ್ಡ್ಸ್ನಲ್ಲಿ ಅವನ ಬಗ್ಗೆ ಸುಳಿವೆ ಸಿಕ್ತಿಲ್ಲ. ಐ ಸಿ, ತಾನು ಮಾಡಿರೋ ಪಾಪದ ಕೆಲಸಕ್ಕೆ ಎಲ್ಲೂ ಸುಳಿವೆ ಬಿಟ್ಟಿಲ್ಲ ಅಂದ್ರೆ ನನಗನ್ಸುತ್ತೆ ಅವನಿಂದೇ ಯಾವುದೋ ಪೊಲಿಟಿಕಲ್ ಪವರ್ ತುಂಬಾ ಇಂಟೆಲಿಜೆಂಟ್ ಆಗಿ ಕೆಲಸ ಮಾಡ್ತಿದೆ. ಸರ್, ಅವನ ಬಗ್ಗೆ ಪೇಪರ್ಸ್ ಟಿವಿನಲ್ಲಿ ಪಬ್ಲಿಸಿಟಿ ಕೊಟ್ರೆ ನಮ್ಗೇನಾದ್ರೂ ಕ್ಲೂ ಸಿಗ್ಬೋದು. ಪಬ್ಲಿಸಿಟಿ ಕೊಟ್ರೆ ಕಿಲ್ಲರ್ ಹುಷಾರಾಗೋಕೆ
ನಾವೇ ಅವಕಾಶ ಮಾಡ್ಕೊಟ್ಟಂಗಾಗಲ್ವಾ ಸರ್ ನನಗೊಂದು ಡೌಟ್ ಈ ಕೇಸ್ನಲ್ಲಿ ಶಾಮೀಲಾಗಿದ್ದ ವ್ಯಕ್ತಿಗಳ ಬಗ್ಗೆ ರೆಡಿ ಮಾಡಿರೋ ಫೈಲ್ ಅನ್ನು ಕೋಡಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಹೋಗುವಾಗ ಅವರು ಕೊಲೆ ಆಗಿದೆ ಅಂದ್ರೆ ಇದರಲ್ಲಿದ್ದ ಕಲ್ಪಿಟ್ಸ್ಗಳ ತಮ್ಮಗಳನ್ನ ಕಾಪಾಡಿಕೊಳ್ಳೋಕ್ಕೋಸ್ಕರ ಈ ಕೊಲೆನ ಯಾಕೆ ಮಾಡಿಸಿರಬಹುದು ಈ ರೂಟ್ ಅಲ್ಲಿ ನಾವೇನಾದರೂ ಹೋದ್ರೆ ಕ್ಲೂ ಸಿಕ್ಕು ಸಿಗಬಹುದು ಎಷ್ಟು ದಿನ ನೀನು ಇಂಡಿಯಾಗೆ ಹೆಂಡ ಕುಡಿಸಿದ ಸಾಕು ಅದಕ್ಕೆ ಏನ್ ಹೇಳ್ತಾ ಇದೀಯಾ ಸರ್ಕಾರದ ಕಣ್ ತಪ್ಪಿಸಿ ಸ್ಪಿರಿಟ್ ಸ್ಮಗಲ್ ಮಾಡ್ತಿದ್ದ ನಿನ್ ಕಡೆಯವರ್ನ ನಾನು ಈಗಾಗಲೇ ಮಾಲ್ ಸಮೇತ ಅರೆಸ್ಟ್ ಮಾಡಿದ್ದೀನಿ ನಾನು ಏನು ತಿಳ್ಕೊಂಡಿದ್ಯಾ ಕರ್ನಾಟಕದಲ್ಲಿರೋ ಗಣ್ಯ ವ್ಯಕ್ತಿಗಳನ್ನೆಲ್ಲ ಸಾಲಾಗಿ ನಿಲ್ಸಿದ್ರೆ ಅದರಲ್ಲಿ ಮೂರನೇವನೇ ನಾನು ನಾನು ಯಾವ ಸ್ಪಿರಿಟ್ ಸ್ಮಗಲ್ ಮಾಡಿಲ್ಲ ಯಾವ ಮಾಲು ನನಗೆ ಗೊತ್ತಿಲ್ಲ ನಿನಗೆ ಅಷ್ಟೊಂದು ದಿಮಾಕ್ ಇದ್ರೆ ಹೋಗಿ ಸುಟ್ಟು ಹಾಕು ಐ ನೋ ಈ ಮಾತನ್ನ ಫೇಸ್ ಮಾಡಬೇಕು ಅಂತಲೇ ಆರ್ಟಿಓನ್ ದ ಡೀಟೇಲ್ಸ್ ಸಮೇತ ಬಂದಿದ್ದೀನಿ ರಿಜಿಸ್ಟ್ರೇಷನ್ ನಂಬರ್ KA042266 ರಿಜಿಸ್ಟ್ರೇಷನ್ ಮಾಡೆಲ್ 1996 January 1st ಅದು ನಿನ್ ಹೆಂಡತಿ ಹೆಸರಿನಲ್ಲಿದೆ ಇಂಜಿನ್ ನಂಬರ್ 1229 ಚಾಸಿ ನಂಬರ್ 343320 ಆಮ್ ಐ ರೈಟ್ ಈಗಲಾದರೂ ಬೇಡಿ ಹಾಕೊಂತೀಯಾ ಅರೆಸ್ಟ್ ಮಾಡಿ ಎಲ್ಲಿ ಕರ್ಕೊಂಡು ಹೋಗ್ತೀಯಾ ಇರೋ ಎಂಟು ದಿಕ್ಕಲ್ಲೂ ನಮ್ಮ ಕೂಗೆ ಕೇಳೋದು ಒಂಬತ್ತನೇ ದಿಕ್ಕು ಗೊತ್ತಾ ಅದ್ಯಾವುದಯ್ಯಾ ನಂಗೆ ಗೊತ್ತಿಲ್ಲದ್ರೆ ಒಂಬತ್ತನೇ ದಿಕ್ಕು ಇದೆ ನಾನು ಹೇಳಿದ್ದ ಒಂಬತ್ತನೇ ದಿಕ್ಕು ಇಲ್ಲಿಗೆ ಬಂದ ನಿನ್ನಂತ ಲುಚ್ಚ ಲಫಂಗ್ರೆಲ್ಲ ದಿಕ್ಕು ದೆಸೆ ಇಲ್ದಂಗೆ ಹೋಗಿದ್ದಾರೆ ಒಂದ ಅಪ್ಪಯ್ಯ ಅಪ್ಪ ಕುಡಿತಾ ಇದ್ರೇನಪ್ಪ ಕುಡೀರಿ ಚೆಂದ ಕುಡೀರಿ ಜೊತೆಗೆ ಸ್ವಲ್ಪ ಪಾಲಿನ ಹಾಲು ಟಿಕ್ ತೊಂಟಿನೂ ಹಾಕೊಂಡು ಚೆನ್ನಾಗಿ ಕುಡಿದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ಬಿಡಿ ನಿಮ್ಮ ಹೆಸರಿನಲ್ಲಿ ಗೋರಿನಾದ್ರೂ ಕಟ್ಟಿಸ್ತೀನಿ ಅಯ್ಯೋ ಅಯ್ಯೋ ನನ್ನ ಮಕ್ಕಳ ನಾನು ಅವತ್ತೇ ಬಡ್ಕಂಡೆ ಆ ಮಿಡಿಬಾವಿನಕಾಯಿ ನನ್ನ ಮಗನ ಮಾತು ನಂಬೇಡ್ರು ನಂಬೇಡ್ರು ಅಂತ ಅವನು ಹಾಕಿದ್ದ ತಾಳಿಕ್ಕೆಲ್ಲ ಜಡ್ ಜಡ್ಡಿ ಜಡ್ಡಿ ಜಡ್ ಜಡ್ಡಿ ಜಡ್ಡಿ ಅಂತ ಕುಡಿದ್ರಿ ಇವತ್ತು ನೋಡು ನಾನು ಶ್ರೀಕೃಷ್ಣ ಪರಮಾತ್ಮ ಇದ್ದಂಗೆ ನೀವೆಲ್ಲ ಪಾಂಡವರು ಇದ್ದಂಗೆ ನನ್ನ ಆಶೀರ್ವಾದ ಯಾವತ್ತೂ ನಿಮ್ಮ ತಲೆ ಮೇಲೆ ಇರಬೇಕು ಅಂತ ಕೈಯ ಇಟ್ಟ ಆಹಾ ಕಾಲಿಟ್ಟು ನಮ್ಮನ್ನ ಭೂಗತಾಗಂಗ್ ತುಳಿದು ನಮ್ಮ ಅಪ್ಪ ತಾಗೊಂಡು ಹೋಗ್ತಿದ್ದ ಇವತ್ತು ಆ ಲಿಕ್ಕರ್ ಲಾಭ್ಯವನ್ನ ಹಿಡಿದು ಒಳಿಕಾಕವ್ರೆ ಸಾಯಂಕಾಲದೊಳಗೆ ಅವನಿಗೇನಾರು ಬಟ್ಟೆ ಬಿಚ್ಚಿ ಎಲೆಕ್ಟ್ರಿಕ್ ಶಾಕ್ ಎಟ್ಟಿದ್ರು ಅಂದ್ರೆ ಅವನೇನಾರು ನಮ್ ವಿಷ ಬಾಯಿ ಬಿಟ್ಬಿಟ್ಟ ಅಂದ್ರೆ ನಾವು ಗೋವಿಂದ ಗೋವಿಂದ ಆಯ್ತೀವಲ್ಲೋ ನಿಲ್ಸೋ ನಿನ್ ಕಂತೆ ಪುರಾಣವ ಕೈಯಾ ಕುಡಿಯಾ ಕೊಟ್ಬಿಟ್ಟು ಬ್ಯಾಗ್ ಬಂದಿಗೆ ಎದುರಿಸ್ತೀಯ ನಾ ಬಡ್ಕೊಂತಿದ್ದೆ ಜನಗಳ ದುಡ್ಡು ತಿನ್ನೋದು ಸಾಕು ಈ ಕಷ್ಟನು ಸಾಕು ಅಂತ ತಾಳ ತೆಗಿಯಕ್ ಹೋಗಿ ಅದೇನೋ ಸಿಕ್ಕಾಕೊಂತು ಅಂತಾರಲ್ಲ ಹಂಗಾಯ್ತು ನಮ್ಮ ಪಾಡು ಮುಂದಕ್ಕೆ ಇನ್ನೂ ಆಯ್ತಪ್ಪ ನೋಡ್ತಾ ಇರು ಅಪ್ಪ ರಾಯರ್ ಸಾಹೇಬ್ರೆ ಇಲ್ಲಿ ಬಾ ಬಾ ನಿಮ್ಮ ಹೆಸರಿನ ಮುಂದೆ ಅದೇನು ಎಲ್ಎಲ್ ಬಿ ಪಲ್ಲೆಲ್ ಬಿ ಗಿಲ್ಬೀಸ್ ಅಂತೆಲ್ಲ ಇಟ್ಕೊಂಡಿದ್ಯಲ್ಲ ಸಾಯಂಕಾಲದೊಳಗೆ ಅವನ ಆಚೆ ಬರಬೇಕು ಅದು ಏನ್ ಮಾಡ್ತೀಯೋ ಅದು ಏನ್ ಬಿಡ್ತೀಯೋ ನನಗೆ ಗೊತ್ತಿಲ್ಲ ಇಲ್ಲ ಅಂದ್ರೆ ನನ್ನ ಸವಾಸ ನಿನಗೆ ಗೊತ್ತಾಯ್ತಲ್ಲ ಚೊಟ್ಟ ಕಡ್ಬು ಈ ಬೇಲ್ ಆರ್ಡರ್ ತಗೊಂಡು ನೀವು ಅರೆಸ್ಟ್ ಮಾಡಿರೋ ಡಿಸ್ಟರಿ ಓನರ್ ಜಗದೀಶ್ ನಾ ರಿಲೀಸ್ ಮಾಡಿ ಪರ್ಮಿಷನ್ ಇಲ್ಲದೆ ಒಳಗೆ ಬರಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ ಕೃಷ್ಣ ಈ ಚೇರ್ ತಗೊಂಡು ಒಳಗಾಕು ಮೇ ಐ ಕಮ್ ಇನ್ ಬಂದವ್ರನ್ನ ಕೂತ್ಕೊಳ್ಳಿ ಅಂತ ಹೇಳೋ ಸೌಜನ್ಯ ಇಲ್ವಾ ನಿಮ್ಗೆ ನಾನು ಮರ್ಯಾದೆ ಕೊಡೋದು ಸತ್ಯದ ಸೇವಕರಿಗೆ ಅದನ್ ಮೀರಿ ಕೂತ್ಕೊಂಡು ಮಾತಾಡ್ಬೇಕು ಅಂದ್ರೆ ಚೈರ್ ಸಲ್ಲಿದೆ ನೀವು ಅಂದ್ರೆ ಐ ಹ್ಯಾವ್ ನೋ ಅಬ್ಜೆಕ್ಷನ್ ಮಿಸ್ಟರ್ ಮಾತಿನಲ್ಲಿ ಹಿಡ್ತಾ ಇರಲಿ ನಿಮ್ ದೃಷ್ಟಿನಲ್ಲಿ ಕಾಕಿ ಹಾಕಿದವರೆಲ್ಲ ಸತ್ಯ ಹರಿಶ್ಚಂದ್ರರು ಕಪ್ಪು ಕೋಟ್ ಧರಿಸಿದವರೆಲ್ಲ ಚಂಬಲ್ ಕಣ್ವೆ ಡಕಾಯಿತ್ರು ಅಂತ ಅರ್ಥನೇನ್ರಿ ಅವ್ರ ಹತ್ರ ಏನ್ರಿ ಮಾತು ಕೊಡ್ರಿ ಇದನ್ನ ತಗೊಂಡು
ನೀವ್ ಅರೆಸ್ಟ್ ಮಾಡಿರೋ ನಮ್ ಕಡೆಯವ್ರನ್ನ ರಿಲೀಸ್ ಮಾಡಿ. ಡಿಸ್ಟಿಲರಿ ಓನರ ಅರೆಸ್ಟ್ ತಲೆಗಿಲೆ ಕೆಟ್ಟಿದ್ಯಾ ನಿಮ್ಗೆ? ಅಂತ ವ್ಯಕ್ತಿನ ನಾನು ಯಾರನ್ನು ಅರೆಸ್ಟ್ ಮಾಡಿಲ್ಲ. ಒನ್ ಮಿನಿಟ್ ಶಿವು, ಡಿಸ್ಟಿಲರಿ ಓನರ್ ಜಗದೀಶ್ ನ ನೀನೇನಾದರೂ ಅರೆಸ್ಟ್ ಮಾಡಿದ್ಯಾ? ಇಲ್ವಲ್ಲ ಸರ್. ವೈಟ್ ವೈಟ್, ನಮ್ಮ ಸ್ಟಾಫ್ ಎಲ್ಲ ಕರೀರಿ. ಕೃಷ್ಣಪ್ಪ ಸ್ಟಾಫ್ ಕರೀರಿ. ಎಸ್ ಸರ್. ಡಿಸ್ಟಿಲರಿ ಓನರ್ ಜಗದೀಶ್ ನ ನೀವೇನಾದ್ರೂ ಅರೆಸ್ಟ್ ಮಾಡಿದ್ರಾ? ನಾವು ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಸರ್. ನೋಡಿದ್ರ ಅರೆಸ್ಟ್ ಆಗದೇ ಇರೋ ವ್ಯಕ್ತಿಗೆ ಹೋಗಿ ಹೋಗಿ ಬೇಲ್ ತಂದಿದ್ದೀರಲ್ಲ, ನಿಮ್ಗೆ ಏನನ್ ಬೇಕು? ನಿಲ್ಸಿ ನಿಮ್ ನಾಟಕನ. ಅರೆಸ್ಟ್ ಮಾಡಿ ಬೇಲ್ ಆರ್ಡರ್ ತಂದು ಬಿಡದೆ ಹೋದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಪನಿಶ್ಮೆಂಟ್ ಏನ್ ಗೊತ್ತಾ? ಅರೆಸ್ಟ್ ಮಾಡದೇ ಇರೋದ್ನ ಬಿಡಿ ಅಂತ ಬಂದ್ ಗಲಾಟೆ ಮಾಡೋದು ಕಂಟೆಂಪ್ಟ್ ಆಫ್ ಪೊಲೀಸ್ ಸ್ಟೇಷನ್. ಅದಕ್ಕೆ ಪನಿಶ್ಮೆಂಟ್ ಏನಂತ ನಿಮ್ ಗೊತ್ತಾ? ನಿಮ್ ದುರಾಂಕಾರ ಮಿತಿ ಮೀರ್ತಾ ಇದೆ. ಶಟ್ ಅಪ್. ನಿಮ್ ನಿಗಲಾಟ ನನ್ ಮುಂದೆ ನಡೆಯಲ್ಲ. ಇದುವರೆಗೂ ನಾನ್ ಮಾತಾಡದೆ ಇನ್ ಮುಂದೆ ನನ್ ಕೈ ಮಾತಾಡುತ್ತೆ. ಚಾಯ್ಸ್ ಇಸ್ ಯೋರ್ಸ್. ಕೋರ್ಟ್ ನಲ್ಲಿ ನೋಡ್ಕೋತೀನಿ. ನೀನೇನೆ ನೋಡ್ಕೊಳ್ಳೋದು? ನಿನ್ ಅಜ್ಜಿ ತಲೆ ಆಂಟಿಸಿಪೇಟರಿ ಬೇಲ್ ತಗೊಂಡು ಆ ಜಗದೀಶ್ ನ ಬಿಡಿಸ್ಕೊಂಬರಕ್ ಆಗ್ಲಿಲ್ಲ ಅಂದ್ಮೇಲೆ ನೀನ್ ಬಿ ಎಲ್ ಎಲ್ ಬಿ ನ ಯಾವನ್ಗಲ್ಲ ಮಾರಾಕಿ ಸಜ್ಜನರ ಸರ್ಕಲ್ ಅಲ್ಲಿ ಒಂದ್ ಇಡ್ಲಿ ಅಂಗಿ ಇಟ್ಕೊಂಬಿಡು. ನಿಂದ ಹಾಳಾಗೋಗ್ಲಿ ಬಿಡು, ಅವನ್ಗೇನಾಗೈತೆ ದೊಡ್ಡ ರೋಗ ಅಲ್ಲ. ಅವನ್ ಕೈ ಕೆಳಗಡೆ ಕೆಲಸ ಮಾಡೋ ಒಬ್ಬ ಸಾಮಾನ್ಯ ನೌಕರ ಎಲ್ಲೋಗ್ತಾನೆ ಎಲ್ ಬರ್ತಾನೆ ಅನ್ನೋದ್ ಗೊತ್ತಿಲ್ಲ ಅಂದ್ಮೇಲೆ ನೀನ್ ಯಾವ ಸೀಮೆ ಆಫೀಸರ್ ಅಯ್ಯ? ನಾನೇನ್ ಮಾಡ್ಲಿ? ನಾನೇನೆ ಹೇಳಿದ್ರು ಅವ್ನ ನನ್ನ ಓವರ್ಟೇಕ್ ಮಾಡ್ತಾನೆ. ಹಂಗಿದ್ರು ಒಂದ್ ಕೆಲಸ ಮಾಡ್ಬಿಡು, ನಿನ್ ಕಮಿಷನರ್ಗಿರಿಗೆ ರಾಜೀನಾಮೆ ಕೊಟ್ಬಿಟ್ಟು ನೋಡೋ ಹೆಡ್ ಕಾನ್ಸ್ಟೇಬಲ್ ಆಗ್ಬಿಡು. ಡೋಂಟ್ ವರಿ ಬೆಟ್ಟಪ್ಪ, ನಾಳೆ ನೆತ್ತಿ ಮೇಲೆ ಸೂರ್ಯ ಬರೋದ್ರೊಳಗೆ ಆ ಜಗದೀಶ್ ನಿನ್ನ ಎದುರುಗಡೆ ಇರ್ತಾನೆ. ಎನ್ಕ್ವೈರಿ ಕಮಿಷನರ್ ಕೊಲೆ ಮಾಡಿಸಿದ್ದು ನೀವುಗಳ ತಾನೆ? ಇವನನ್ನು ಅರೆಸ್ಟ್ ಮಾಡಿರೋದು ಸ್ಮಗ್ಲಿಂಗ್ ಕೇಸ್ ಮೇಲೆ, ಅದ್ರ ಬಗ್ಗೆ ಮಾತಾಡಿ, ಬೇರೆ ವಿಷಯ ನನಗೆ ಗೊತ್ತಿಲ್ಲ. ಒಳ್ಳೆ ಮಾತಿನಲ್ಲಿ ಬಾಯಿ ಬಿಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಗೊತ್ತಾ? ನನ್ನ ಸರ್ವಿಸ್ಲಿ ನಂತ ಕಾಕೆನ ಎಷ್ಟೋ ನೋಡಿದ್ದೀನಿ. ಹೋಗಲೋ ಹೋಗ. ಶಿವು, ನಾನು ಹೊಡಿಯಲ್ಲ, ಹೊಡೆದ್ರೆ ನೀನ್ ಉಳಿಯಲ್ಲ. ಕಮಾನ್ ಟೆಲ್ ಮಿ, ಕಮಾನ್ ಟೆಲ್ ಮಿ, ಸ್ಟಾಪ್ ಇಟ್. ಅಧಿಕಾರ ಕೈಯಲ್ಲಿದೆ ಅಂತ ಯಾರಿಗೇನ್ ಬೇಕಾದ್ರೂ ಮಾಡಕ್ಕೆ ನೀನೇನು ಹಿಟ್ಲರ ನೆಪೋಲಿಯನ? ಇವ್ರು ಯಾರು ಗೊತ್ತಾ? ಸಮಾಜದ ಒಬ್ಬ ಗಣ್ಯ ವ್ಯಕ್ತಿ. ಇವ್ರನ್ನ ಕರ್ಕೊಂಡು ಬಂದು ಈ ತರ ಟಾರ್ಚರ್ ಕೊಡ್ತಾ ಇದೆಯಲ್ಲ, ಇದರ ಪರಿಣಾಮ ಏನಾಗುತ್ತಂತ ಗೊತ್ತಾ ನಿಂಗೆ? ನಂಬರ್ ಒನ್, ನೀನ್ ಅರೆಸ್ಟ್ ಮಾಡಿದ ವ್ಯಕ್ತಿನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ ಬಿಟ್ಟು ನಿನ್ನ ಪರ್ಸನಲ್ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದು. ನಂಬರ್ ಟೂ, ಕೋರ್ಟ್ ಕೊಟ್ಟಿರೋ ಬೇಲ್ ಆರ್ಡರ್ನ ರಿಫ್ಯೂಸ್ ಮಾಡಿ ಕೋರ್ಟಿಗೆ ಅವಮಾನ ಮಾಡಿದ್ದು. ನಂಬರ್ ತ್ರೀ, ಒಬ್ಬ ಇನ್ಕಮ್ ಟ್ಯಾಕ್ಸ್ ಪೇಯಿನ ವಿದೌಟ್ ವಾರಂಟ್ ಅರೆಸ್ಟ್ ಮಾಡಬಾರ್ದು ಅಂತ ಗೊತ್ತಿದ್ದು ಅವ್ನ ಅರೆಸ್ಟ್ ಮಾಡಿದೆಯಲ್ಲ. ದಿಸ್ ಇಸ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂಡ್ ಕಂಟೆಂಪ್ಟ್ ಆಫ್ ಲಾ. ಯು ಹ್ಯಾವ್ ಟು ಫೇಸ್ ದ ಪನಿಶ್ಮೆಂಟ್. ಬನ್ನಿ ಸರ್. ಕಮಿಷನರ್, 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 ಕಮಿಷನರ್. ಕೋರ್ಟ್ ಬೈಲ್ ಆರ್ಡರ್ ಇಶ್ಯೂ ಮಾಡಿರೋದು ಸ್ಪಿರಿಟ್ ಸ್ಮಗ್ಲಿಂಗ್ ಕೇಸ್ ಮೇಲೆ, ನಾನು ಇವನ್ನ ಅರೆಸ್ಟ್ ಮಾಡಿ ಎಫ್ಐಆರ್ ಫೈಲ್ ಮಾಡಿರೋದು 10 ಕೇಸ್ ಮೇಲೆ, ಅದರಲ್ಲಿ ನಂಬರ್ ಒನ್ ಸಮಾಜದಲ್ಲಿ ನಡೆಯುತ್ತಿರುವ ಇಲ್ಲಿಗಲ್ ಆಕ್ಟಿವಿಟೀಸ್ ಗೆ ಸಂಬಂಧಪಟ್ಟ ನಂಬರ್ ಒನ್ ಪರ್ಸನ್. ನಂಬರ್ ಟೂ, ಎನ್ಕ್ವೈರಿ ಕಮಿಷನರ್ ಇನ್ವೆಸ್ಟಿಗೇಷನ್ ಮಾಡುತ್ತಿದ್ದ ಕೇಸ್ ನಲ್ಲಿ ಇವನು ಒಬ್ಬ ಕಲ್ಪ್ರಿಟ್. ನಂಬರ್ ತ್ರೀ, ಈ ಕೇಸಿನ ಇನ್ವೆಸ್ಟಿಗೇಷನ್ ಅಲ್ಲಿ ಸಂಶಯಾಸ್ಪದ ವ್ಯಕ್ತಿ ಯಾರೇ ಆದರೂ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡೋದಕ್ಕೆ ಸಿಎಂ ನನ್ ಕೊಟ್ಟಿರೋ ಸ್ಪೆಷಲ್ ಪರ್ಮಿಷನ್. ಇದನ್ನ ಮೀರಿ ಇವನ ಕರ್ಕೊಂಡು ಹೋಗೋ ತಾಕತ್ತು ನಿನಗಿದೆಯಾ?
ಸಿಎಂ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಮುಖಾಮುಖಿ ನೋಡದೆ ಅಧಿಕಾರ ಚಲಾಯಿಸಿದ್ರೆ ನಾಳೆ ನಾವು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋಬೇಕಾಗುತ್ತೆ. ಇಂತ 100 ಸಿಎಂ ತರೋ ಕೆಪಾಸಿಟಿ ಇವ್ರಿಗಿದೆ ರೀ. ನಾವು ಫಾಲೋ ಮಾಡಬೇಕಾಗಿದ್ದು ಸಿಎಂ ಆರ್ಡರ್ ಅಲ್ಲ, ಇವ್ರ ಆರ್ಡರ್. ನಾವು ಪೊಲೀಸ್ನವರು ಹಾದ್ರಿಗಿತ್ತೇರಿದ್ದಂಗೆ ಆಚಾರಸ್ಥರ ಜೊತೆಗೂ ಮಲಗ್ತೀವಿ, ಅನಾಚಾರಸ್ಥರ ಜೊತೆಗೂ ಮಲಗ್ತೀವಿ. ಕಾನೂನು ಕಾಪಾಡ್ತೀವಿ ಅಂತ ಹೋದ್ರೆ ನಾಳೆ ಹೊಡೆಯೋ ಸಿಡ್ಲಿಗೆ ಭಸ್ಮಾಗ್ಬಿಡ್ತೀವಿ ಅಷ್ಟೇ. ಇಷ್ಟೆಲ್ಲ ಮಾತಾಡೋ ನೀನು ಈ ಡಿಪಾರ್ಟ್ಮೆಂಟ್ ಸೇರೋ ಬದಲು ಯಾವ್ದಾದ್ರು ವೇಷ ಮನೆಯಲ್ಲಿ ಪಿಂಪ್ ಕೆಲಸ ಮಾಡಬಹುದಿತ್ತಲ್ಲ. ಏಯ್, ಐಪಿಎಸ್ ಓದಿದ್ದೀನಿ ಅಂತ ದುರಹಂಕಾರ ನಿನಗೆ. ಪೊಲಿಟಿಕಲ್ ಪವರ್ಸ್ ನ ಎದುರು ಹಾಕೊಂಡ್ರೆ ಏನಾಗುತ್ತಂತ ಇನ್ನೂ ಗೊತ್ತಿಲ್ಲ. ನೀನು ಒಬ್ಬ ಕಮಿಷನರ್, ನಿನಗೊಂದು ಕಾರು, ತಿಂಗಳಿಗೆ 20,000 ಸಂಬಳ. ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಸತ್ಯನ ಕಾಪಾಡ್ತೀನಿ ಅಂತ ಪ್ರಮಾಣ ಮಾಡಿ ಇವರು ಉಯ್ಯೋ ಉಚ್ಚೆಯಲ್ಲಿ ಪವಿತ್ರವಾದ ಕರ್ತವ್ಯನ ಮೈಲ್ಗೆ ಮಾಡ್ತಿರೋ ನಿನಗೆ ರಾಜಮರ್ಯಾದೆ ಬೇರೆ. ಮನೆ ಮನೆ ಸೇರಿದ್ರೆ ಒಂದು ಹಳ್ಳಿ, ಹಳ್ಳಿ ಹಳ್ಳಿ ಸೇರಿದ್ರೆ ಒಂದು ಊರು, ಊರು ಊರು ಸೇರಿದ್ರೆ ಒಂದು ಜಿಲ್ಲೆ, ಜಿಲ್ಲೆ ಜಿಲ್ಲೆ ಸೇರಿದ್ರೆ ಒಂದು ನಾಡು, ಒಳ್ಳೆ ಒಳ್ಳೆ ಅಧಿಕಾರಿಗಳು ಸೇರಿದ್ರೆ ಒಂದು ಒಳ್ಳೆ ಸರ್ಕಾರ. ಅದು ಬಿಟ್ಟು ಇಂಥವ್ರ ಜೊತೆ ಸೇರ್ಕೊಂಡು ಕೈ ಕೈ ಮಿಲಾಯಿಸಿ ದೇಶನೇ ದಿಕ್ಕಾಪಾಲು ಮಾಡೋಕೆ ಹೊರಟಿದ್ಯಲ್ಲ, ನೀನೇನ್ ಹೊಟ್ಟೆಗೆ ಅನ್ನ ತಿಂತೀಯ? ಇಲ್ಲ ಹೇಳ್ತಿಂತ. ನೀವೆಲ್ಲ ಸೇರಿ ಯಾವ ಎನ್ಕ್ವೈರಿ ಕಮಿಷನ್ ಸಾಯಿಸಿ ಅವರ ಜೊತೆ ಸತ್ಯನ ಸಮಾಧಿ ಮಾಡಿದ್ರು, ಅದನ್ನ ಹೊರಗೆ ತಗ್ಸಿ ಮತ್ತೆ ಜೀವ ಕೊಟ್ಟೆ ಕೊಡ್ತೀನಿ. ಇಟ್ಸ್ ಅ ಚಾಲೆಂಜ್. ನಿನಗೆ ಸಪೋರ್ಟ್ ಆಗಿದ್ದ ಪೊಲೀಸ್ನೋನಿಂದಲೇ ಏನು ಕಿತ್ಕೊಳ್ಳೋಕಾಗ್ಲಿಲ್ಲ. ಇನ್ ಮುಂದೆ ನನಗೆ ಆರ್ಡರ್ ಕೊಟ್ಟ ಸಿಎಂ ಎ ಬಂದ್ರು ನಾನ್ ನಿನ್ ಬಿಡೋಲ್ಲ. ನಿನ್ ಬಾಯಿಂದ ಸತ್ಯ ಬರ್ದೇ ಹೋದ್ರೆ ಹೊರಗೆ ಹೋಗೋದು ನಿನ್ ಬಾಡಿ, ನೀನೇ ಡಿಸೈಡ್ ಮಾಡು. ಎಂಪಿ ಮಹಾದೇವಯ್ಯ, ಎಂಪಿ ಮಹಾದೇವನವರಿಗೆ, ಬಡವರ ಬಂದು ಎಂಪಿ ಮಹಾದೇವನವರಿಗೆ, ಎಂಪಿ ಮಹಾದೇವನವರಿಗೆ. ಆಫೀಸರ್, ನಾನು ಸೆಕ್ಯೂರಿಟಿಗೋಸ್ಕರ ಬಂದಿದ್ಯಾ? ಕರ್ನಾಟಕದ ಸೇಫ್ಟಿಗೋಸ್ಕರ ಬಂದಿದ್ದೀನಿ. ಏನ್ ಹೇಳ್ತಿದ್ಯಾ? ಎನ್ಕ್ವೈರಿ ಕಮಿಷನರ್ ಮರ್ಡರ್ ಕೇಸ್ ನಲ್ಲಿ ನೀನೇ ನಂಬರ್ ಒನ್ ಅಕ್ಯೂಸ್ಡ್. ಅದಕ್ಕೆ ಗವರ್ಮೆಂಟ್ ನಿನಗೋಸ್ಕರ ಸ್ಪೆಷಲ್ ಆಗಿ ಇಶ್ಯೂ ಮಾಡಿರೋ ನಾನ್ ಬೇಲಬಲ್ ಅರೆಸ್ಟ್ ವಾರಂಟ್. ನೀ ಎಲ್ಲೋ ದಾರಿ ತಪ್ಪಿರ್ಬೇಕು. ದಾರಿ ತಪ್ಪೋದು ನನ್ನ ಜಾಯಮಾನದಲ್ಲೇ ಬಂದಿಲ್ಲ. ದಾರಿ ತಪ್ಪಿರೋ ನಿನ್ನಂತ ಲುಚ್ಚಗಳಿಗೆ ಒಂದು ದಾರಿ ಮಾಡೋದೇ ನನ್ನ ಕೆಲಸ. ನಾನೊಬ್ಬ ಎಂಪಿ ಅನ್ನೋದನ್ನ ಮರೆಬೇಡ. ನೀನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದ್ರೂ ಸರಿ, ಕಾನೂನು ನಿಮ್ಮಪ್ಪ ಬರೆದಿಟ್ಟ ಶಾಸನ ಅಲ್ಲ, ಅದಕ್ಕೆಲ್ಲರೂ ತಲೆ ಬಾಗ್ಲೇಬೇಕು. ಏಯ್, ಪುಟ್ಕೋಸಿ ಕಾಕಿ ತೊಟ್ಟಿದ್ದೀನಿ ಅಂತ ನಿಗರಾಡ್ಬೇಡ. ಈಗ ನನಗೆ ಟೈಮ್ ಇಲ್ಲ, ಏನಿದ್ರು ನಮ್ ಲಾಯರ್ ಬಂದು ನೋಡ್ತಾನೆ, ನಾ ಬರ್ತೀನಿ. ಏಯ್, ನೀನ್ ಉಚ್ಚ ಉಯ್ಯಕ್ಕೂ ನಾನು ಬಿಡೋಲ್ಲ. ನಾನು ಏನು ಅಂತ ತಿಳ್ಕೊಂಡಿದ್ಯೋ, 2,00,000 ಜನಗಳಿಂದ ಆರ್ತ್ ಬಂದಿರೋ ಎಂಪಿ ನಾನು, ನನಗೆ ಸೆಕ್ಯೂರಿಟಿ ಕೊಡಕ್ ಬಂದಿರೋ ನಾಯಿ ನೀನು, ನನಗೆ ಎದುರುವಾದಿಸ್ಯಾ? ನಾನು ಕೂಗ್ ಹಾಕಿದ್ರೆ ಇಡೀ ಏರ್ಪೋರ್ಟೆ ಗಡಗಡ ಗಡಗಡ ಅಂತ ನಡುಗುತ್ತೆ. ನೀನ್ ಈ ದೇಶಕ್ಕೆ ತೂಕುವಾದ ಮನುಷ್ಯ, ನಿನಗೆ ಮರ್ಯಾದೆ ಕೊಟ್ಟು ಜೀಪ್ ನಲ್ಲಿ ಕರ್ಕೊಂಡು ಹೋಗೋಣ ಅನ್ಕೊಂಡಿದ್ದೆ. ನಿನ್ ವಲ್ಗರ್ ಬುದ್ಧಿ ನನ್ ಮುಂದೇನೆ ತೋರಿಸ್ಬಿಟ್ಟಿಯಲ್ಲ. ನಿನ್ ಯೋಗ್ಯತೆ ಏನುಂತ ಪಬ್ಲಿಕ್ ಗೊತ್ತಾಗ್ಲಿ. ನಡಿಯೋ. ನಿಮಗೇನು ಹುಚ್ಚಿಗೆ ಚಿಡಿದಿದ್ದೇನ್ರಿ? ದಿನ ಬೆಳಗಾದ್ರೆ ನಿಮ್ದೇ ಒಂದು ತಲೆನೋವು ಆಗೋಯ್ತು ನಮಗೆ. ನಿಮ್ಮ ರಾಮಾಯಣ ನಿಭಾಯಿಸೋದ್ರೊಳಗೆ ನಾವು ಮೆಟ್ಲಾಗಿ ಹೋಗ್ಬಿಡ್ತೀವಿ ಅಷ್ಟೇ. ಸರ್, ಅದು ಬಂದು ಲೋಕ್ ನೀನು ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ನಿನ್ನ ಇಂಟೆನ್ಷನ್ ಏನು ಅಂತ ನನಗೆ ಗೊತ್ತಾಗ್ತಾ ಇದೆ. ನಿನಗೆ ಪಬ್ಲಿಸಿಟಿನೇ ಬೇಕು ಅನ್ನೋ ಹಾಗಿದ್ರೆ ನಾನೇ ಪೇಪರ್ ಒಂದು ದೊಡ್ಡ ಫೋಟೋ ಹಾಕಿಸಿ ದಪ್ಪ ದಪ್ಪ ಅಕ್ಷರಲ್ಲಿ ಪ್ರಿಂಟ್ ಹಾಕಿಸ್ತಿದ್ದೆ. ನಡ್ಕೊಳಕ್ಕೆ ಒಂದು ರೀತಿ ನೀತಿ ಬೇಡವಾ ನಿಂಗೆ? ಆರ್ ಯು ಗೋಯಿಂಗ್ ಮ್ಯಾಡ್? ಅವ್ರು ಯಾರು ಅಂತ ಗೊತ್ತಾ ನಿನಗೆ? ಒಬ್ಬ ಸಿಟ್ಟಿಂಗ್ ಎಂಪಿ, ಅವ್ರ ಜೊತೆ ಈ ತರ ಬಿಹೇವ್ ಮಾಡ್ತಿದ್ಯಾ ನೀನು? ಸಾರಿ ಸರ್, ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಅಂತ ಮಾಡಿರೋದು ಇವನು ಎಂಪಿ, ಇವನು ಎಂಎಲ್ಎ, ಇವನು ಮಂತ್ರಿ, ಇವನು ಪ್ರೆಸಿಡೆಂಟ್ ಅಂತ ಅಲ್ಲ. ತಪ್ಪು ಮಾಡಿದವನು ಎಂಪಿ ಆದ್ರೂ ಸರಿ, ಅವರ ಅಪ್ಪ ಆದ್ರೂ ಸರಿ, ಕಾನೂನಿಗೆ ತಲೆ ಬಾಗ್ಲೇಬೇಕು. ಅದಕ್ಕೆ ಮಾಜಿ ಪ್ರಧಾನಿಗಳು, ಮುಖ್ಯಮಂತ್ರಿಗಳು ಕೋರ್ಟ್ ಬೆಡ್ ಹತ್ತಿದ್ದು. ನೋಡದೇವ, ನಾಳೆ ಇವ್ರ ಹಿಂದೆ ಇರೋ ಜನ ರೊಚ್ಚಿಗೆದ್ರೆ ಏನ್ ಪರಿಣಾಮ ಆಗುತ್ತಂತ ಗೊತ್ತಾ ನಿಮಗೆ? ಜನ ಇನ್ನು ಮುಟ್ಟಾಳ್ರು ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ. ಖಾದಿಗೋಸ್ಕರ ಕರ್ನಾಟಕ ಬಂದ್, ಭಾರತ್ ಬಂದ್ ಮಾಡೋಕೆ ಜನಕ್ಕೆ ಈಗ ಪುರುಸೋತಿಲ್ಲ. ಅದಕ್ಕೆ 3 ತಿಂಗಳಿಗೊಂದು ಸರ್ಕಾರ ಉರುಳಿದ್ರು, ಜನ ರೆಸ್ಪಾನ್ಸ್ ಮಾಡಲ್ಲ. 10 ಎಲೆಕ್ಷನ್ ದೇಶ ಫೇಸ್ ಮಾಡಿದ್ರು 30% ವೋಟ್ ಮಾಡಲ್ಲ. ಹೇಳೋಕೆ ಎಂಪಿ ಸ್ವಲ್ಪ ಯಾಮಾರಿದ್ರೆ ಕರ್ನಾಟಕನ ಜಾಫ್ನ ಮಾಡೋಕ್ಕೂ ಹೇಸಲ್ಲ. ಮಾಡ್ಲಿ ಬಿಡಯ್ಯ, ಆಸ್ತಿಗೋಸ್ಕರ ಅಣ್ಣ ತಮ್ಮನೆ ಕಿತ್ತಾಡ್ತಾರೆ, ಅಧಿಕಾರಕ್ಕೋಸ್ಕರ ತಾಯಿ ಮಕ್ಕಳೇ ಕಚ್ಚಾಡ್ತಾರೆ, ಇದು ನಮ್ಮ ದೇಶದ ಸಂಪ್ರದಾಯ. ಶಟ್ ಅಪ್.
ಕರಪ್ಷನ್ ನೇ ಸಂಪ್ರದಾಯ ಅನ್ನೋ ಕೀಳ್ಮಟ್ಟಕ್ಕೆ ನಮ್ ಭಾರತ ಇನ್ನು ಬಂದಿಲ್ಲ. ಒಂದ್ ವೇಳೆ ಬಂದ್ರೆ ಅದು ನಿಮ್ಮ ತಂತ್ರಿಗಳಿಂದಾನೆ. ಪವಿತ್ರವಾದ ನಮ್ಮ ಸಂಸ್ಕೃತಿನ ಕಳ್ಳರು ಕದಿಮರಿಗೆ ಹೋಲಿಸ್ತಿರೋ ನಿನ್ನ ಸತ್ಯದ ಹರಿಕಾರ ಅನ್ಬೇಕಾ ಇಲ್ಲ ಧರ್ಮದ ಆರಾಧಕ ಅನ್ಬೇಕಾ? ನ್ಯಾಯ ಉಳಿಬೇಕು ಅಂದ್ರೆ ಪ್ರತಿಯೊಬ್ಬನು ಒಗ್ಗಟ್ಟಿನಿಂದ ಹೋರಾಡ್ಬೇಕು. ಅದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ಮೇಲೆ ನೀನ್ ಈ ಡಿಪಾರ್ಟ್ಮೆಂಟ್ ನಲ್ಲಿ ಇರೋದಕ್ಕೆ ನಾಲಾಯಕ. ಮೀನು ಇಲ್ಲ ಮಾಂಸನೂ ಇಲ್ಲ. ಶಿವ ಸರ್, ಡ್ಯೂಟಿ ಮೇಲಿರೋ ಆಫೀಸರ್ಗೆ ಡಿಸ್ಟರ್ಬ್ ಮಾಡ್ದ ಅಂತ ಇವನ್ ಮೇಲೆ ಒಂದು ಪೆಟ್ಟಿ ಕೇಸ್ ಹಾಕಿ ನಾಳೆ ಕೋರ್ಟ್ ಕರ್ಕೊಂಡ್ ಬಾ. ಎಸ್ ಸರ್. ತಪ್ಪಕೊಂಡು ನಿನ್ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ರು ಅಷ್ಟೇ ತಾನೆ? ನೋಡು, ನಾನ್ ಹೇಳೋದನ್ ಕೇಳು. ಬೆಂಕಿ ಜೊತೆ ಪ್ರೀತಿ ಪ್ರೇಮ ಅಂತ ಸರಸ ಆಡ್ಬೇಡ. ಯಾಕ್ ನನ್ ಹಿಂದೆ ಹಿಂದೆ ಬಿದ್ದು ನನ್ ತಾಳ್ಮೆನ ಪರೀಕ್ಷೆ ಮಾಡ್ತಿದೀಯ? ನಿಮ್ ತಾಳ್ಮೆನ ನಾನ್ ಯಾಕೆ ಪರೀಕ್ಷೆ ಮಾಡ್ಲಿ ಅರ್ಜುನ್? ಮರಳು ಕಡಾಕಿರೋ ನನ್ನ ಬದುಕನ್ನ ನಿಮ್ ಪ್ರೀತಿಯಿಂದ ಹಸನ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಅದಕ್ಕೆ ಒಂದಲ್ಲ ಎರಡು ಶುದ್ಧ ಹೃದಯಗಳಿರ್ಬೇಕು. ನಿಮಗ ಆ ಹೃದಯ ಇದೆ ಅನ್ನೋ ನಂಬಿಕೆ ನನಗಿದೆ. ಅದನ್ನ ನೀನ್ ಹೇಳ್ಬೋದು, ಆದ್ರೆ ಅದನ್ನ ನನ್ನ ಮನಸ್ಸಾಕ್ಷಿ ಒಪ್ಪಬೇಕಲ್ಲ. ನೋಡು, ನಾನು ಒಂಟಿಯಾಗಿರೋದಕ್ಕೆ ದಯವಿಟ್ಟು ಬಿಟ್ಬಿಡು. ಜಗತ್ನಲ್ಲಿ ಯಾರು ಒಂಟಿಯಾಗಿರೋಕೆ ಇಷ್ಟಪಡಲ್ಲ ಅರ್ಜುನ್. ನಿಮ್ಮಲ್ಲಿರೋ ಒಳ್ಳೆ ಹೃದಯನ ನಿಮ್ಮ ಕೈಯಾರೆ ರಣರಂಗ ಮಾಡ್ಕೋತಿದ್ದೀರಾ. ನನಗೆ ನಿನ್ ಪುರಾಣ ಬೇಕಾಗಿಲ್ಲ. ಈ ಪ್ರಪಂಚನೇ ಗೆಲ್ಬೇಕು ಅಂತ ದೊಡ್ಡ ಆಂಬಿಷನ್ ಇಟ್ಕೊಂಡು ಹೊರಟಿರೋ ಮನುಷ್ಯ ನಾನು. ನನ್ ದಾರಿಲಿ ಇನ್ನೊಬ್ರು ನಡೆಯೋ ಪ್ರಯತ್ನ ಮಾಡಿದ್ರೆ ಇರಳು ಕಂಡು ಬಾವಿಲಿ ಹಗಲು ಬಿದ್ದ ಹಾಗೆ. ನೋಡು, ಸುಮ್ನೆ ನನ್ನ ತಲೆ ತಿನ್ಬೇಡ, ಹೊರಟೋಗು. ಹೋಗ್ತೀನಿ, ಆದ್ರೆ ಹೋಗೋಕ್ ಮುಂಚೆ ಒಂದ್ ಮಾತು. ನಾನ್ ತಿಳಿದೋ ತಿಳಿದೇನೋ ನನ್ನ ಹೃದಯನ ನಿಮಗ್ ಕೊಟ್ಟಿದ್ದೀನಿ. ನೀವು ಮೆಚ್ಚಲಿ ಅಂತ ಈ ಮಾತನ್ನ ಹೇಳ್ತಿಲ್ಲ. ನಿಮ್ ಪ್ರೀತಿನ ಪಡೆಯೋದಕ್ಕೆ ನನ್ನ ಸರ್ವಸ್ವನ ಮುಡುಪಾಗಿಟ್ರು ಸರಿ, ನಾನು ನಿಮ್ಮನ್ನ ಪಡ್ದೆ ಪಡಿತೀನಿ. ಇಟ್ಸ್ ಮೈ ಚಾಲೆಂಜ್. ಕ್ರೈಮ್ ಅನ್ನೋದು ಒಂದು ಸಮುದ್ರ. ಇದರಲ್ಲಿ ನಾನು ನೀನು ಒಂದು ಬಸ್ ನೀರು ತೆಗೆದ್ರೆ ಖಾಲಿ ಆಗಲ್ಲ. ನಮ್ಮ ಮೇಲೆ ಕಿತ್ತಾಡ್ಕೊಂಡು ಪೊಲೀಸ್ಗೆ ದಾರಿ ಮಾಡ್ಕೊಡೋದು ನನಗೆ ಸರಿ ಕಾಣಿಸ್ತು. ಅಂಡರ್ ವರ್ಲ್ಡ್ ಡಾನ್ ಆಗೋದಕ್ಕಿಂತ ಯಾವ್ದಾದ್ರು ದೇವಸ್ಥಾನದಲ್ಲಿ ಪೂಜಾರಿ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಏನ್ ಮುಖ ನೋಡ್ತಿದ್ಯಾ, ಡೈರೆಕ್ಟ್ ಬಗ್ಳು. ಯಾಕೆ ಯೋಚನೆ ಮಾಡ್ತಾ ಇದ್ದೀಯ? ಓಪನ್ ಅಪ್ ಆಗ್ಬಿಟ್ಟು ಹೇಳು. ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ, ನಾವಿಬ್ರು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ. ನಿನ್ ವಿಷಯಕ್ಕೆ ನಾನ್ ಬರಲ್ಲ, ನನ್ನ ವಿಷಯಕ್ಕೆ ನೀನ್ ಬರಬೇಡ. ಏನಂತೀಯ? ನಮ್ಮ ಅಣ್ಣ ಹೇಳೋದು ಕರೆಕ್ಟ್. ಏನೋ ಕೆಟ್ಟಗಳಿಗೆ ಏನಮ್ಮ ನಾಳ್ ಮಾಡ್ಬಿಡ್ತು. ನೀನ್ ಹೂ ಅಂದ್ರೆ ಸಂಧಾನಕ್ಕೆ ಇಲ್ಲೇ ಪಾರ್ಟಿ ಅರೇಂಜ್ ಮಾಡ್ಬಿಡ್ತೀನಿ. ಊರಿಗೆ ಒಬ್ಬನೇ ರಾಜ ಇರ್ಬೇಕು, ಅದ್ರ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಾನು ಸಹಿಸಲ್ಲ.
ನನ್ ಗೊತ್ತು ಕಣೋ, ಇದಕ್ಕೆಲ್ಲ ಒಪ್ಕೊಳ್ಳೋ ಆಸಾಮಿ ನೀನಲ್ಲ ಅಂತ. ಅದಕ್ಕೆ ಈ ಕತ್ತಿ ಕರಿಯ ಒಂದ್ ಸ್ಕೆಚ್ ಹಾಕಿದಾನೆ. ಒಂದು ಸಂದಾನ ಇಲ್ಲ, ನೀನು ಪಿಂಡದಾನ ಅಣ್ಣ. ಏನು ಬಡ್ಕಳ ಬಾಯ್ನ? ಏನು ಲೋಟ ನಿಂತಿದ್ಯಾ? ಉಡಾಯ್ಸ ಉನ್ನ ಸೃಷ್ಟಿ ಸ್ಥಿತಿ ಲಯ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ತಟಸ್ ಭಗವಾನ್. ನೋಡ್ದ್ಯಾ ಈ ಚಿಲ್ಡ್ರ ನನ್ನ ಮಕ್ಕಳನ್ನ ನಾವು ನಂಬಿದ್ರೆ ನಮಗೆ ಗುಂಡಿ ತೋರ್ತಾರೆ ಅಂತ ಅವತ್ತೇ ನಾನು ಹೇಳ್ದೆ. ಈ ನನ್ನ ಮಕ್ಕಳು ಬದುಕಿದ್ರೆ ನಮಗೂ ತೊಂದ್ರೆ, ನಮ್ ದಂಧೆಗೂ ತೊಂದ್ರೆ. ಶೂಟ್ ದೆಮ್, ಕಮ್ ಆನ್! ಬೇಡ ಭಗವಾನ್, ಬೇಡ. ಭಗವಾನ್, ಭಗವಾನ್, ನಾನು ನಿನ್ ಏನ್ ಹೇಳಿದ್ದೆ ಅವತ್ತು, ಒಂದೇ ಒಂದು ಬುಲೆಟ್ ಸಾಕು, ಈಗ ನಿನ್ ಸಾಲೆ ಬೇಕು. ಅಣ್ಣ ನಂಗ್ ಕ್ಷಮಿಸ್ಬಿಡಣ, ನಂಗ್ ಗೊತ್ತಿತ್ತಣ್ಣ ಇದ್ರಲ್ಲಿ ಏನಾರು ಕಿತಾಪತಿ ಆಗುತ್ತೆ ಅಂತ. ಬೇಡ ಬೇಡ ಅಂತ ಪಡ್ಕೊಂಡೆ, ನನ್ ಮಾತ್ ಕೇಳಿಲ್ಲ ಈ ಮಿಂಡ್ರು ಗುಡ್ತವನು. ನನ್ ಬಿಟ್ಬಿಡೋಣ, ಈ ದಂಧೆನು ಬೇಡ, ಈ ಸಹವಾಸನು ಬೇಡ. ಉಡುಪಿ ಲಿಟ್ಟಿ ಅಂಗಡಿ ಇಟ್ಕೊಂಡು ಆಯಾಗಿದ್ಬಿಡ್ತೀನಿ ಅಣ್ಣ. ಅಣ್ಣ ಭಗವಾನ್ ನನ್ ಮುಂದೆನೆ ತೋರಿಸ್ತೀರೇನ್ರು? ಇವತ್ ನಿಮ್ ಕತೆ ಮುಗೀತು. ಹಲೋ, ದೇವ ಸ್ಪೀಕಿಂಗ್. ವಾಟ್? ನಾನು ಈಗಲೇ ಬಂದೆ. ಸುನೀತಾ, ಸುನೀತಾ, ಏನಾಯ್ತು? ಇಲ್ಲೆಲ್ಲ ಅನ್ನಲ್ಲ ಆಟಾಡ್ತಿದ್ದ, ಹಾಲ್ ತರೋಣ ಅಂತ ಒಳಗೋಗ್ ಬರೋಷ್ಟ್ರಲ್ಲಿ ಕಾಣಿಸ್ತಿಲ್ಲ ರೀ. ಪಕ್ಕದ ಮನೇಲಿ ಏನಾದ್ರು? ಎಲ್ಲ ಕಡೆನೂ ನೋಡ್ದೆ, ನನ್ಗೆ ಯಾಕೋ ಭಯ ಆಗ್ತಿದೆ ರೀ. ಕೂಲ್ಡು, ನಾನಿದ್ದೀನಲ್ಲ. ಹಲೋ, ಎ ಸಿ ಪಿ ದೇವ ಮಾತಾಡೋದು. ನನ್ ಮಗ ಕಿಡ್ನಾಪ್ ಆಗಿದ್ದಾನೆ. ನೋಡಿ, ಇಮಿಡಿಯೇಟ್ ಆಗಿ ಎಲ್ಲ ಕಡೆ ಮೆಸೇಜ್ ಪಾಸ್ ಮಾಡಿ. ಏನೇ ಇನ್ಫಾರ್ಮೇಶನ್ ತಕ್ಷಣ ನನ್ನ ಮನೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಮಗನ ಯಾರು ಯಾಕ್ರಿ ಕಿಡ್ನಾಪ್ ಮಾಡ್ಬೇಕು? ನಿಮ್ಗೂ ಅವ್ರಿಗೂ ಏನ್ರಿ ದ್ವೇಷ? ಸುನೀತಾ, ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆಲ್ಲ ಮಾಮೂಲು. ನೀನ್ ಸ್ವಲ್ಪ ಕೂಲ್ ಆಗಿರು. ಕೂಲ ಹೇಗ್ರಿ ಕೂಲ್ ಆಗಿರೋದು? ಸುನೀತಾ, ನನ್ ಹಲೋ ಪೊಲೀಸ್ ನಾಯಿಗಳನ್ನ ಬಿಟ್ಟು ನಿನ್ ಮಗನ್ನ ಹುಡುಕ್ಸೋ ತೊಂದ್ರೆ ತಗೋಬೇಡ. ನಿನ್ ಮಗ ನನ್ ಹತ್ರ ಸೇಫ್ ಆಗಿದ್ದಾನೆ. ಯಾರೋ ನೀನು ನನ್ ಮಗನ ಕಿಡ್ನಾಪ್ ಮಾಡೋಕೆ ಎಷ್ಟು ಧೈರ್ಯ? ಕಂಟ್ರೋಲ್ ಯುವರ್ ಸೆಲ್ಫ್ ಆಫೀಸರ್. ಅಧಿಕಾರ ಇದೆ ಅನ್ನೋ ಅಹಂಕಾರದಲ್ಲಿ ಅರ್ಜೆಂಟ್ ಆಗಿ ಡಿಸಿಷನ್ ತಗೊಂಡ್ರೆ ಅಳೋದ್ ನಿನ್ ಹೆಂಡತಿ, ಅನುಭವಿಸೋದ್ ನೀನು, ಅನಾಥ ಶವ ಆಗೋದು ನಿನ್ ಮಗು. ಯಾವುದೇ ಕಾರಣಕ್ಕೂ ನೀನ್ ಅರೆಸ್ಟ್ ಮಾಡಿರೋ ಮೂರ್ ಜನರನ್ನ ಕೋರ್ಟ್ ಕರ್ಕೊಂಡು ಹೋಗಿ ಕೂಡ್ದು. ದಿಲ್ಲಿದ್ರೆ ನಿನ್ ತಾಕತ್ ಏನು ಅಂತ ನನ್ ಮುಂದೆ ತೋರಿಸು. ಶಡ, ಸುಮ್ನೆ ನನ್ ಟೈಮ್ ವೇಸ್ಟ್ ಮಾಡ್ಬೇಡ. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ನನ್ ಮಾತ್ ಮೀರಿ ಏನಾದ್ರು ಕರ್ಕೊಂಡು ಹೋದ್ರೆ ಏನ್ ಮಾಡ್ತೀಯ? ನಿನ್ ಪಿಂಡ ಬಿಡಕ್ಕಂತ ಹುಟ್ಟಿಸಿರೋ ನಿನ್ ಒಬ್ಬನೇ ಮಗನ್ನ ಸಾಯಿಸ್ಬಿಡ್ತೀನಿ. ಸಾಯಿಸ್ಬಿಡು. ನಿಮ್ಗೆ ತಲೆ ಕೆಟ್ಟಿದ್ಯೇನ್ರಿ? ಯಾವನ ನನ್ನ ಮಗನ್ ಸಾಯಿಸ್ತೀನಿ ಅಂತಿದ್ರೆ ಸಲೀಸಾಗಿ ಸಾಯಿಸು ಅಂತಿದ್ದೀರಲ್ಲ, ಏನ್ರಿ ಇದು? ಏನಾಗಿದೆ ನಿಮ್ಗೆ? ನನ್ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊ. ಬೇಡಿ, ನನ್ ಮುಟ್ಬೇಡಿ. ಸುನಿ, ಕಾಕಿ ಮೇಲಿನ ಪ್ರೀತಿ ಕಿಂಚಿತ್ ಆದ್ರೂ ನಿಮ್ ಮಗನ ಮೇಲೆ ಇದ್ದಿದ್ರೆ ನೀವ್ ಈ ರೀತಿ ಮಾತಾಡ್ತಿರ್ಲಿಲ್ಲ. ನಿಮ್ ಕಣ್ಣ ಪೊಲೀಸ್ ಆಟಕ್ಕೆ ನನ್ನ ಮಗನ ಯಾಕ್ರಿ ಬಲಿ ಕೊಡ್ಬೇಕು? ಸ್ವಲ್ಪ ಸಮಾಧಾನ ಮಾಡ್ಕೋ. ಹೇಗ್ರಿ ಸಮಾಧಾನ ಮಾಡ್ಕೊಳ್ಳಿ? ಹೆತ್ತ ಮಗ ಸಾವು ಬದುಕಿನ ಜೊತೆ ಹೋರಾಡ್ತಿರೋದನ್ನ ನೋಡಿ ಸಮಾಧಾನ ಮಾಡ್ಕೊಳ್ಳ. ಇಲ್ಲ, ಮನೆಗ್ ಮಾರಿ ಊರು ಗುಪ್ಕಾರಿಂತ ಗಂಡನ್ ಕಟ್ಕೊಂಡಲ್ಲ, ಆ ತಪ್ಪಿಗೆ ಸಮಾಧಾನ ಮಾಡ್ಕೊಳ್ಳ. ನೋಡಿ, ನನಗೆ ನನ್ನ ಮಗ ಬೇಕು. ಅವನನ್ನ ಸಾಯಿಸೋದಕ್ ಮುಂಚೆ ನನ್ ಸಾಯಿಸ್ಬಿಡಿ, ಆಮೇಲೆ ನಿಮ್ಮನ್ನ ಕೇಳೋದಕ್ಕೆ ಯಾರು ಇರೋಲ್ಲ. ಹೋಗಿ ಹೋಗಿ, ಸ್ವಂತ ಮಗನ್ನ ಬಲಿ ಕೊಡೋಷ್ಟು ನೀಚ್ ಕೆಲ್ಸಕ್ಕೆ ನೀವ್ ಇಳ್ದಿದ್ದೀರಲ್ಲ. ನೀವು ಒಬ್ಬ ತಂದೆನ. ಶಟ್ ಅಪ್! ಇನ್ನು 9 ತಿಂಗಳು ವೇಟ್ ಮಾಡು, ನಿನಗೆ ಇನ್ನೊಂದು ಮಗು ಕೊಡು. ಗಂಡಸ್ತನ ನನಗಿದೆ, ಮಗನ್ಗೋಸ್ಕರ ಕರ್ತವ್ಯನ ಬಲಿ ಕೊಡಕ್ಕೇನ ತಯಾರಿಲ್ಲ. ನಿನ್ ಮಗನಿಗೆ ನೀನು ತಾಯಿ ಆಗೋಕ್ ಮುಂಚೆ ಒಬ್ಬ ಪೊಲೀಸ್ ಆಫೀಸರ್ಗೆ ಹೆಂಡತಿ ಅನ್ನೋದನ್ನ ಮರಿಬೇಡ. ಹೇಳಿ
ಯುವರ್ ಆನರ್, ಕಾಮಾಲೆ ರೋಗದವನಿಗೆ ಪ್ರಪಂಚ ಎಲ್ಲ ಹಳದಿ ಕಂಡಾಗೆ ತಾನು ಕಾಕಿ ಬಟ್ಟೆ ಹಾಕೊಂಡಿದ್ದೀನಿ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಡ್ಯೂಟಿ ಮೇಲಿದ್ದ ಕಮಿಷನರ್ ಮೇಲೆ ಹಲ್ಲೆ ಮಾಡಿದ್ದು ಅಲ್ಲದೆ ಈ ದೇಶದ ಭವಿಷ್ಯ ನಿರ್ಧರಿಸುವ ನನ್ನ ಕಕ್ಷಿದಾರ ಮೇಲೆ ಹೊರಿಸಿರೋ ಆರೋಪಗಳೆಲ್ಲ ಒಂದು ಕಟ್ಟುಕತೆ. ಇದರಲ್ಲಿ ಯಾವುದೇ ವಿಧವಾದ ಸಾಕ್ಷ್ಯಾಧಾರಗಳಿಲ್ಲ. ಹಾಗೊಂದು ವೇಳೆ ಈ ಮೊಕದ್ದಮೆಯಲ್ಲಿ ಕೂಲಂಕುಷವಾದ ವಿಚಾರ ನ್ಯಾಯಾಲಯಕ್ಕೆ ಅಗತ್ಯ ಇದ್ರೆ ನನ್ನ ಕಕ್ಷಿದಾರನ ಜಾಮೀನ ಮೇಲೆ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಈ ಮೊಕದ್ದಮೆ ಬಗ್ಗೆ ಸಾಕ್ಷ್ಯಾಧಾರಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಬಹುದು. ಸರ್, ಇವರಿಗೆ ಬೇಲ್ ಕೊಡೋ ಬದಲು ರಿಲೀಸ್ ಮಾಡೋದೇ ಒಳ್ಳೇದಂತ ನನಗನ್ಸುತ್ತೆ. ಏನ್ ಹೇಳ್ತಾ ಇದ್ದೀರಾ ಮೈ ಲಾರ್ಡ್? ಲಾಯರ್ ಹೇಳೋದ್ ನೋಡಿದ್ರೆ ಈ ಮೂರು ಜನ ಬ್ರಹ್ಮ ವಿಷ್ಣು ಮಹೇಶ್ವರಿದ್ದಾಗೆ ಈ ದೇಶಕ್ಕೆ ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಎಲ್ಲ ಇವರೇ ಅಂತ ಕಾಣಿಸುತ್ತೆ. ಇಂಥವ್ರನ್ನ ಒಳ್ಳೇರು ಅಂತ ವಾದ ಮಾಡಿ ಸಂಪಾದನೆ ಮಾಡೋದ್ಕಿಂತ ತಾಳ ಹಾಕೊಂಡು ಕೂತಿದ್ರೆ ಒಳ್ಳೆ ಸನ್ಮಾನ ಸಿಗ್ತಾ ಇತ್ತು. ಅಬ್ಜೆಕ್ಷನ್ ಯುವರ್ ಆನರ್, ಲಾಯರ್ ಅನ್ನೋ ಗೌರವ ಇಲ್ಲದೆ ಕೋರ್ಟ್ಗೂ ನಮ್ಗೂ ಅವಮಾನ ಮಾಡ್ತಾ ಇದ್ದಾರೆ. ನಾನು ಕೋರ್ಟ್ಗೆ ಅವಮಾನ ಮಾಡ್ತಾ ಇಲ್ಲ, ಸಮಾಧಿ ಆಗ್ತಾ ಇರೋ ಸತ್ಯನ ಉಳಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಕೋರ್ಟ್ಗೆ ಬಂದು ಈ ಕಟ್ಕಟೆಯಲ್ಲಿ ನಿಂತು ಸಾಕ್ಷಿ ಹೇಳೋ ಪ್ರತಿಯೊಬ್ಬರಿಗೂ ಭಗವದ್ಗೀತೆ ಕೊಟ್ಟು ಸತ್ಯವನ್ನೇ ಹೇಳ್ತೀನಿ, ಸತ್ಯವನ್ನಲ್ಲದೆ ಬೇರೇನು ಹೇಳೋದಿಲ್ಲ ಅಂತ ಹೇಳಿಸ್ತೀರಲ್ಲ, ಕರಿಕೋಟ್ ಹಾಕಿರೋ ನೀವು ಇದೇ ಕಟ್ಕಟೆಯಲ್ಲಿ ನಿಂತು ನಾನು ಸತ್ಯದ ಪರವಾಗಿ ವಾದ ಮಾಡ್ತೀನಿ, ಸಾಕ್ಷಿ ಇಲ್ಲದೆ ಸತ್ಯಕ್ಕೆ ಬೆಲೆ ಕೊಡ್ತೀನಿ ಅಂತ ನಿಮ್ಮ ಸರ್ವಿಸ್ ನಲ್ಲಿ ಯಾವತ್ತಾದ್ರೂ ಪ್ರಮಾಣ ಮಾಡಿ ವಾದ ಮಾಡಿದ್ದೀರಾ? ಆ ರೀತಿ ಪ್ರಮಾಣ ಮಾಡಿ ವಾದ ಮಾಡೋ ಅವಶ್ಯಕತೆ ನಮಗಿಲ್ಲ. ಓಹೋ, ನೀನೇನು ಸತ್ಯ ಹರಿಶ್ಚಂದ್ರನ ಸಂಬಂಧಿಕನ ಇಲ್ಲ ಸತ್ಯದ ಮನೆಯಲ್ಲಿ ಹುಟ್ಟಿದೀಯ? ಪೊಲೀಸ್ ಕಸ್ಟಡಿಯಲ್ಲಿರೋ ಇವರಿಗೆ ಬೈಲ್ ಆರ್ಡರ್ ಕೊಡಿಸಿ ಹೊರಗಡೆ ತರೋದಕ್ಕೆ ಎಷ್ಟೊಂದು ಎಗರಾಡ್ತಾ ಇದೆಯಲ್ಲ, ಇದಕ್ಕೇನ್ ಕಾರಣ? ಮತ್ತೆ ಕೋರ್ಟ್ಗೆ ಬರೋಕ್ ಮುಂಚೆ ಈ ಕೇಸ್ಗೆ ಸಂಬಂಧಪಟ್ಟ ಸಾಕ್ಷಿ ಆಧಾರಗಳನ್ನ ನಾಶ ಮಾಡಿ ಅವ್ರನ್ನ ರಿಲೀಸ್ ಮಾಡಬೇಕು ಅಂತಾನ? ಇಲ್ಲ, ಕೋರ್ಟ್ಗೆ ಬರೋ ಕಳ್ಳ ಕೊಲೆಗಡುಕ ತಲೆಹಿಡುಕ ಪೊಲೀಸು ಜಡ್ಜು ಎಲ್ಲ ಒಂದೇ ಅಂದ್ಕೊಂಡು ಕಪ್ಕೋಟ್ ಹಾಕೊಂಡಾಡೋ ಕಣ್ಣ ಮುಚ್ಚಾಲೆ ಆಟನ? ನಾನಿಲ್ಲಿ ನಿಲ್ಸಿರೋದು ಸಮಾಜ ದ್ರೋಹಿ ಕೆಲಸ ಮಾಡೋ ಕದೀಮರ್ನ, ಕಾದಿ ಹಾಕೊಂಡು ಜನಸೇವೆ ಮಾಡ್ತೀನಿ ಅಂತ ಅವ್ರ ದುಡ್ಡನ್ನ ಕೊಳ್ಳೆ ಹೊಡೆದವ್ರನ್ನ, ಕಾನೂನ ಕಾಪಾಡ್ತೀನಿ ಅಂತ ಕರ್ತವ್ಯನ ಬೆತ್ತಲೆ ಮಾಡಿ ಸಮಾಜಕ್ಕೆ ಕತ್ತಿ ಮಸಿಯೋರ್ನ, ಇಂಥವ್ರನ್ನೇ ಮುಂದೆ ನಿಲ್ಸಿದ್ನಿ ಹೊರತು ಈ ದೇಶಕ್ಕಾಗಿ ದುಡ್ದ ಮಹಾತ್ಮರನಲ್ಲ ಮಿಸ್ಟರ್ ಅಡ್ವೊಕೇಟ್. ಈ ಜಗತ್ತಿನಲ್ಲಿ ಜನತೆ ದೊಡ್ಡದು, ಜನರಿಗಿಂತ ಊರು ದೊಡ್ಡದು, ಊರಿಗಿಂತ ದೇಶ ದೊಡ್ಡದು, ದೇಶಕ್ಕಿಂತ ಕಾನೂನು ದೊಡ್ಡದು ಅಂತಿದೆ. ಆದ್ರೆ ನಮ್ಮ ದೇಶದಲ್ಲಿ ಒಂದು ಬಲಿಷ್ಠವಾದ ಕೈದೇನ ಒಬ್ಬ ಸಿನಿಮಾ ನಟಕ್ಕೋಸ್ಕರ ತೆಗೆದಾಕಿ ಕಾನೂನು ದೊಡ್ಡಲ್ಲ ವ್ಯಕ್ತಿನೇ ದೊಡ್ಡವನಂತೂ ತೋರಿಸಿದ್ರು. ಹೀಗೆ ನಾಳೆ ಒಬ್ಬ ಬಿಸ್ನೆಸ್ ಮ್ಯಾಗ್ನೆಟ್ಗೆ ಒಂದು ಕಾಯ್ದೆ, ಒಬ್ಬ ಪೊಲಿಟಿಷಿಯನ್ಗೆ ಇನ್ನೊಂದು ಕಾಯ್ದೆ ಅಂತ ಈ ವ್ಯವಸ್ಥೆನ ಬದಲಾಯಿಸ್ತಾ ಹೋದ್ರೆ ನ್ಯಾಯನ ಬೆತ್ತಲೆ ಮಾಡಿದ ಕೀರ್ತಿ ಈ ಕೋರ್ಟಿಕಲ್ದೆ ಬೇರೆನ್ ಯಾರಿಗೆ ಸಿಗುತ್ತೆ ಮೈ ಲಾರ್ಡ್? ಇವತ್ತು ನೀವು ಹೇಳೋ ಹಾಗೆ ರಾಜೀವ್ ಗಾಂಧಿ ಹಚ್ಚಲ್ಲಿ ಚಂದ್ರಸ್ವಾಮಿ ಕೈವಾಡ ಇದೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಮಾಡಿದ್ರು, ಈ ಕೋರ್ಟ್ ಏನ್ ಕ್ರಮ ತಗೊಳ್ತು? ಭ್ರಷ್ಟಾಚಾರದ ಮಣಿಗಳನ್ನ ಹಾರ ಮಾಡಿಕೊಂಡಿರೋ ತಮಿಳುನಾಡು ಮಾಜಿ ಮಂತ್ರಿಗೆ ಏನ್ ಶಿಕ್ಷೆ ಆಯ್ತು? 950 ಕೋಟಿ ಧನದ ಭೂಸಾತಿಂದ ಬಿಹಾರಿಗೆ ಎಷ್ಟು ದಿನ ಜೈಲಲ್ಲಿಟ್ರಿ? ನಾಳೆ ಅರೆಸ್ಟ್ ಆದ್ರೆ ವೀರಪ್ಪನ್ಗೆ ಈ ಕೋರ್ಟ್ ಬೇಲ್ ಕೊಡಲು ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇಂಥವರಿಗೆ ಶಿಕ್ಷೆ ಕೊಡೋ ತಾಕತ್ತು ಈ ಕೋರ್ಟ್ಗಿದೆಯಾ, ಇಲ್ಲ ಈ ಗವರ್ಮೆಂಟ್ಗಿದೆಯಾ? ಅದಕ್ಕೆ ಯಾವುದೇ ವಿಧವಾದ ಸಾಕ್ಷಿನೂ ಇಲ್ಲ, ಆಧಾರನೂ ಇಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 50 ವರ್ಷ ಆಯಿತು. ಈ 50 ವರ್ಷದಲ್ಲಿ ನಾವೇನ್ ನೋಡಿದ್ದೀವಿ? ದಿನ ಬೆಳಗಾದ್ರೆ ಪೇಪರ್ ಟಿವಿನಲ್ಲಿ LTT ಗ್ರೂಪ್ ಅಷ್ಟು ಜನ ಕೊಲೆ ಮಾಡಿದ್ರು, ನಕ್ಸಲೈಸು ಹಳ್ಳಿ ಹಳ್ಳಿ ಧ್ವಂಸ ಮಾಡಿದ್ರು, ಅಲ್ಲಿ ಮಸೀದಿಗೆ ಬೆಂಕಿ ಇಟ್ರು, ಇಲ್ಲಿ ದೇವಸ್ಥಾನಕ್ಕೆ ಬಾಂಬ್ ಹಾಕಿದ್ರು, 3 ದಿನ ಬಂದು 8 ದಿನ 144 ಸೆಕ್ಷನ್. ಇದನ್ನ ಬಿಟ್ರೆ ಒಬ್ಬ ಭ್ರಷ್ಟ ರಾಜಕಾರಣಿ ಆಗ್ಲಿ ದುಷ್ಟ ಶ್ರೀಮಂತನಿಗಾಗ್ಲಿ ಇಲ್ಲಿರೋ ಲಾಯರ್ಗಳಲ್ಲಿ ಯಾರಾದ್ರೂ ಒಬ್ರು ಶಿಕ್ಷೆ ಕೊಡ್ಸಿದೀವಿ ಅಂತ ಏನೇ ತಡ್ಕೊಂಡು ಹೇಳಿ? ಈಗಲೇ ಈ ಕಾಕಿ ಬಿಚ್ಚಾಕಿ ಅರ್ಧ ಮೀಸೆ ಬೋಳಿಸ್ತೀನಿ. ಕೊನೆಯದಾಗಿ ಒಂದೇ ಒಂದು ಮಾತು ಹೇಳ್ತೀನಿ, ನಾನು ಹ್ಯಾಂಡ್ಲ್ ಮಾಡ್ತಾ ಇರೋದು ನಿಮ್ ಹಾಗೆ ನಿಮ್ ಜಾಗದಲ್ಲಿ ಕೂತು ನ್ಯಾಯಕ್ಕೆ ಕಣ್ಣಾಗಿದ್ದ ನ್ಯಾಯಮೂರ್ತಿ ಮಿಸ್ಟರ್ ಅವರ್ನಾಥವರದು. ನೀವು ಕೊಡೋ ಜಡ್ಜ್ಮೆಂಟ್ ನಲ್ಲಿ ಅಂತ್ಯನೂ ಇದೆ ಆರಂಭನೂ ಇದೆ, ಅದು ನ್ಯಾಯದ್ದು ಇಲ್ಲ ಅನ್ಯಾಯದ್ದು ನೀವೇ ನಿರ್ಧಾರ ಮಾಡಿ. ಆಪಾದಿತ ಸ್ಥಾನದಲ್ಲಿ ನಿಂತಿರತಕ್ಕಂತ ಜನರ ಮೇಲೆ ಹೊರಿಸಿರುವ ಆರೋಪಗಳನ್ನು ರುಜುವಾತು ಪಡಿಸಲು ಬಲವಾದ ಸಾಕ್ಷ್ಯಾಧಾರಗಳು ಇಲ್ಲದೆ ಹೋದರೂ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿ ಸಂಶಯಾಸ್ಪದವಾಗಿ ಕಾಣುವುದರಿಂದ ಆಪಾದಿತರಿಗೆ ಜಾಮೀನು ಸೂಕ್ತವಲ್ಲವೆಂದು ಪರಿಗಣಿಸಿ ಹೆಚ್ಚಿನ ತನಿಖೆಗಾಗಿ ಪೊಲೀಸ್ ಬಂಧನಕ್ಕೆ ಆದೇಶ ನೀಡಲಾಗಿದೆ. ದಿಸ್ ಇಸ್ ಕರ್ನಾಟಕ ಪೊಲೀಸ್. ಸರ್, ನಿಮ್ಮ ಮಗು ಕುಂಬಳಗೋಡು ಎಸ್ಟೇಟ್ನಲ್ಲಿ ಇದೆ ಅಂತ ಮೆಸೇಜ್ ಬಂದಿದೆ. ಡ್ಯಾಡಿ,
ನೀನ್ ಪ್ರೀತಿಸೋದನ್ನೇ ಕರ್ತವ್ಯ ಅನ್ಕೊಂಡಿದ್ಯಾ? ನಾನು ಕರ್ತವ್ಯನ ಪ್ರೀತಿಸ್ತೀನಿ, ಅದರಲ್ಲಿ ನೀನೂ ಇದೆಯಾ, ನಿನ್ ಮಗನೂ ಇದ್ದಾನೆ. ಪ್ರಮಾಣಿ ಮಾಯಿಸನ ಕಡಿಮೆ ಬರ್ತಿದ್ದಾನೆ ಅಂತ ಕಾಣಿಸುತ್ತೆ, ಅದಕ್ಕೆ ಇಷ್ಟೊಂದು ಆಟ ಆಡ್ತಿದ್ದೀರಾ? ನಿಜವಾಗ್ಲೂ ನಿಮಗೆ ದಿಲ್ ಅನ್ನೋದಿದ್ರೆ ನನ್ ಮುಂದೆ ತೊಡೆ ತಟ್ಟಿ, ಅದನ್ ಬಿಟ್ಟು ನನ್ ಮಗನ ಮುಂದೆ ಇಟ್ಕೊಂಡು ತಗುಚೋಕಿ ಮಾಡ್ತೀರೇನ್ರೋ ಸ್ಕೌಂಡ್ರಸ್. ಈಗಾಗ್ಲೇ ಶನಿ ನಿಮ್ಮ ಹೆಗಲ್ ಮೇಲೆ ಕೂತ್ಕೊಂಡು ತಲೆ ಮೇಲೆ ಕತ್ತಿ ಮಸೀತಾ ಇದ್ದ. ಇನ್ನು 24 ಗಂಟೆ ಒಳಗೆ ನೀವೇ ಅತ್ತಿ ಉರಿಸ್ತಿರೋ ಬೆಂಕಿನ ನಿಮ್ಮ ಬೆನ್ನಿ ಕಟ್ಟಿ ಊರಾಚಲಿರೋ ಸ್ಮಶಾನದಲ್ಲಿ ಸಮಾಧಿ ಕಟ್ಟಲಿಲ್ಲ. ನಾನ್ ದೇವಾನೇ ಅಲ್ಲ. ನಾನು ಶೂಟ್ ಮಾಡಬಹುದು ತಾನೆ, ಮಾಡ್ತೀನಿ. ಯಾವಾಗ? ಈ ಗನ್ ನಂದಾಗಿರ್ಬೇಕು, ಗುಂಡು ನಂದಾಗಿರ್ಬೇಕು, ಆ ಟೈಮ್ ಅದು ನಂದಾಗಿರ್ಬೇಕು, ಆಗ ಹೊಡಿತೀನಿ. ಜಸ್ಟ್ ವೇಟ್ ಅಂಡ್ ಸಿ, ವೇಟ್ ಅಂಡ್ ಸಿ, ವೇಟ್ ಅಂಡ್ ಸಿ, ವೇಟ್ ಅಂಡ್ ಸಿ, ವೇಟ್ ಅಂಡ್ ಸಿ. ಏನಾಯ್ತು? ಉಗ್ಗಿಯಪ್ಪ ತಂದೆ, ಉಗಿ. ಬೀರೂರ್ ಅಡಿಕೆ, ಮೈಸೂರ್ ಚಿಗರೆಲೆ, ಆರ್ನಳ್ಳಿ ಸುಣ್ಣ ಹಾಕೊಂಡು ಚೆನ್ನಾಗಿ ಅಗದು ಅಗದು ಕೆಂಪಗಾದ್ಮೇಲೆ ಕ್ಯಾಕ್ರಿಸ್ನಲ್ಲಿ ಮಕ್ಕ ತುಂಬಾ ಫೂ ಅಂತ ಉಗಿದ್ ಬಿಡು. ಕಾವೇರಿ ನೀರಲ್ಲಿ ತೊಳ್ಕೊಂಡು ಪವಿತ್ರವಾಗಿ ಬಿಡ್ತೀನಿ. ಆ ಮಿಡಿಮಾವಿನ ಕಾಯಿ ನನ್ನ ಮಗ, ನೀವೇನು ಎದುರ್ಕಬೇಡಿ, ನಿಮ್ಮನ್ನೆಲ್ಲ ನಾನು ಕಾಪಾಡ್ತೀನಿ ಕಾಪಾಡ್ತೀನಿ ಅಂತ ಹೇಳಿದ್ದ ನನ್ನ ಮಗ, ಆ ದೇವ ಬಂದು ಅರೆಸ್ಟ್ ಮಾಡಿ ತಕ್ಷಣನೇ ಪೈಜಾಮಲ್ಲಿ ಎರಡು ಒಂದು ಮಾಡ್ಕೊಂಡ್ಬಿಟ್ಟು ನೀನೇ ಸಾಕ್ಷಾತ್ ದೇವ್ಡು ಅಂತ ಹೇಳ್ಬಿಟ್ಟು ಈಗ ಕೋರ್ಟಲ್ಲಿ ಹೇಳಿಕೆ ಕೊಡಕ್ ಹೊಂಟವ್ನಲ್ಲ, ಈ ಗ್ರಾಚಾರಕ್ಕೆ ಏನ್ ಹೇಳ್ತೀಯ? ಅಧಿಕಾರದಲ್ಲಿ ಮೆರಿವಾಗಿದ್ದ ಕಂತ್ರಿ ಬುದ್ಧಿ ಈಗ ಎಲ್ಲಿ ಹೋಯ್ತು? ನಾವು ಅಧಿಕಾರದಿಂದ ಕೆಳಗಡೆ ಇಳಿದ ಮೇಲೇನೆ ನಾಮರ್ದ ನನ್ನ ಮಕ್ಕಳಿಗೆಲ್ಲ ನರ ನಿಗುರ್ಕೊಂಡು ನಮ್ಮಂತವ್ರನ್ನ ತಡ್ಕೊಳ್ತಾ ಇರೋದು. ನೋಡು, ನೀನೇ ಇದಕ್ಕೆ ಏನಾದ್ರೂ ಒಂದ್ ಸರಿಯಾದ ದಾರಿ ತೋರಿಸ್ಬೇಕು, ಇಲ್ಲ ಶಿವಗಂಗೆ ಬೆಟ್ಟಕ್ಕೆ ಹೋಗಿ ಕೋಡ್ಗಲ್ ಮೇಲಿಂದ ಗೋವಿಂದ ಗೋವಿಂದ ಅಂತ ಕೆಳಗೆ ಬಿದ್ದು ಹೋಗ್ಬಿಡ್ತೀವಿ. Oh!
ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ಸೆಕ್ಯೂರಿಟಿ ಟೈಟ್ ಮಾಡಿ. ಯಾವ ಕಾರಣಕ್ಕೂ ಅವನು ತಪ್ಪಿಸಿಕೊಂಡು ಹೋಗಬಾರದು. ಎನಿ ಇನ್ಫಾರ್ಮೇಶನ್ ಇಮಿಡಿಯೇಟ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಬಿ ಅಲರ್ಟ್ ಓಕೆ ಸರ್. ಇವತ್ತು ನೀನು ಮಾಡಿರೋ ಉಪಕಾರಕ್ಕೆ ಥ್ಯಾಂಕ್ಸ್ ಏನೋ ಹೇಳಬೇಕು ಅನ್ನಿಸ್ತಿದೆ. ಅದರಿಂದ ನಿಂಗೆ ಪ್ರಯೋಜನ ಇಲ್ಲ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾನು ಇಡೋ ಹೆಜ್ಜೆ ಕತ್ತಿ ಅಂಚಿನ ಮೇಲೆ, ನಾನು ಮಾಡೋ ಹೋರಾಟ ಆಯುಷ್ ಜೊತೆಯಲ್ಲಿ, ನನ್ನ ನಿದ್ದೆ ಸಾವಿನ ಮಡ್ಲಲ್ಲಿ. ಏ, ಯಾಕೆ ನಿನ್ನ ಕೈಯಾರ ನಿನ್ನ ಭವಿಷ್ಯನ ಹಾಳು ಮಾಡ್ಕೋತಾ ಇದೆಯಾ? ನನ್ನಿಂದ ಎಲ್ಲಾದರೂ ದೂರ ಹೋಗ್ಬಿಡು. ಅದಷ್ಟು ಸುಲಭ ಅಲ್ಲ. ಪ್ರೀತಿ ಅನ್ನೋದು ಮನಸ್ಸಿನಲ್ಲೇ ಮಡ್ತು ಇನ್ನೊಂದು ಮನಸ್ಸಿನ ಜೊತೆ ಬೆರೆತು ಆ ಎರಡು ಮನಸ್ಸುಗಳನ್ನ ಸೇರಿಸೋಕೆ ಸೇತುವೆ ಆಗೋ ಶಕ್ತಿ. ಅದಕ್ಕೆ ಸಾವಿತ್ರಿ ಯಮನ್ ಜೊತೆ ಹೋರಾಡಿ ಗಂಡನ ಉಳಿಸ್ಕೊಂಡ್ಲು. ದುಷ್ಯಂತ ಉಂಗ್ರ ನೋಡಿದ ತಕ್ಷಣ ಶಾಕುಂತಲೆನ ಜ್ಞಾಪಿಸ್ಕೊಂಡಿದ್ದು. ನೀನ್ ಹೇಳ್ತಾ ಇರೋ ಪ್ರೀತಿ ನನಗೆ ಅನ್ನ ಕೊಡ್ಲಿಲ್ಲ, ನೀನ್ ಹೇಳ್ತಾ ಇರೋ ಪ್ರೇಮ ನನ್ನ ಜೀವನದಲ್ಲಿ ಯಾವತ್ತೂ ಕನಿಕರನೂ ತೋರಿಸ್ಲಿಲ್ಲ. ಪ್ರಿಯಾ, ಕತ್ಲಲ್ಲಿ ಬದುಕೋ ನಂಗೆ ಬೆಳಕಾಗ್ತೀನಿ ಅಂತ ದೀಪ ಇಟ್ಕೊಂಡು ನಿನ್ನ ಸರ್ವಸ್ವನ ನೀನೇ ಸುಟ್ಕೋಬೇಡ. ನೀವು ಮನುಷ್ಯರೇ, ನಿಮಗೂ ಹೃದಯ ಇದೆ, ಆಸೆ ಇದೆ, ಆಕಾಂಕ್ಷೆ ಇದೆ, ಕನಸಿದೆ, ಕಲ್ಪನೆ ಇದೆ. ಪರಿಸ್ಥಿತಿ ನಿಮ್ಮನ್ನು ಈ ರೀತಿ ಮಾಡಿರಬಹುದು, ಆದ್ರೆ ಸೇಡಿನ ಬೆಂಕಿನೇ ಜೀವನ ಅನ್ನೋದು ಯಾವ ನ್ಯಾಯ? ನೋಡು ಪ್ರಿಯ, ನಾನೀಗ ಚಕ್ರವ್ಯೂಹದಲ್ಲಿದ್ದೀನಿ. ಇದರಲ್ಲಿ ನಾನು ಅರ್ಜುನ ಆಗ್ತೀನೋ ಅಭಿಮನ್ಯು ಆಗ್ತೀನೋ ನನಗೆ ಗೊತ್ತಿಲ್ಲ. ಪ್ಲೀಸ್ ನನ್ನ ಮರ್ತ್ಬಿಡು. ಮರ್ತ್ಬಿಡು ಅನ್ನೋದು ಸುಲಭ. ಎಲ್ಲರೂ ನಿಮ್ ಥರನೇ ಹೇಳಿದ್ರೆ ಈ ಜಗತ್ನಲ್ಲಿ ಪ್ರೀತಿ ಅನ್ನೋದೇ ಇರ್ತಿರ್ಲಿಲ್ಲ. ಅದಕ್ಕೆ ಯುಗಗಳು ಉರುಳಿದ್ರು, ಶತಮಾನಗಳು ಕಳೆದ್ರು, ಅದಿನ್ನೂ ಜೀವಂತವಾಗಿರೋದು, ಅದನ್ನ ಮೀರಿ ಬದುಕೋ ಶಕ್ತಿ ಯಾರಿಗೂ ಇಲ್ಲ. ಒಂದ್ ವೇಳೆ ನಮ್ಮ ಪ್ರೇಮಕ್ಕೆ ನಿಮ್ ಕಸ್ಬೇನಾದ್ರೂ ಅಡ್ಡ ಬರೋದಾದ್ರೆ ಅದನ್ನ ಬಿಟ್ಬಿಡಿ. ಸ್ಟಾಪ್ ಇಟ್. ನಾನು ಹೋಗೋ ದಾರಿಲಿ ಜ್ವಾಲಾಮುಖಿ ಅಡ್ಡ ಬಂದ್ರು ಮುನ್ನುಗ್ಗಿ ನಾನು ಅನ್ಕೊಂಡಿದ್ದೇನೆ ಸಾಧಿಸ್ತೇನೆ ಹೊರತು ಪ್ರೀತಿಗೋಸ್ಕರ ನಾನು ಇಟ್ಟ ಹೆಜ್ಜೆ ನಾ ಹಿಂದಕ್ಕೆ ತೆಗೆಯೋ ಜಾಯಮಾನ ನಂದಲ್ಲ. ಅಂದ್ರೆ ನನ್ನ ಪ್ರೀತಿಗಿಂತ ನಿಮ್ ಕಸ್ಬೆ ಹೆಚ್ಚಾಗೋಯ್ತಾ? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ನಿಮ್ಮ ಹೃದಯ ಇಷ್ಟೊಂದು ಕಲ್ಲಾಗಿರುತ್ತೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಇಷ್ಟು ದಿನ ನನ್ನ ಸರ್ವಸ್ವನೇ ಮುಡುಪಾಗಿಟ್ಟಿದ್ದೆ, ಯಾಕೊತ್ತಾ? ನೀವು ಕಳ್ಳ ಆಗ್ಲಿ ಕೊಲಗಡಕ ಆಗ್ಲಿ, ಇವತ್ತಲ್ಲ ನಾಳೆ ನಿಮ್ಮ ಹೃದಯ ಗೆದ್ದೆ ಗೆಲ್ತೀನಿ ಅನ್ಕೊಂಡಿದ್ದೆ. ಆದ್ರೆ ಆ ಹೃದಯದಲ್ಲಿ ನನಗ್ ಜಾಗ ಇಲ್ಲ. ಅಂದ್ಮೇಲೆ ನಿಮ್ಮೆದುರು ನನ್ ಸಾವು ಬಂದ್ರು ಸರಿ, ಸಂತೋಷವಾಗಿ ಸ್ವೀಕರಿಸ್ತೀನಿ. ನಿಂಗೇನ್ ಬುದ್ಧಿ ಗಿದ್ದಿ ಕೆಟ್ಟಿದ್ಯಾ? ಏನ್ ಮಾಡ್ತಿದ್ಯಾ ನೀನು? ನಿನಗೇನ್ ಹುಚ್ಚಿಗೆ ಹಿಡಿದಿದ್ಯಾ? ಹೌದು, ನನಗೆ ನಿಮ್ ಪ್ರೀತಿ ಹುಚ್ಚಿಡ್ತಿದೆ. ನನ್ನ ಯಾಕೆ ಬದುಕಿಸಿದ್ರಿ? ಈಗ್ಲಾದ್ರೂ ಗೊತ್ತಾಯ್ತಾ ಪ್ರೀತಿಗೆ ಸಾವನ ಗೆಲ್ಲೋ ಶಕ್ತಿ ಇದೆ ಅಂತ? ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ ಅರ್ಜುನ್, ನನ್ನ ಪ್ರೀತಿಸ್ತಾ ಇದ್ದೀರಾ? ಐ ಲವ್ ಯು ಅರ್ಜುನ್, ಐ ಲವ್ ಯು. ಈಗ ನನ್ನ ಎಸ್ಕೇಪ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೇ? ಓಕೆ, ನಾನು ಬರೋವರೆಗೂ ನೀನಲ್ಲೇ ಇರು. ಪ್ರಿಯಾ, ರೆಡಿನಾ? ಕಮಿಷನರ್. ಎಸ್ ಸರ್. ಎವ್ರಿಥಿಂಗ್ ಇಸ್ ಆಲ್ ರೈಟ್? ಐಲ್ ಬಿ ವಿತ್ ಯು, ಕಮ್ ಆನ್ ಪ್ಲೀಸ್. ಡೌಟ್ ಮೂವ್. ನನಗೊಂದು ಡೌಟ್ ಸರ್, ಕಾರ್ಪೊರೇಷನ್ ಅವರು ನಿಮಗೆ ಕಸ ಗುಡಿಸೋಕೆ ಅಂತ ಕೊಟ್ಟಿರೋ ಡ್ರೆಸ್ಗೆ ನಾಟಕದ ಕಂಪನಿಯಿಂದ ಬೆಲ್ಟು ಸ್ಟಾರು ಕ್ಯಾಪ್ಟನ್ ಹಾಕೊಂಡಿದ್ದೀರಾ? ದೇವ, ಡೋಂಟ್ ಕಾಲ್ ದೇವ. ಕರ್ನಾಟಕ ಸರ್ಕಾರ ಕೊಟ್ಟಿರೋ ಖಾಕಿನೇ ಹಾಕೊಂಡು ಇಂಥ ಕಸ ತುಂಬಿಕೊಂಡಿದ್ದು ಸಾಲದು ಅಂತ ಅದನ್ನ ಸಾಕ್ಸೋಕ್ ಬಂದಿದ್ದೀರಲ್ಲ, ಇದೇನು ಕಾರ್ಪೊರೇಷನ್ ಕಸ ತುಂಬೋ ಲಾರಿ ಅನ್ಕೊಂಡಿದ್ದೀರಾ? ಈ ಬೆಲ್ಟ್ ಬಾಡಿಗೆಗೆ ತಂದಿದ್ದಾದ್ರೂ ಸರಿ, ಸ್ಟಾರ್ಸ್ ಶಿವಾಜಿ ನಗರದಾದ್ರೂ ಸರಿ, ಗೌರವ ಕೊಡ್ಬೇಕಾಗ್ದು ನನ್ನ ಡ್ಯೂಟಿ. ದೇವ, ಡೋಂಟ್ ಡೂ ದಟ್. ವಿಘ್ನ ಆಗಿರೋ ವಿಗ್ರಹಕ್ಕೆ ಒಡವೆ ಯಾಕಬೇಕು? ಡೋಂಟ್ ಮೂವ್. ದೇವ, ನೌಸೆನ್ಸ್ ಇಸ್ ದಿಸ್. ದೇವ, ಐ ಸೇ ಲೀವ್ ಮಿ. ದೇವ, ದೇವ, ಗಿವ್ ಮಿ ದಿ ಕೀ. ಗಿವ್ ಮಿ ದಿ ಕೀ. ಐ ಸೇ ದೇವ.
Don't come! Bastard! इमीडियट आगे संजय गांधी हॉस्पिटल के सिक्योरिटी फोर्स तक बा। ओके सर। अभिषेक। अभिषेक। तुम्बा चना चना कुत्ता दिया। दुड्डू नाथ मेले ये ना बेकुंती दिया। ननु पुलिस ऑफिसर अक्तिनी। पुलिस? पुलिस? कल्टन हिड़ी दिया? ननु हिड़ी दिया? नीबु कल्ट्रा? प्रत्यक्ष आती अदृश्य आती यारू गु जन के भगवान करियो गंट बंद नान बंद हे अ Thank you.
ಯು ಆರ್ ಅಂಡರ್ ಅರೆಸ್ಟ್. ಮೊದಲು ಸಾರ್ ಮೆಸೇಜ್ ಕೊಡು, ಇವನ್ ನಾನು ನೋಡ್ಕೋತೀನಿ. ಕಮ್ ಆನ್ ಮೂವ್. ಓಕೆ ನಾಗೇಶ್, ಓಕೆ. ಯಾರೋ ರೌಡಿಗಳು ಆಸ್ಪತ್ರೆ ನುಗ್ಗಿ ಎಲ್ಲರನ್ನು ಫೈರ್ ಮಾಡ್ತಿದ್ದಾರೆ ಸರ್. ವಾಟ್? ಅರ್ಜುನ ಎಸ್ಕೇಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಲೋ, ಏನ್ ಪೊಲೀಸ್ ಮ್ಯಾನ್? ಆಸ್ಪತ್ರೆ ಡ್ಯೂಟಿನ ಯಾರ್ ನೀನು? ಎದೆ ಸ್ವಲ್ಪ ಗಟ್ಟಿಯಾಗಿತ್ತು. ನಿನ್ನ ಹೆಂಡತಿ ಮುಂದೆ ಆದ್ರೆ ಕಷ್ಟ. ನಾನು ಭಗವಾನ್ ಮಾತಾಡ್ತಾ ಇರೋದು. ಯೂ ಸ್ಕೌಂಡ್ರಲ್, ಯಾಕೆ ಕೂಗಾಡ್ತಾ ಇದ್ದೀಯ? ಹಾಕಿ ಬಟ್ಟೆ ಹಾಕೊಂಡು ಈ ಭಗವಾನ್ ಸೃಷ್ಟಿ ಮಾಡಿದ ಸಿಚುಯೇಷನ್ ನಿನ್ ದಿಲ್ನ ಕೆಣಕ್ತಾ ಇದೆಯಾ? ನನ್ನ ನೆರಳು ಬಿದ್ದ ಜಾಗ ಹೇಗ್ ಹಿಸ್ಟ್ರಿ ಆಗುತ್ತೆ ಅಂತ ಈಗ್ಲಾರು ಗೊತ್ತಾಯ್ತಾ? ನೀನೇನೇ ಪಲ್ಟಿ ಹೊಡೆದ್ರು ನಿನ್ ಕರ್ತವ್ಯ ಕಾನೂನು ಈ ಭಗವಾನ ಕ್ರಾಸ್ ಮಾಡಕ್ಕಾಗಲ್ಲ. ಒಂದು ವೇಳೆ ಆ ತಾಕತ್ ನಿನಗಿದ್ರೆ ಒಂದ್ ಸ್ಮಾಲ್ ಬೆಟ್, ನಿನ್ನ ಮನೇಲಿ ಬಾಂಬ್ ಬಿಟ್ಟಿದ್ದೀನಿ. ಇನ್ನು 10 ನಿಮಿಷದಲ್ಲಿ ಅದು ಸಿಡಿಯುತ್ತೆ. ಅದು ನಿನ್ನ ಜೀವನದಲ್ಲಿ ಉಳಿಕ ಕಾಲ ಆಗುತ್ತೋ ಯಮಗಂಡ ಕಾಲ ಆಗುತ್ತೋ ಆ ಭಗವಾನ್ಗೆ ಗೊತ್ತು. ಸುನಿತಾ, ಸುನಿತಾ, ಏನಂದ್ರೆ? ಮೊದಲು ಮಗುನ ಕರ್ಕೊಂಡು ಆಚೆಗೆ ಹೋಗು. ಅಲ್ಲ, ಮನೆಗೆ ಯಾರೋ ಬಂದಿದ್ರು ರೀ. ಅದೆಲ್ಲ ನನಗೆ ಗೊತ್ತು. ಮೊದಲು ಆಚೆಗೆ ಹೋಗು ಪ್ಲೀಸ್. ನಾನು ಯಾಕೆ ಆಚೆ ಹೋಗ್ಬೇಕು? ಅದೆಲ್ಲ ಹೇಳೋಕ್ ಟೈಮ್ ಇಲ್ಲ, ಮೊದಲು ಆಚೆಗೆ ಹೋಗು. ಕಮ್ ಆನ್ ಪ್ಲೀಸ್. Thank you.
इंटेलिजेंस के देशान कापाड़ एटलीस्ट नीन मने ना कापाड़ सुमने ननिक याक डिस्टर्ब माड्तीरा ए नंदे ओंदु सेपरेट कॉन्वेंट ईगेनु निंगे फोन बंदिदे नन्न तम्मनिगे ऐनारू हेच्चु कड़मे आद्रे पोलीस अन्नो पद हेळोके ओप्पु इरबारदु हागे माड्तीनि भगवान यार भगवान गोतिल्ल बुद्धनू गोतिल्ल होगि बंदु नमगे याकिष्ट तोंद्रे कोड्तीय तंदे अवनिगे निमगे एनु संबंध नोडि नम्मेलि निम्मगे कोप इद्रे ढाम 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 अंत गुंड हारसि नम्मन्नेल्ल सायिसिबिडि सण्ण पुट्ट विषयक्के तोंद्रे कोडबेडि मोदले नानु हार्ट पेशेंट बिना कारण हीगे नानु तोंद्रे कोट्रे नाळे नन्न सावु नीने कारण आग्तीया हुषार जन सत्रल अदून इवन गैंग कारण सर बैंक बॉम्बिटर कई मुगित सर आ गैंग नन संबंध इला सर दयुड़ सर जनर सायसोदू आनंद ना सर दयुटी सर ननू ऐन संबंध इला सर नीनाे सर इला निज हेगस गु सर खंड गा गोतिला गोतिला निमगू गोतिल्वा Don't move. Hands up. Don't move. पुलिस अफसर के ऊपर हाथ उठाने की हिम्मत कैसे की? Who are you? I am Deva, IPS from Karnataka. Deva, IPS, police officer. आप कर्नाटक पुलिस हुए तो क्या गोवा पुलिस के ऊपर हाथ उठा सकोगे? कितने साल से इस डिपार्टमेंट में काम कर रहे हो? 10 साल से. आप भी एक पुलिस अफसर हैं. आपको चोर और पुलिस का पता नहीं लगता? ये मुझे किडनैप करने के लिए आया हुआ क्रिमिनल है. Search them. सर ये नकली पुलिस है. गुड. मे आई हेल्प यू ऑफिसर? थैंक यू. आई वॉन्ट टू बीट योर सीनियर ऑफिसर. श्योर. अर्जुन ई बैग अल्ली दुड्डु पासपोर्ट निमगे बेकागिरोदेल्ल इदे. अदा ಏನ್ ಹೇಳ್ತಾ ಇದೀಯಾ? ಹ ಅಣ್ಣ, ನಿನ್ನೆ ಕೇಳ್ತಾ ಇರೋದು ಅರ್ಜುನ್,
ನಿಮ್ಮನ್ನ ಬಾಳನ ಇಟ್ಕೊಳ್ತೀನಿ. ನಿಮಗೆ ಏನಾದ್ರು ಹೆಚ್ಚು ಕೊಡ್ ಮಾತ್ರ ನಾನು ಸಹಿಸಲ್ಲ. ನೋಡು ಇದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಐ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಮೊದಲು ನೀನು ಹೊರಟು ಗೋ. ಅಣ್ಣ ಏನಾಗಿದೆ ನಿಂಗೆ? ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಈ ಜಗತ್ತಿನಲ್ಲಿ ನನಗೆ ಅಂತ ಇರೋನು ನೀನೊಬ್ನೇ. ಈ ತಮ್ಮ ಯಾವತ್ತೂ ಸಂತೋಷವಾಗಿರಬೇಕು. ಅವನ ಮನಸ್ಸಿಗೆ ಸ್ವಲ್ಪ ನೋವಾದ್ರೂ ನನ್ನ ಹೃದಯನೇ ಮಿಂಚೋಗುತ್ತೆ ಅಂತ ಹೇಳ್ತಾ ಇದ್ದಿದ್ದ ನೀನು ಇವತ್ತು ಇದ್ದಕ್ಕಿದ್ದ ಹಾಗೆ ನನ್ನನ್ನು ಬಿಟ್ಟು ಹೋಗಂತಿದೆಯಲ್ಲ ಯಾಕಣ್ಣ? ಅಷ್ಟು ಬೇಗ ನಾನು ನಿನಗೆ ಭಾರ ಆಗ್ಬಿಟ್ನ? ನನ್ನ ಪ್ರಾಣ ಹೋದ್ರೂ ಸರಿ ನಾನು ನಿನ್ನ ಬಿಟ್ಟು ಹೋಗಲ್ಲ. ಹೋಗು. ಐ ವಾಂಟ್ ಟಾಲರೇಟ್ ಯುವರ್ ಡೆತ್. ನಿನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬಂದ್ರು ನನ್ನ ಕೆಲಸ ಸಿಕ್ಕಲ್ಲ. ನಿನ್ಗೇನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಇಡೀ ಪ್ರಪಂಚನೇ ಸಮಾಧಿ ಮಾಡಿಬಿಡ್ತೀನಿ. ನನಗೆ ಗೊತ್ತಣ್ಣ, ನನಗೆ ಗೊತ್ತು. ನನಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯ ಅಂತ. ಇದ್ದಕ್ಕಿದ್ದ ಹಾಗೆ ನಿನ್ನ ಬಿಟ್ಟು ಹೋಗು ಅಂದ್ರೆ ಹಾಗಣ್ಣ ಹೋಗ್ಲಿ. ಅಚ್ಚು, ಕ್ರೈಮ್ ಅನ್ನೋದು ಒಂದ್ ವೇ ಟ್ರಾಫಿಕ್ ಅಂತ ಮರಿಬೇಡ. ಅದರಲ್ಲಿ ಒಂದು ಸಲ ಕಾಲಕ್ಕೆ ಮನುಷ್ಯ ಮತ್ತೆ ವಾಪಸ್ ಬರಕ್ಕಾಗೋದಿಲ್ಲ. ಎಸ್, ವಾಟ್ ಐ ಆಮ್ ಟೆಲಿಂಗ್ ಇಸ್ ದ ಟ್ರೂತ್. ನಾನು ನಿನ್ನ ಒಳ್ಳೇದು ಕೇಳ್ತಾ ಇರೋದು. ಮೊದಲೇ ಇಲ್ಲಿಂದ ಹೊರಟು ಗೆಟ್ ಔಟ್. ಅಣ್ಣ, ಸಾವು ಅಂತ ಬರ್ತಿದ್ರೆ ಆ ದೇವರೇ ಬಂದ್ರು ಅದನ್ನ ತಪ್ಪಿಸಕ್ಕಾಗಲ್ಲ. ನನಗೆ ಅಂತ ನೀನು, ನಿನಗೆ ಅಂತ ನಾನು, ನಮ್ಮ ದೃಷ್ಟಿಲಿ ಇಷ್ಟೇ ನನ್ನ ಪ್ರಪಂಚ. ಅರ್ಜುನ್, ನೀನ್ ಹೇಳ್ತಾರ ಈ ಪ್ರಪಂಚ ನಿನ್ಗಿಂತ ಮೊದಲು ನಾನು ನೋಡಿದ್ದೀನಿ. ಸಾವಲ್ಲೂ ಅಷ್ಟೇ. ನೋಡು, ನಿನ್ನಿಂದ ನಾನು ಪಟ ಕಲಿಬೇಕಲ್ಲ. ಸಾವು ಅನ್ನೋದು ಬಂದ್ರೆ ನನ್ ಬಂತು ಹೊಟ್ಟವು. ನಿನ್ ನಿನ್ ಅಣ್ಣ ಬದುಕಿರ್ಬೇಕು ಅನ್ನೋ ಆಸೆ ಇದ್ರೆ ಮೊದ್ಲೇ ನಿಂದು ಹೊಟ್ಟು. ಬರಹ ಬರೆಯೋಕ್ಕೆ ನೀನ್ ಯಾರು? ನಿನ್ನಂತವರ ಹಣೆ ಬರಹ ಬರೆಯೋಕ್ಕೆ ಕರ್ನಾಟಕದಲ್ಲಿ ಒಬ್ಬೊಬ್ಬನು ಇದ್ದಾನೆ ಅನ್ನೋದಕ್ಕೆ ಈ ದೇವಾನೆ ಸಾಕ್ಷಿ. ನಿನ್ ರೆಬೆಲ್ ವಾಯ್ಸ್ ನಾನು ಬರೀ ಫೋನ್ನಲ್ಲಿ ಕೇಳಿಸ್ಕೊಳ್ತಿದ್ದೆ. ಕೊನೆಗೂ ನೀನು ಈ ಭಗವಾನ ಕ್ರಾಸ್ ಮಾಡ್ತಿದ್ದೆಲ್ಲ. ಸ್ವಲ್ಪ ನಿನ್ ಲುಕ್ ಅನ್ನ ಆ ಕಡೆ ಶಿಫ್ಟ್ ಮಾಡ್ತೀಯ. ನಾನ್ ನೋಡೋದ್ಕಿಂತ ನೀನ್ ನೋಡೋದು ಒಳ್ಳೇದಂತ ನನ್ ಕನ್ಸುತ್ತೆ. ಲುಕ್.
shoot! Don't move! No! Anna! Anna! Priya! ಅವ್ರು ಯಾರು ಅಂತ ಹೇಳ್ಕೊಂಡಿದ್ಯಾ? ನಮ್ಮ ಅಣ್ಣ. ನಿಮ್ಮ ಅಣ್ಣನಿಗೋಸ್ಕರನೆ ನಾನು ಕಾಯ್ತಾ ಇದ್ದೀನಿ. ಏನ್ ನಿಮ್ಮ ಅಣ್ಣನ ಬಗ್ಗೆ ಕನಿಕರ ತೋರಿಸ್ತಾ ಇದೀಯಲ್ಲ, ಆಗ ನಿಮ್ಮಗಳ ಕೆಟ್ಟ ದೃಷ್ಟಿ ಬಿದ್ದು ನಾನು ನನ್ನ ತಂದೆನ ಕಳ್ಕೊಂಡಾಗ ಅದೆಷ್ಟು ಸಂಕಟ ಪಟ್ಟಿರ್ಬೇಕು ಯೋಚನೆ ಮಾಡಿದ್ಯಾ? ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದ ಎನ್ಕ್ವೈರಿ ಕಮಿಷನರ್ನ ನಿಮ್ಮ ಸ್ವಾರ್ಥಕ್ಕೆ ಬಲಿ ತಗೊಂಡ್ರಲ್ಲ, ಅವರು ಬೇರೆ ಯಾರು ಅಲ್ಲ, ನನ್ನ ತಂದೆ. ನಿಮ್ಮ ಅಣ್ಣನ ಬಗ್ಗೆ ಇಷ್ಟೊಂದು ಪ್ರೀತಿ ತೋರಿಸ ನೀನು, ಅವ್ರಿಗೂ ನಿಮ್ಮ ಹಾಗೆ ಅಣ್ಣ ತಮ್ಮಂದಿರ್ತಾರೆ, ತಂದೆ ತಾಯಿಗಳಿರ್ತಾರೆ, ಅವ್ರಿಗೂ ನಿಮ್ಮ ಹಾಗೆ ಪ್ರೀತಿ ಇರುತ್ತೆ ಅಂತ ಅವರ ರಕ್ತ ಹೀರೋವಾಗ ಒಂದೇ ಸಲನಾದ್ರೂ ಯೋಚನೆ ಮಾಡಿದ್ಯಾ? ಅವತ್ತು ನೀವು ನಮ್ಮ ತಂದೆನ ಕೊಂದಿದ್ದು ಮೋಸದಿಂದ ತಾನೇ, ಇವತ್ತು ನಿಮ್ಮ ಪಾಪದ ಕೂಡ ತುಂಬಿದೆ, ಇನ್ ನಿಮ್ಗೆ ಹುಡುಗಿರೋದು ಸಾವು ಒಂದೇ. ಅಣ್ಣ ಅಣ್ಣ, ಅವಳ ಬಿಟ್ಬಿಡಣ. ನಮ್ಮ ಜೀವನದಲ್ಲಿ ಬರೀ ಶತ್ರುಗಳನ್ನೇ ಸಂಪಾದನೆ ಮಾಡಿದ ಹೊರತು ಒಂದೇ ಒಂದು ಒಳ್ಳೆ ಕೆಲಸ ಮಾಡಲಿಲ್ಲ. ಈ ಜಗತ್ತಲ್ಲಿ ಸೋಲಿಲ್ಲದೆ ಬದುಕ್ತಿದ್ದ ನಮ್ಮನ್ನ ಆ ದೇವರು ಎಂಥ ಪರಿಸ್ಥಿತಿಗೆ ತಂದ್ಬಿಟ್ಟ? ನೀನ್ ಸತ್ರೆ ನಾನು ಅಡ್ತೀನಿ, ನಾನ್ ಸತ್ರೆ ನೀನ್ ಅಡ್ತೀಯ, ಆದ್ರೆ ನಾವಿಬ್ರು ಸತ್ರೆ ಯಾರು ಅಳೋದಿಲ್ಲ. ಅಣ್ಣ ಅಣ್ಣ, ನೀನು ಹೇಳ್ತಿದ್ದೆ ಕ್ರೈಮ್ ಅನ್ನೋದು ಒನ್ ವೇ ಟ್ರಾಫಿಕ್ ಇದ್ದಾಗೆ, ಅದರಲ್ಲಿ ಒಂದ್ಸಲಿ ಹೋದ್ರೆ ಮತ್ತೆ ಬರಕ್ಕಾಗಲ್ಲ ಅಂತ ಪ್ರೀತಿನ ದೂರ ಮಾಡ್ಕೊಂಡು ಬದುಕು ಈ ಕೆಟ್ಟ ತಂದೆ ನಮ್ಗೆ ಯಾಕಣ್ಣಬೇಕು? ಅದನ್ನ ಬಿಟ್ಬಿಡ್ತೀನಿ ಅಂತ ನನಗೆ ನನಗೆ ಮಾತು ಕೊಡು, ಮಾತು ಕೊಡಣ್ಣ. ಅಣ್ಣ ಅಣ್ಣ, like, comment, subscribe to our channel. Hey darlings, gandani click cheyadam marchipokandi.